ಆಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಟೋಲ್ ಗೇಟ್ನ ರಾಮಾಯಣ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಪರಿಸ್ಥಿತಿ ಕಾಣಿಸ್ತಾನೆ ಇಲ್ಲ. ಕಾಮಗಾರಿಗೂ ಮುನ್ನವೇ ಸೂಕ್ತವಾದಂತಹ ಸೌಲಭ್ಯಗಳನ್ನು ಒದಗಿಸುವುದಕ್ಕೂ ಮುನ್ನವೇ ನವಯುಗ ಕಂಪನಿ ಜನರನ್ನು ಸುಲಿಗೆ ಮಾಡೋದಕ್ಕೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಜನರ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ ನವಯುಗ ಕಂಪನಿಯು ಜನರು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸ್ಪರ್ಧೆಯ ಏರ್ಪಡ್ತಾ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ತನ್ನ ಕರ್ತವ್ಯವನ್ನು ಮುಗಿಸುವುದಕ್ಕೂ ಮುನ್ನವೇ ಜನರಿಂದ ಸುಂಕವನ್ನು ವಸೂಲಿ ಮಾಡುವಂತಹ ವ್ಯವಸ್ಥೆಗೆ ನವಯುಗ ಕಂಪನಿ ಮುಂದಾಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ಕೂಡ ಕಾವೇರ್ತಾ ಇವೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಇನ್ನಷ್ಟು ಚರ್ಚೆ ಮಾಡೋಣ. ನಮ್ಮ ಜೊತೆ ಶೇಖರ್ ಹೆಜ್ಮಾಡಿ ಅವರಿದ್ದಾರೆ, ನಾಗರಿಕ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್, ಮತ್ತೊಬ್ಬ ಅತಿಥಿಯಾಗಿರುವಂತಹ ಪ್ರತಾಪ್ ಶೆಟ್ಟಿ ಅವರಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಅಧ್ಯಕ್ಷರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಶೇಖರ್ ಹೆಜ್ಮಾಡಿ ಅವರೇ, ಬಹುಶಃ ಏನು ಈ ಟೋಲ್ ಗೇಟ್ನ ರಾಮಾಯಣ ಅನ್ನುವಂಥದ್ದು ಸದ್ಯಕ್ಕೆ ಮುಗಿಯುವಂತಹ ಸ್ಥಿತಿ ಕಾಣಿಸ್ತಾ ಇಲ್ವೇನೋ? ಒಂದರ್ಥದಲ್ಲಿ ಏನು ಸಂಪೂರ್ಣವಾಗಿ ಅವ್ರ ಕಾಮಗಾರಿಯನ್ನು ಪೂರ್ಣಗೊಳಿಸೋದಿಲ್ಲ, ಇತ್ತ ಜನರಿಂದ ಸುಲಿಗೆ ಮಾಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅಂತ ಅನ್ಸುತ್ತೇನೋ? ಎಸ್, ಏನು ಹೇಳ್ತೀರಾ? ನೋಡಿ ಮೇಡಮ್ ಅವರೇ, ಏನು ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಈ ಚತುಷ್ಪಥ ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತದೆ ಎಂಬ ಒಂದು ಸುದ್ದಿ ಬಂದಾಗ ನಮಗೆಲ್ಲ ಭಾಳಷ್ಟು ಸಂತೋಷವಾಗಿತ್ತು. ಯಾಕೆಂತ ಹೇಳಿದರೆ ನಮ್ಮ ಉಭಯ ಜಿಲ್ಲೆಯಲ್ಲಿ ಜನದಟ್ಟಣೆಯ ವಾಹನ ಸಂಚಾರ, ಹಾಗಾಗಿ ಚತುಷ್ಪಥ ರಸ್ತೆ ಆದರೆ ಇನ್ನೂ ನಮಗೆ ಒಂದು ಪೂರಕವಾಗಿ ಒಂದು ವ್ಯವಸ್ಥೆ ಆಗ್ಬೋದು ಎಂಬ ನೆಲೆಯಲ್ಲಿ ನಾವೆಲ್ಲ ಸ್ವಾಗತ ಮಾಡಿದ್ದೆವು. ಆದರೆ ಇವತ್ತಿನ ದಿನಕ್ಕೆ ಸುಮಾರು 9-10 ವರ್ಷ ಆಯಿತು. ಏನು ನವಯುಗ ಕಂಪನಿಗೆ ಸರ್ಕಾರ ಅದನ್ನು ಗುತ್ತಿಗೆ ಕೊಟ್ಟಿತ್ತು, ಆದರೂ ಕೂಡ ಇವತ್ತು ಅಪೂರ್ಣ ಕಾಮಗಾರಿಯಿಂದಾಗಿ ನಮ್ಮ ಸಾರ್ವಜನಿಕರನ್ನೆಲ್ಲ ತ್ರಿಶಂಕು ಸ್ಥಿತಿಯಲ್ಲಿ ತಂದು ನಿಲ್ಲಿಸ್ತಾರೆ ಇವರು. ಇದು ಸರಿಯಾದ ಕ್ರಮ ಅಲ್ಲ, ಇದು ಖಂಡನೀಯ. ಆದರೆ ಇವತ್ತು ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಟೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದು ಹಗಲು ದೊರಡೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾದರೆ ಇವತ್ತು ಸರ್ಕಾರ ನೋಡಿ, ಯಾವುದೇ ವಾಹನ ರಸ್ತೆಗೆ ಬರಬೇಕಾದ್ರೆ ಅದರ ಎಲ್ಲ ಟ್ಯಾಕ್ಸನ್ನು ಆಲ್ರೆಡಿ ಅವರು ಪೇ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಮತ್ತು ಈಗಿನ ಒಂದು ದರದಲ್ಲಿ ನೋಡುವಾಗ ದುಬಾರಿ ಟ್ಯಾಕ್ಸ್ ಸರ್ಕಾರ ವಸೂಲು ಮಾಡ್ತಾ ಉಂಟು ಎಲ್ಲ. ಹೌದು, ಇನ್ಸೂರೆನ್ಸ್ ಇರಲಿ ಮತ್ತು ಗಾಡಿ ಟ್ಯಾಕ್ಸ್ ಇರಲಿ, ರಸ್ತೆ ಟ್ಯಾಕ್ಸ್ ಇರಲಿ, ಎಲ್ಲ ಕೂಡ ಇದು ದುಬಾರಿ ಟ್ಯಾಕ್ಸ್ ಸರ್ಕಾರದ ಖಜಾನೆ ಹೋಗ್ತಾ ಉಂಟು. ಇದರಲ್ಲಿ ಪರಿಪೋಷ ಆಗುವವರು ಯಾರು? ಸಾಮಾನ್ಯ ಜನರು. ಒಂದು ಸಾರಿಗೆಗೆ ಇರಲಿ ಮತ್ತು ಯಾವುದು ಬಸ್ ಇರಲಿ, ಅವರು ದುಬಾರಿ ವೆಚ್ಚ ಕೊಟ್ಟು ಇವತ್ತು ಅದನ್ನು ಭರಿಸಬೇಕಾದಂಥ ಪರಿಸ್ಥಿತಿ ಇದೆ. ಅದರ ಒಟ್ಟಿಗೆ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಈ ಟೋಲ್ ಸಂಗ್ರಹಕ್ಕಾಗಿ ರಸ್ತೆ ನಿರ್ಮಾಣ ಮಾಡ್ತಾ ಉಂಟು. ಮತ್ತು ಅವರನ್ನು ಒಂದು 20-25 ವರ್ಷ ಗುತ್ತಿಗೆ ಕೊಟ್ಬಿಟ್ಟು ಅದರಿಂದ ಒಂದು 10-20 ಪಟ್ಟ ಅವರು ಸಂಗ್ರಹ ಮಾಡ್ತಾರೆ. ಇದು ಹಗಲು ದರೋಡೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದು ಬಂಡವಾಳಶಾಹಿಗಳನ್ನು ಮತ್ತೆ ಬಂಡವಾಳಶಾಹಿಗಳನ್ನಾಗಿ ಮಾಡ್ತಕ್ಕಂಥದ್ದು ಕುತಂತ್ರ ಸರ್ಕಾರದ್ದು. ಸರ್ಕಾರ ಮತ್ತು ಇವರಿಗೆ ಒಂದು ಏನೋ ಒಂದು ಅವಿನೋಭಾವ ಸಂಬಂಧ ಉಂಟು. ಆ ಕಡೆಯಿಂದ ಸರ್ಕಾರದವರು ದುಡ್ಡು ಮಾಡ್ತಾರೆ, ಈ ಕಡೆಯಿಂದ ಗುತ್ತಿಗೆ ಕಂಪನಿಯವರು ಕೂಡ ದುಡ್ಡು ಮಾಡ್ತಾರೆ. ಇದರಲ್ಲಿ ಬಲಿಪೇಶ ಹೋಗುವವರು ಮಾತ್ರ ಸಾರ್ವಜನಿಕ. ಎಸ್ ಸರ್, ಇನ್ನಷ್ಟು ಮಾತನಾಡೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಶೇಖರ್ ಹೆಜ್ಮಾಡಿ ಅವರು. ನಮಸ್ತೆ. ಎಸ್, ಶೇಖರ್ ಹೆಜ್ಮಾಡಿ ಅವರು ಕೂಡ ಇದ್ದಾರೆ. ಎಸ್ ಹೇಳಿ ಸರ್, ಏನು ಕಾಮಗಾರಿ ಪೂರ್ಣ ಆಗೋದಕ್ಕೂ ಮುಂಚೆನೆ ಜನರನ್ನ ಸುಲಿಗೆ ಮಾಡೋದಕ್ಕೆ ಕಂಪನಿಗಳು ಸಿದ್ಧವಾಗಿದೆ? ಅದೇ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇತ್ತು ಶೇಖರ್ ಹೆಜ್ಮಾಡಿ ಅವರ ಹತ್ರ. ಮಾತಾಡಿ ಸರ್. ನಮಸ್ತೆ ಶೇಖರ್ ಹೆಜ್ಮಾಡಿ ಅವರೇ. ನಮಸ್ತೆ. ನಮಸ್ತೆ. ನಮಸ್ತೆ ಪ್ರತಾಪ್. ನಮಸ್ತೆ. ಹಲೋ. ನಮಸ್ತೆ ಹೇಳಿ, ತಾವು ಯಾರಂತ ಹೇಳಿ ಸರ್. ಶೇಖರ್ ಹೆಜ್ಮಾಡಿ ಅವರೇ, ನೀವೇನು ನಾಗರಿಕ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಮ್ಗೆ ತುಂಬಾ ಸಂತೋಷ ತಂದಿದೆ. ಯಾಕಂದ್ರೆ ನಿಮ್ಮ ಹೋರಾಟದಲ್ಲಿ ಸ್ಥಳೀಯ 20-30 ಮಂದಿ ಕೆಲಸ ಕೂಡ ಆಗಿದೆ ಅಲ್ಲಿ. ಖಂಡಿತ. ಅದೇ ರೀತಿ ನೀವು, ಹಲೋ ಸರ್, ಹೇಳಿ ಸರ್, ಕೇಳಿಸ್ತಾ ಇದೆ. ನಿಮ್ಮ ನೇತೃತ್ವದಲ್ಲಿ ಪಡುಬಿದ್ರಿಯಲ್ಲಿ ಕೂಡ ಪಡುಬಿದ್ರಿ ಬೈಪಾಸ್ ಹೋರಾಟ ಏನ್ ನಡೆದಿದೆ ಅದು ಕೂಡ ಯಶಸ್ವಿ ಅನ್ಕೊಂಡಿದೆ ಶೇಖರ್ ಹೆಜ್ಮಾಡಿ ಅವರೇ. ನಾವು ನಿಮ್ಮ ಹೋರಾಟವನ್ನು ಒಂದು ಸುಮಾರು ವರ್ಷದಿಂದ ನೋಡ್ತಾ ಬಂದಿದ್ದೇವೆ. ತುಂಬಾ ಸಂತೋಷದ ವಿಷಯ ನಮ್ಗೆ ನಿಮ್ಮ ಹೋರಾಟ ಏನ್ ನೀವು ನಡೆಸ್ತಾ ಇದ್ದೀರಾ.
ಅದು ತುಂಬಾ ಸಂತೋಷದ ವಿಷಯ. ಅದೇ ರೀತಿ ಈ ಹೋರಾಟದಲ್ಲಿ ನಿಮ್ಮ ಅಧ್ಯಕ್ಷರು, ನಿಮ್ಮ ನಾಗರಿಕ ಸಮಿತಿ ಅಧ್ಯಕ್ಷರೇನು ಮೊನ್ನೆ ಹೇಳಿದ್ದಾರೆ ಹೆಜಮಾಡಿಯಲ್ಲಿ, ಅವರು ಹೋರಾಟದ ಸಂದರ್ಭದಲ್ಲಿ ಹೇಳಿದ್ರು ಈ ಕೆಲಸವನ್ನು ಗೂಂಡಾಗಳಿಗೆ ಕೊಡ್ತಾ ಇದ್ದಾರೆ, ಹಾಗೆ ಅವರು ಮರ್ತಿದ್ದಾರಂತ. ಅವರು ಯಾವ ಹಿನ್ನೆಲೆಯಿಂದ ಬಂದದ್ದಂತ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅವರು ಅದನ್ನು ಹೇಳುವ ಮೊದಲು ಅವರು ಯೋಚನೆ ಮಾಡ್ಬೇಕು, ಯಾಕಂದ್ರೆ ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ. ಅವ್ರು ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ ಗೂಂಡಾಗಳಿಗೆ ಕೊಟ್ಟಿದ್ದಾರೆ. ಅಲ್ಲಿ ಯಾರು ಗೂಂಡಾಗಳು ಕೆಲಸ ಮಾಡ್ತಿಲ್ಲ, ಅಲ್ಲಿ ಸ್ಥಳೀಯರು ಯಾರಿದ್ದಾರೆ ಹೆಜಮಾಡಿಯ ನಾಗರಿಕರು ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಈಗ ಹೇಳಿ, ಏನು ನವಯುಗ ಕಂಪನಿ ಟೋಲ್ ಅನ್ನ ಸಂಗ್ರಹ ಮಾಡೋದಕ್ಕೆ ಹೊರಟಿದೆ, ಈ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ಕೂಡ ನಡೀತಾ ಇದೆ. ಸೊ ಈ ವಿಚಾರವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೋರಾಟ ಏನ್ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸನೇ, ಯಾಕಂದ್ರೆ ಸ್ಥಳೀಯರಿಗೆ ಕೆಲಸ ಕೊಡ್ಲೇಬೇಕು ಅಲ್ಲಿ. ಎಸ್ ಸರ್, ಈಗ ಪಡುಬಿದ್ರೆಯಲ್ಲಿ ಏನಾಗ್ತಾ ಇದೆ ಸರ್ ಟೋಲ್ ಸಂಗ್ರಹದ ವಿಚಾರವನ್ನು ನಾವು ಗಮನಿಸೋದಾದ್ರೆ? ಪಡುಬಿದ್ರೆಯಲ್ಲಿ ಕಾಮಗಾರಿ, ರಸ್ತೆ ಕಾಮಗಾರಿ ಇನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ. ಅದು ಮುಗಿಯುವ ತನಕ ಏನು ಟೋಲ್ ಅನ್ನು ಸಂಗ್ರಹಿಸ್ತಾರ ಅಲ್ಲ, ಹೀಗೆ ಅದು ಕಾಮಗಾರಿ ಮುಗ್ದ ನಂತರ ಟೋಲ್ ಅನ್ನು ಸಂಗ್ರಹಿಸ್ತಾರ, ಅದು ಕಂಪನಿಗೆ ಬಿಟ್ಟಂತ ವಿಷಯ. ನಮ್ಗೆ ಏನಂದ್ರೆ ನಮ್ಗೆ ಸ್ಥಳೀಯರಿಗೆ ಏನಲ್ಲಿ ಕೆಲಸ ಸಿಗ್ತದೆ, ಅದರಿಂದ ಸ್ಥಳೀಯರಿಗೆ ಕೆಲವರಿಗೆ ಉಪಕಾರ ಆದ್ರೆ ಸಾಕಂತ ನಮ್ಮ ಅನಿಸಿಕೆ ಅಷ್ಟೇ. ಧನ್ಯವಾದಗಳು ಸರ್. ಹೋರಾಟ ನಡೀತಾ ಇದೆಯಲ್ಲ ಮೇಡಮ್, ಅದು ಯಾರ್ದು ಸ್ವಾರ್ಥ ಸಾಧನೆಗೆ ಆಗ್ಬಾರ್ದು, ಅದರಿಂದ ನಾಲ್ಕು ಜನಕ್ಕೆ ಉಪಕಾರ ಆಗ್ಬೇಕು. ಎಸ್ ಸರ್, ಖಂಡಿತ. ಧನ್ಯವಾದಗಳು ಸರ್. ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಕೂಡ ಇರ್ಲಿ ಅಂತ ನಾವು ಆಶಿಸ್ತೇವೆ. ಎಸ್ ಪ್ರತಾಪ್ ಶೆಟ್ಟಿ ಸರ್, ಇಷ್ಟೆಲ್ಲ ಹೋರಾಟಗಳ ನಂತರ ಮತ್ತೆ ನವಯುಗ ಕಂಪನಿ ಒಂದಷ್ಟು ಚಿಗುರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು, ಒಂದೊಂದು ಕ್ಷಣಕ್ಕೆ ಒಂದೊಂದು ರೀತಿಯ ಹೇಳಿಕೆಯನ್ನು ನವಯುಗ ಕಂಪನಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿತು. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನವಯುಗ ಕಂಪನಿಯ ಈ ಉದ್ದಟತನಕ್ಕೆ? ಅವರ ಲಾಭವನ್ನು ನೋಡುವಂತದ್ದು ಹಾಗೆ ನಮ್ಮ ಹೋರಾಟಗಳೇನೇ ಇರ್ಬೋದು ಅದು ಅವರಿಗೆ ವಿರುದ್ಧವೇ. ಯಾಕಂತ ಹೇಳಿದ್ರೆ ನಾವು ಏನು ಮಾಡಿದ್ರು ಅದು ಅವರಿಗೆ ವಿರುದ್ಧ. ಅವರೇ ಏನು ದುಡ್ಡು ಕಲೆಕ್ಟ್ ಮಾಡೋದು ಅಷ್ಟೇ ಅವರ ಕೆಲಸ, ಅವರಿಗೆ ಬೇಕಾಗಿರೋದು ಅದು ಮಾತ್ರ. ಹಾಗಾಗಿ ಆ ರೀತಿಯಲ್ಲಿ ಏನೆಲ್ಲ ನಾಟಕ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಲವು ಹಂತಗಳಲ್ಲಿ ಒಂದೊಂದೇ ಇದರಲ್ಲಿ ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಅಥವಾ ಸ್ಟೇಟ್ಮೆಂಟ್ ಕೊಟ್ಟರು, ಏನೆಲ್ಲ ಮಾಡ್ತಾ ಇದ್ದಾರೆ. ಆದರೂ ಇಲ್ಲಿವರೆಗೆ ನಿಂತಿದೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ದೃಢ ನಿರ್ಧಾರದಿಂದ. ಎಲ್ಲರನ್ನ ಕೂತ್ಕೊಳಿಸಿ ಮೀಟಿಂಗ್ ಮಾಡಿ ಅದನ್ನು ವ್ಯವಸ್ಥೆ ಮಾಡೋ ತನಕ ನಾವು ನಿಮಗೆ ಇದಕ್ಕೆ ಸೆಕ್ಯೂರಿಟಿ ಕೊಡುವುದಿಲ್ಲ ಅನ್ನುವ ನಿರ್ಧಾರಕ್ಕೆ ಬದ್ಧವಾಗಿ ಇವತ್ತು ಟೋಲ್ ನಿಂತಿದೆ. ಎಸ್, ನಿಜ. ಜಿಲ್ಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ರಿಂದ ಇದಕ್ಕೆ ಒಂದು ಬಹಳ ದೊಡ್ಡ ಗೆಲುವು ಸಿಕ್ತು ನಾಗರಿಕರಿಗೆ ಅಂತ ಹೇಳ್ಬಹುದೇನೋ. ಎಸ್ ಶೇಖರ್ ಸರ್, ಬಹಳ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಏನು ಈ ಕಂಪನಿಗಳ ಬಂಡವಾಳಶಾಹಿ ನೀತಿ ಅನ್ನುವಂತಹದ್ದು ಏನಿದೆ, ಈ ತರಹದ ಮನಸ್ಥಿತಿಗಳಿಂದಲೇ ಜನರ ಮೇಲೆ ಮತ್ತೆ ಮತ್ತಷ್ಟು ತೆರಿಗೆಯ ಹೊರೆಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹದ್ದು, ಇದು ಅದಕ್ಕೆ ಈ ಟೋಲ್ ಕೂಡ ಒಂದು ಉದಾಹರಣೆ ಅಂತ ಹೇಳ್ಬಹುದೇನೋ. ನೋಡಿ, ನಾನು ಈವಾಗಲೇ ಹೇಳಿದ್ದೇನೆ, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಬಂಡವಾಳಶಾಹಿಗಳನ್ನು ಮತ್ತೆ ಬಂಡವಾಳಶಾಹಿಗಳನ್ನಾಗಿ ಮಾಡತಕ್ಕಂಥ ಒಂದು ತಂತ್ರ ಇದು. ಇದರ ಎರಡೂ ಭಾಗದಲ್ಲಿ ಕೂಡ ಇವರು ಶಾಮೀಲಾಗಿರ್ತಾರೆ. ಇದರಲ್ಲಿ ಬಲಿಪಶಿ ಆಗುವವರು ಮಾತ್ರ ಸಾರ್ವಜನಿಕರು. ಇದು ಈ ದೇಶದ ದೊಡ್ಡ ದುರಂತ ಅಂತ ಹೇಳಿ. ಮಹಮ್ಮದ್ ಅವರು ಕಾಪುವಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇದು ಟೋಲ್ ಗೇಟಿನ ಚರ್ಚೆ ಆಯ್ತು, ಅದನ್ನು ನಿಲ್ಲಿಸಿದ್ರು, ಎಲ್ಲ ಮಾಡಿದ್ರು. ಆದ್ರೆ ಇವತ್ತು ಮಧ್ಯಾಹ್ನದಿಂದ ಟೋಲ್ ಗೇಟ್ಗೆ ಅಂತ ಹೇಳಿ ಹಣ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ. ಟೋಲ್ ಗೇಟ್ ನಿಲ್ಲಿಸಿ ಇದು ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ದು ಯಾರಿಗೋಸ್ಕರ? ಅದು 2 ರೂಪಾಯಿ ಪ್ರತಿಯೊಂದು ಟಿಕೆಟ್ ನ ಮೇಲೆ. ನೀವು ಬಸ್ ಟಿಕೆಟ್ ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಉಡುಪಿಯಿಂದ ಕಾಪಿಗೆ ಬಂದ್ರು 2 ರೂಪಾಯಿ, ಯಾಕಂದ್ರೆ ಟೋಲ್ ಗೇಟ್ ಅಲ್ಲಿ ಸಿಗುದಿಲ್ಲ. ಟೋಲ್ ಗೇಟ್ ಇನ್ನು 15 ದಿವಸ ಹಿಂದೆ ಹೋಗ್ಲಿ, ಇವರು ಹಣ ಮಾಡ್ಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜನರು ಅವರ ಲಾಭಕ್ಕೋಸ್ಕರ ಏನನ್ನೂ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ನಷ್ಟ ಆದ್ರೆ ಅವ್ರು ಇಲ್ಲದನ್ನು ಪ್ರತಿಭಟನೆ ಅದು ಇದು ಮಾಡ್ತಾರೆ. ಜನರಿಗೆ ನಷ್ಟ ಆಗೋದು ಆಗಿಯೇ ಆಗ್ತದೆ. ಇವತ್ತಿಂದಲೇ ಶುರು ಆಗಿದೆ ಪ್ರತಿಯೊಂದು ಟಿಕೆಟ್ ನ ಮೇಲೆ 2 ರೂಪಾಯಿ. ಅದು ಯಾಕೆ ಮಾಡ್ಬೇಕು? ಈಗಲೇ ಟೋಲ್ ಆದ್ಮೇಲೆ ಅದ್ರ ಲೆಕ್ಕಾಚಾರ ಒಂದು ಬಸ್ಗೆ ಇರೋದು. ನೀವು ಹೇಳ್ತಾ ಇರುವಂತದ್ದು ಖಾಸಗಿ ಬಸ್ಗಳು ದರ ಏರಿಕೆ ಮಾಡಿವೆ ಅಂತ? ಹೌದು, ಇವತ್ತು ಅದಕ್ಕೆ ಇರೋದು 75 ರೂಪಾಯಿ. ಇವರು ಪ್ರತಿ ಒಂದು ಟ್ರಿಪ್ಪಿನಲ್ಲಿ 250 ಮಾಡ್ತಾರೆ. ಅದೆಲ್ಲ ಬಾಕಿ ಆ ಹಣವನ್ನು ಬಡವರ ಕಿಸೆ ಕತ್ತರಿಸುವುದಲ್ಲದೆ ಇವರು ಟೋಲ್ ಗೇಟ್ ಅದು ಇದೆ ಅಂತ ಬೊಬ್ಬೆ ಹಾಕುವವರು ಜನರು ಜನರನ್ನು ಕರ್ಕೊಂಡು ಹೋಗುದು, ಅವರನ್ನೇ ಇವರು ತಿನ್ನುವುದು. ಯಾಕೆ ಇದೆಲ್ಲ ಬೇಕು? ಅವರು ಕೆಲಸ ಮಾಡಿದ್ದಾರೆ, ಅವರಾದ್ರೂ ತಿನ್ಲಿ. ಅವರು ಕೆಲಸ ಮಾಡಿದ್ದಾರೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಬಹುದು. ಈಗ ಏನು ಕಾಮಗಾರಿ ಪೂರ್ಣ ಆಗಿದೆ, ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ ಕಂಪನಿ, ಇದರ ಬಗ್ಗೆ ಏನು ಹೇಳ್ತೀರಾ? ರಸ್ತೆ ಮಾಡಿದ್ದಾರಲ್ವಾ, ಕಾಮಗಾರಿ ಇನ್ನು ಮಾಡ್ಲಿಕ್ಕೆ ಚಾನ್ಸ್ ಉಂಟಲ್ವಾ?
ನಾವು ಬೇಡಿಕೆ ಇಟ್ಟಿರೋದು ಟೋಲ್ ಮಾಡುವ ಮೊದಲು ಎಲ್ಲ ಕೆಲಸಗಳನ್ನ ಪೂರೈಸಿಕೊಳ್ಳಿ, ಸರ್ವಿಸ್ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿ, ಚರಂಡಿಯನ್ನು ಮಾಡಿಕೊಡ್ಲಿ ಅಂತ. ಅವರು ಟೋಲ್ ಮಾಡುವ ಬಗ್ಗೆ ನಮ್ಮ ವಿರೋಧ ಅಲ್ಲ. ಅದನ್ನು ಕಡಿಮೆ ಮಾಡಲು ಇವತ್ತು ಯಾಕೆ ವಸೂಲು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ? ಯಾರು ಅದನ್ನು ಕೇಳಿ, ಅದನ್ನು ಸಾರ್ವಜನಿಕರು ಪ್ರತಿಭಟಿಸಬೇಕು. ಯಾವ ಕಾರಣಕ್ಕೆ ಬಸ್ಸಿನ ದರವನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಅದನ್ನು ಅಲ್ಲಿ ಮಾತಾಡಬೇಕು, ಬಸ್ಸಿನಲ್ಲಿ ಟಿಕೆಟ್ ತೆಗೆದುಕೊಳ್ಳುವಾಗ ಮಾತಾಡಬೇಕು. ಪ್ರತಿಭಟಿಸ್ತಾ ಇರುವುದರಿಂದ ನಿಮಗೆ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಉಡುಪಿ ಅವಿಭಜಿ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಗಳ ಹಾವಳಿ ಅನ್ನುವಂತಹದ್ದು ಎಷ್ಟು ಮಟ್ಟಿಗೆ ಏನು ಮಿತಿ ಮೀರಿ ಹೋಗಿದೆ ಅನ್ನುವಂತಹದ್ದು. ಎಸ್ ಸರ್, ಖಾಸಗಿ ಬಸ್ ಸರ್ಕಾರಕ್ಕೆ ಬಂದಾಗ ದಕ್ಷಿಣ ಕನ್ನಡಿಗರು ಖಾಸಗಿ ಬಸ್ಸಿನ ಮೇಲೆ ಏನು ಡಿಪೆಂಡ್ ಆಗಿ ಹೋಗಿದ್ದಾರೆ ಅನ್ನುವಂತಹದ್ದೇ ಅವರು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಟೋಲ್ ಗೇಟ್ ಶುರು ಆಗ್ಲಿಲ್ಲ, ಯಾಕೆ ಟೋಲ್ ಗೇಟ್ ನ ಹಣ ವಸೂಲು ಮಾಡಬೇಕು? ಎಸ್ ಸರ್, ಅದನ್ನು ಖಾಸಗಿ ಬಸ್ಗಳ ನಿರ್ವಾಹಕರ ಹತ್ರ ನೀವು ಪ್ರಶ್ನೆ ಮಾಡಬಹುದಾಗಿತ್ತಲ್ಲ. ಮಾಡಿದ್ದೇನೆ, ಇವತ್ತು ಬಸ್ಸಿನಲ್ಲಿ ನಾನು ಎಲ್ರಿಗೂ ಅದೇ ಹೇಳಿದೆ, ಒಂದು ರೂಪಾಯಿ ಎತ್ತಿದ್ದೆ ಒಂದು ಟಿಕೆಟ್ ಗೆ, ಇದು ಮಾಡಿ 15-20 ಸಾವಿರ ತಿಂಗಳಿಗೆ ಮಾಡಿ, ಅಲ್ಲಿ ಅವರಿಗೆ ಕೊಡದೆ ಎಷ್ಟು 5,000, ಇದರಲ್ಲಿಯೂ ಅವರಿಗೆ ಲಾಭ ಆಗ್ಬೇಕು. ಖಾಸಗಿ ಬಸ್ನವ್ರು ಬಹಳ ಸ್ಪಷ್ಟವಾಗಿ ಹೇಳಿದಾರ, ಟೋಲ್ ಗೇಟ್ ನ ಕಾರಣಕ್ಕಾಗಿ ನಾವು ಇದ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಅಂತ. ಟೋಲ್ ಗೇಟ್ ಜಾಸ್ತಿ ಆಗಿದೆ, ಅದಕ್ಕೂ ನಾ ಹೇಳಿದೆ ಇಲ್ಲಿ ಚಾಲು ಆಗ್ಲಿಲ್ಲ ಅಂತ. ಅವ್ರು ಹೇಳಿದ್ರು ಸುರತ್ಕಲ್ ನಲ್ಲಿ ಚಾಲು ಉಂಟಂತ. ಸುರತ್ಕಲ್ ನಲ್ಲಿ ಚಾಲು ಇದ್ರೆ ಕಾಪು ಮುಲ್ಕೆ ತನಕ ಯಾಕೆ ಜಾಸ್ತಿ ಮಾಡಬೇಕು ಇಷ್ಟು ಬೇಗ? ಎಸ್ ಎಸ್ ಸರ್, ಎಲ್ಲ ಒಂದ್ ಕಡೆ ದಕ್ಷಿಣ ಕನ್ನಡದ ಜನ ಖಾಸಗಿ ಬಸ್ಗಳ ಮೇಲೆ ಅವಲಂಬಿತರಾಗಿರೋದ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ. ಕಷ್ಟ ಆಗುದು, ಜನರು ಪ್ರತಿಭಟನೆ ಮಾಡುದು. ನಿಜವಾಗಿ ನೋಡುದಾದ್ರೆ ಈ ಬಸ್ಸಿನ ಓನರ್ ಅವರು ಟಿಕೆಟ್ ಸರಿ ಮಾಡುವವರಿಗೆ ಬಹಳ ವಿಶೇಷ ಅಂತ ಅಂದ್ರೆ, ನಾವು ನಮ್ಗೆ ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡದ ಜನರಿಗೆ ಸರ್ಕಾರಿ ಬಸ್ಗಳ ಮೇಲೆ ಯಾವ್ದೋ ಒಂದ್ ರೀತಿಯ ಏನು ನಿರ್ಲಕ್ಷ್ಯ ಭಾವನೆ ಇದೆ. ಈ ಕಾರಣದಿಂದಾಗಿ ಖಾಸಗಿ ಬಸ್ನ ಮಾಲೀಕರುಗಳು ಹೆಚ್ಚು ಹೆಚ್ಚು ಬಸ್ಗಳನ್ನ ಹಾಕ್ತಾ ಇದ್ದಾರೆ. ಇದ್ರ ಜೊತೆ ಒಂದಷ್ಟು ರಾಜಕಾರಣಿಗಳು ಸೇರಿಕೊಂಡ್ ಬಿಟ್ಟು ಅವರಿಗೆ ಬಸ್ಸಿಗೆ ಕೊಡುವಂತಹ ಪರ್ಮಿಟ್ ಗಳ ಸಂಖ್ಯೆಯನ್ನ ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಖಾಸಗೀಕರಣದ ದಂಧೆಯಲ್ಲಿ ಜನ ಮುಳುಗಿ ಹೋಗ್ತಾ ಇದ್ದಾರೆ ಅನ್ನುವಂತಹದ್ದು. ಒಂದು ನಿಮಿಷ ಮೇಡಮ್ ನೋಡಿ, ಬಸ್ ಗವರ್ಮೆಂಟ್ ಬಸ್ ಬಿಡುದು ಜನರು, ಅವರು ಲಂಚಕೋರ ಭ್ರಷ್ಟಾಚಾರ ಹೇಳ್ತಾರಲ್ಲ, ಈ ಒಂಚೂರು ಮೆಲ್ಲ ಪೋಲಯ್ಯ ಎಂಕಲ ಬಸ್ ಬರಂದುಂಡು, ಈ ಒಂದು ಮೆಲ್ಲ ಪೋ ಅವ ಖಾಲಿ ಮೆಲ್ಲ ಹೋಗ್ತಾನೆ. ಇದು ಸರ್ಕಾರಿ ಬಸ್ಗಳ ಸ್ಥಿತಿಗತಿ ನಮ್ಮ ಸರ್ಕಾರಿ ಅಂದ್ರೆ ಖಾಸಗಿ ಬಸ್ ನ ಮಾಲೀಕರುಗಳು ನಮ್ಮನ್ನ ಆಳ್ತಾ ಇದ್ದಾರೆ ಅನ್ನುವಂತದ್ದು ಇಂತಹ ಘಟನೆಗಳಿಂದ ಸ್ಪಷ್ಟ ಆಗ್ತಾ ಇರುವಂತಹದ್ದು. ಒಂಚೂರು ಮೆಲ್ಲ ಪೋಲ ಎಂಕಲ ಬಸ್ ಬಂದುಂಡೈತೆ ಅಂತ ಹೇಳಿ. ಇದರಲ್ಲಿ ಬಹುಶಃ ಸಾರಿಗೆ ಇಲಾಖೆ ಏನು ಸರ್ಕಾರಿ ಸಾರಿಗೆ ಇಲಾಖೆ ಕೂಡ ಶಾಮೀಲಾಗಿದೆ ಅನ್ನುವಂತಹದ್ದು ಈ ಮೂಲಕ ಸ್ಪಷ್ಟ ಆಗ್ತದೆ. ಜನರು ಇಲಾಖೆಯಲ್ಲಿ ಇರುವಂತಹ ಜನರು, ಇಲಾಖೆ ಅಂದ್ರೆ ಯಾವ್ದು ಭೂತವ ಜನರೇ ಬಲ್ವಾ, ಜನರಿಂದ ಜನರೇ ತಗೊಳ್ಳುದು, ಜನರೇ ಇದು ಮಾಡುದು, ಸರಿಯಾಗಿ ಬಸ್ ಮಾಡ್ಲಿ. ಎಸ್ ಫೈನ್ ಸರ್. ಈಗ ಹೇಳಿ, ಏನು ಟೋಲ್ ಗೇಟ್ ನ ವಿಚಾರಕ್ಕೆ ನಾವು ಬರೋದಾದ್ರೆ ಏನು ಇನ್ನು ಕಾಮಗಾರಿ ಆಗಿಲ್ಲ, ಅಲ್ಲಿ ಚರಂಡಿ ವ್ಯವಸ್ಥೆಯನ್ನ ಮಾಡಿಲ್ಲ ಅವರು, ಜೊತೆಗೆ ಬಸ್ ನಿಲ್ದಾಣಗಳನ್ನ ಮಾಡಿಲ್ಲ. ಇಂದು ಕಾಲದಲ್ಲಿ ಪಡುಬಿದ್ರಿಯ ವಿದ್ಯುತ್ ಘಟಕಕ್ಕೆ ಅಹೋರಾತ್ರಿ ಉಪವಾಸ ಮರಣ ಸತ್ಯಾಗ್ರಹ ಮಾಡಿದವರು ಇದ್ದಾರೆ. ಅದನ್ನೇ ಹೊಗಳ್ತಾ ಅವರು ಅದನ್ ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತ ಅವರ ಹಿಂದೆ ಹೋಗ್ತಾ ಇದ್ದಾರೆ. ಯಾಕೆ ಟೋಲ್ ಗೇಟ್ ನವರು ಕಲೆಕ್ಟ್ ಮಾಡಿ ಅವರು ಊರಿನ ಸಹಕಾರಕ್ಕಾಗ್ಲಿ ರಸ್ತೆ ಇದಕ್ಕಾಗ್ಲಿ ಮಾಡ್ಲಿ, ಅವ್ರು ಒಂದು ಸಲ ಖರ್ಚು ಮಾಡಿ ಇನ್ನು ಕೂಡ ನೀವು ಖರ್ಚೇ ಮಾಡಿ ಅಂತ ಯಾಕೆ ಹೇಳ್ಬೇಕು? ಎಸ್ ಓಕೆ ಸರ್, ಧನ್ಯವಾದಗಳು. ನಿಮ್ಮ ಭಾವನೆಗಳು ನಮ್ಗೆ ಅರ್ಥವಾಗಿದೆ. ಬಹುತೇಕ ಸಂದರ್ಭಗಳಲ್ಲಿ ಟೋಲ್ ಗೇಟ್ ನ ಹಿಂದಿರ್ತಕ್ಕಂತಹ ಅರ್ಥಗಳು ಜನಸಾಮಾನ್ಯರಿಗೆ ಅರ್ಥ ಆಗದೆ ಹೋದ್ರೆ ಈ ಹೋರಾಟಗಳೆಲ್ಲ ವ್ಯರ್ಥ ಆಗುತ್ತೆ ಅನ್ನುವಂತದ್ದು ಅಲ್ವಾ ಪ್ರತಾಪ್? ಎಸ್ ನಿಜ, ಬಹುತೇಕ ಸಂದರ್ಭಗಳಲ್ಲಿ ಜನರಿಗಾಗಿ ಹೋರಾಡುವಂತಹ ನಿಟ್ಟಿನ ಏನು ಅದ್ರ ಹಿಂದಿರ್ತಕ್ಕಂತಹ ಭಾವನೆಗಳು ಜನರಿಗೆ ಅರ್ಥ ಆಗದೆ ಹೋದ್ರೆ ಇಂತಹ ಹೋರಾಟಗಳಲ್ಲಿ ಒಂದ್ ಕಡೆ ನಮಗೇನೆ ಹಿಂದೆಟ್ ಹಾಕುವಂತಹ ಸಾಧ್ಯತೆಗಳು ಬರ್ತದೆ, ನಮ್ಮ ಆತ್ಮವಿಶ್ವಾಸ ಕೂಡ ಕುಂದುವಂತಹ ಸಾಧ್ಯತೆ ಬರ್ತದೆ ಅಂತ. ಎಸ್ ಸರ್, ಈಗ ಮೊನ್ನೆ ಮಧ್ಯರಾತ್ರಿ ತನಕ ಹೋರಾಟಗಳನ್ನು ಮಾಡಿದ್ದೀರಾ, ಜಿಲ್ಲಾಧಿಕಾರಿಗಳು ಬಹಳ ದಿಟ್ಟ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಈಗ ಒಂದು ಹಂತದ ಗೆಲುವು ಬಂದಿದೆ. ಸೊ ಈಗ ಎಲ್ಲಿ ತನಕ ಬಂದಿದೆ ಅಂತ ಅಲ್ಲಿ ಕಾಮಗಾರಿ? ಅಲ್ಲಿನ ಕಾಮಗಾರಿಗಳು ಯಥಾಸ್ಥಿತಿಯಲ್ಲಿ ಇದೆ, ಯಾವುದು ಬದಲಾವಣೆಗಳಾಗಲಿಲ್ಲ. ಯಾವುದೇ ಚರಂಡಿ ಮಾಡುವ ವಿಷಯದಾಗಲಾಗಲಿ ಅಥವಾ ಸರ್ವಿಸ್ ರೋಡಿನ ವಿಷಯದಾಗಲಿ ಅವರು ಇಲ್ಲ. ಅವರು ಟೋಲ್ ಓಪನ್ ಮಾಡುವುದೊಂದೇ ಅವರ ಇದು ಮಾಡ್ತಾರೆ, ನಂತರ ಮಾಡ್ತೇವೆ ಎನ್ನುವ ಬಗ್ಗೆ ಮಾತಾಡ್ತಾರೆ ಬಿಟ್ಟರೆ ಯಾವಾಗ ಏನು ಎಂಥದ್ದನ್ನು ಸಹ ಸ್ಪಷ್ಟೀಕರಣ ಇಲ್ಲ. ಈಗ ಒಂದು ಇದರಲ್ಲಿ ಇವತ್ತು ಬೆಳಿಗ್ಗೆ ಒಂದು ಜಿಲ್ಲಾಧಿಕಾರಿಯವರು 4ನೇ ತಾರೀಕಿಗೆ ಜನಪ್ರತಿನಿಧಿಗಳು ಮತ್ತು ಇವರು ಎಲ್ಲರನ್ನು ಮೀಟಿಂಗ್ ಕರಿತೇವೆ ಅಂತ ಒಂದು ವರ್ತಮಾನ ಇದೆ, ಅದಿನ್ನು ಸ್ಪಷ್ಟವಾಗಿ ಇಲ್ಲ. ಇವತ್ತು ಬೆಳಿಗ್ಗೆ ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾನು ನವೀನ್ ಅಂತ. ಓಕೆ, ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್?
ಎಸ್ ಸರ್ ಹೇಳಿ, ಟೋಲ್ ಗೇಟ್ ನಲ್ಲಿ ಮತ್ತೆ ಸುಂಕ ವಸೂಲಿಗೆ ನಿಂತು ಬಿಟ್ಟು ಬಿಡುವಂತಹ ಸಾಧ್ಯತೆಗಳಿಗೆ ಮುಂದಾಗಿದೆ ಕಂಪನಿ. ಈಗ ಕಾನೂನು ಪ್ರಕಾರದಲ್ಲಿ ಹೇಗಿದೆ ಅಂದ್ರೆ 80% 75-80% ಕೆಲಸ ಆದ್ರೆ ಟೋಲ್ ಗೇಟ್ ಓಪನ್ ಮಾಡಬಹುದು ಅಂತ ಒಂದು ರೂಲ್ಸ್ ಇದೆ. ಹೌದಾ ಮೇಡಮ್? ಏನ್ ಸರ್? ನಮ್ಮ 95% 95% ಕೆಲಸಗಳಾದ್ರೆ ಟೋಲ್ ವಸೂಲಿ ಮಾಡಬಹುದು ಅನ್ನುವಂತದ್ದು. ಈಗ ಸಾಧಾರಣ ನೋಡಿ, ಈಗ ಖಾಲಿ ನಮ್ಗೆ ಈಗ ಪಡುಬಿದ್ರೆಯಲ್ಲಿ ಒಂದು ಮಾತ್ರ ಪ್ರಾಬ್ಲಮ್ ಆಗಿದೆ, ಈಗ ಇವರೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಅದೇ ಇವತ್ತು ಅವತ್ತು ಒಂದು 2-3 ವರ್ಷದಿಂದ ಪಡುಬಿದ್ರೆಯಲ್ಲಿ ಕೆಲವು ಅಂಗಡಿಗಳನ್ನು ಇವರು ಕೋರ್ಟಿಗೆ ಮುಖಾಂತರ ಹೋಗಿ ಅದನ್ನು ಇದು ಸ್ಟೇ ಮಾಡ್ತಿದ್ದಾರೆ. ಅಂಗಡಿಗಳನ್ನು ತೆರವು ಮಾಡಬಾರ್ದು ಅನ್ನುವಂತ ವಿಚಾರ. ಹೌದೌದು, ಅದಕ್ಕಾಗಿ ಇವರು ಈಗ ಸ್ಟ್ರೈಕ್ ಮಾಡುವವರಿಗೆ ಅದೆಲ್ಲ ಸಹ ಅಲ್ಲಿ ಕೋರ್ಟ್ನಲ್ಲಿ ಹೋಗಿ ಅಪೀಲ್ ಮಾಡಬಹುದಲ್ಲ ನೀವು. ಸರ್, ಒಂದು ರಸ್ತೆ ಮಾಡುವಂತಹದ್ದು ಆ ಕಂಪನಿ, ಯಾವ ಕಂಪನಿ ಟೆಂಡರ್ ಅನ್ನು ವಹಿಸಿಕೊಂಡಿರ್ತದೆ ಆ ಕಂಪನಿಗೆ ಬಿಟ್ಟಂತಹ ವಿಚಾರ. ರಸ್ತೆಯ ನಿರ್ಮಾಣ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಬಸ್ ಸ್ಟ್ಯಾಂಡ್ ಗಳ ಸೌಲಭ್ಯ, ಬೇಕಾಗಿರುವಂತಹ ಚರಂಡಿಯ ಸೌಲಭ್ಯ, ಅಲ್ಲಿರುವಂತಹ ದಾರಿದೀಪಗಳ ಸೌಲಭ್ಯ, ಎಲ್ಲ ಸೌಲಭ್ಯಗಳನ್ನ ಕೊಟ್ಟ ನಂತರ ಆ ಜನರಿಂದ ಟೋಲ್ ಅನ್ನು ಸಂಗ್ರಹ ಮಾಡುವಂತಹದ್ದು ಆ ಕಂಪನಿಗೆ ಬಿಟ್ಟಂತಹ ವಿಚಾರ. ಸೊ ಅದಕ್ಕೂ ದಾರಿ ಬದಿಯಲ್ಲಿರುವಂತಹ ಅಂಗಡಿಗಳ ತೆರವಿಗೂ ಏನ್ ಸಂಬಂಧ? ಮುಖದಿಂದ ನಮ್ಗೆ ಸಾತಂತ್ರ ಹೋಗೋ ರಸ್ತೆಯಲ್ಲಿ ಖಾಲಿ ಪಡುಬಿದ್ರೆ ಒಂದು ಮಾತ್ರ ಬಾಕಿ, ಅಲ್ಲಿ ಯಾವುದೇ ಒಂದು ಇದು ಕೆಲಸವನ್ನು ಪ್ರಾರಂಭ ಮಾಡಿಲ್ಲ. ಬಾಕಿ ಸಾಧಾರಣ ನೋಡಿ, ನೀವು ನಮ್ಮ ಮುಲ್ಕಿ ಎಲ್ಲ ಕ್ಲಿಯರ್ ಆಗಿದೆ. ಈಗ ಇಲ್ಲಿ ನಮ್ಮ ಪಡುಬಿದ್ರೆ ಮುಂದೆ ಒಂದು ಸಹ ಕಾಪು ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಈಗ ಚರಂಡಿ ವ್ಯವಸ್ಥೆಯಲ್ಲಿ ಈಗ ಇನ್ನು ಮಳೆಗಳು ಶುರು ಆಗುವ ಮೊದಲು ಮಾಡಬಹುದು. ಸಂಗ್ರಹಕ್ಕೆ ಇಳಿದ ಮೇಲೆ ಮಾಡ್ತಾರೆ ಅನ್ನುವಂತ ಯಾವ ಭರವಸೆ ಇದೆ? ಎಗ್ರಿಮೆಂಟ್ ಪ್ರಕಾರ ಯಾವ ಕಂಪನಿಗಳನ್ನ ನೋಡ್ಕೊಳ್ತವೆ? ಇನ್ನು ಅಲ್ಲಿ ದಾರಿ ದೀಪಗಳ ವ್ಯವಸ್ಥೆ ಆಗಬೇಕಾಗಿದೆ, ಬಸ್ ಸ್ಟ್ಯಾಂಡ್ ಗಳನ್ನ ಕಿತ್ತಾಕಿದ್ದಾರೆ. ನೀವು ಗಮನಿಸಬಹುದು, ಕೋಟಾದಿಂದ ಈ ಕಡೆ ಬರುವಂತಹ ಸಂದರ್ಭಗಳಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಗಳಿಲ್ಲ, ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ನ ವ್ಯವಸ್ಥೆ ಕೂಡ ಇಲ್ಲ. ಆ ಬಸ್ ಸ್ಟ್ಯಾಂಡ್ ಗಳನ್ನ ಮತ್ತೆ ವ್ಯವಸ್ಥೆಗೆ ತಂದು ಹಾಕಬೇಕು. ಇನ್ನು ಯಾವಾಗ ಮಾಡ್ತಾರೆ ಸರ್? 36 ರಲ್ಲಿ 24 ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಉಳಿದ ಬಸ್ ಸ್ಟ್ಯಾಂಡ್ ಗಳನ್ನು ಮಾಡಲಿಲ್ಲ. ಎಸ್, ಕರೆ ಕಟ್ ಆಗಿದೆ. ಎಸ್ ಸರ್, ಕಾಮಗಾರಿ ವಿಚಾರಕ್ಕೆ ನಾವು ಬರೋದಾದ್ರೆ ಎಷ್ಟರ ಮಟ್ಟಿಗಿನ ಕಾಮಗಾರಿಗಳು ಬಾಕಿ ಉಳಿದಿದೆ ಇಲ್ಲಿ? ಎಲ್ಲ ಕಡೆಯೂ ಈಗ ಮೇನ್ ಪೇಟೆಗಳಲ್ಲಿ ಬಿಟ್ಟರೆ ಉಳಿದ ಕಡೆಯಲ್ಲಿ ಸರ್ವಿಸ್ ರೋಡ್ಗಳನ್ನು ಮಾಡಲಿಲ್ಲ. ಮೊದಲು ಶಿಲೆಕಲ್ಲಿಂದ ಕಟ್ಟಿದ ಚರಂಡಿಗಳಿತ್ತು, ಅದನ್ನು ಎಲ್ಲಿಯೂ ಮತ್ತೆ ರೀ ಮಾಡಲಿಲ್ಲ. ಯಾಕಂದರೆ ಈ ಸರ್ವಿಸ್ ರೋಡ್ ಎಲ್ಲಿದೆ ಅಲ್ಲಿ ಮಾತ್ರ ಚರಂಡಿಗಳನ್ನು ವ್ಯವಸ್ಥೆ ಮಾಡಿದ್ದಾರೆ, ಬಿಟ್ಟರೆ ಮತ್ತೆ ಎಲ್ಲಿಯೂ ಚರಂಡಿ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ಎಲ್ಲ ಪಂಚಾಯತ್ಗಳು ದಾರಿ ರಸ್ತೆ ಬದಿಗೆ ದಾರಿದೀಪದ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು, ಅದನ್ನು ಕೂಡ ಈಗ ಕಿತ್ತು ತೆಗೆದಿದ್ದಾರೆ. ಅದರದ್ದು ರೀ ಇದು ಮಾಡಲಿಲ್ಲ ಅವರ ಚರಂಡಿಗಳನ್ನು, ದಾರಿದೀಪಗಳನ್ನು. ಚರಂಡಿಗಳು ಸಹ ಚರಂಡಿ ಯಾವುದೂ ಇಲ್ಲ, ಎಲ್ಲ ಕಲ್ಲು ಕಟ್ಟಿದ್ದು, ಶಿಲೆ ಕಲ್ಲಿನಿಂದ ಕಟ್ಟಿದ್ದು. ಆಗ NHನವರೇ ಮಾಡಿದ ಚರಂಡಿಗಳಿತ್ತು ಪೇಟೆಗಳಲ್ಲಿ, ಅದನ್ನೆಲ್ಲ ತೆಗೆದಿದ್ದಾರೆ, ಅದನ್ನು ಮತ್ತೆ ರೀ ಮಾಡಲಿಲ್ಲ. ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ಗಳಿತ್ತು. ನನಗೆ ಶಾಸ್ತ್ರದಲ್ಲಿ ಹೇಳೋದಾದರೆ ನಂದ ಟಾಕೀಸ್ ಅಂತ ಇತ್ತು, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಅದ್ರ ನಂತರ ಈಚೆಗೆ ಶಾಸ್ತ್ರನ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅದೊಂದು ಮಾಡಿದ್ದಾರೆ. ಈಚೆ ಮುಂದೆ ಬಂದರೆ ಅಲ್ಲಿ ಪಾಂಡೇಶ್ವರ ಸ್ಟಾಪ್ ಅಂತ ಉಂಟು ಚರ್ಚ್ ಹತ್ರ, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ. ಮಾಬುಕಾಳೆ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್, ಅಲ್ಲಿ ಸಹ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ. ಅಷ್ಟು ಹತ್ತಿರದಲ್ಲಿ ಇರುವಂಥ ಬಸ್ ಸ್ಟ್ಯಾಂಡ್ಗಳು ವಾಹನ ಸೈಡ್ ಬಂದು ನಿಲ್ಲಿಕ್ಕೆ ಸಹ ವ್ಯವಸ್ಥೆ ಮಾಡಲಿಲ್ಲ. ಬಸ್ ಸ್ಟ್ಯಾಂಡ್ ಬಿಡು ಬಿಡಿ, ಅಷ್ಟು ಸಹ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ಒಂದು ಕರೆ ಇದೆ ಸರ್. ಹಲೋ 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 ಎಸ್ ಸರ್. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡ್ತೀರಾ? ಎಸ್ ಹೇಳಿ ಸರ್. ಈಗ ಅಲ್ಲಿ ಚರ್ಚೆ ಮಾಡ್ತಾ ಇರೋರು, ನಾನು ನಾಗರಾಜ ಗಣಿಗ ಅಂತ ಮಾತಾಡ್ತಾ ಇದ್ದೇನೆ ಸಾಲಿಗ್ರಾಮದಿಂದ. ಹೇಳಿ ಸರ್. ಇಲ್ಲಿ ಸರ್ ಚರ್ಚೆ ಮಾಡುವವರು ಫೋನ್ ಕಾಲ್ ಮಾಡಿದವರು ಹೇಳ್ತಾ ಇದ್ದಾರೆ ಟೋಲ್ ಕಲೆಕ್ಷನ್ ಮಾಡ್ಲಿ ಅಂತ. ಟೋಲ್ ಕಲೆಕ್ಷನ್ ಮಾಡೋದ್ರ ಬಗ್ಗೆ ನಮ್ದು ಆಕ್ಷೇಪ ಇಲ್ಲ. ನಾವು ಕೇಳ್ತಾ ಇರೋದು ಸ್ಥಳೀಯರಿಗೆ, ಸ್ಥಳೀಯ ಜನಗಳಿಗೆ ಉಚಿತ ಪ್ರವೇಶ ಕೊಡಿ ಅಂತ. ಅವರ ಹಣ ಹಾಕಿದ್ದಾರೆ, ಅವ್ರ ಹಣ ತೆಗಿಬೇಕು, ಎಲ್ಲ ಸರಿ. ನಾವು ಕೇಳ್ತಾ ಇರೋದು ಸ್ಥಳೀಯರಿಗೆ ಉಚಿತ ಪ್ರವೇಶ ಕೊಡಿ, ಸಾಸ್ಥಾನದಿಂದ ಪೆಟ್ರೋಲ್ ಹಾಕಲಿಕ್ಕೆ, ಪೆಟ್ರೋಲ್ ಬಂಕಿ ಬರ್ಲಿಕ್ಕೆ ಕೂಡ ಟೋಲ್ ಕೊಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ, ಅದನ್ನ ಮಾಡಬೇಡಿ. ಇಲ್ಲ ನಮ್ಗೆ ತಿರುಗಲಿಕ್ಕೆ ಒಂದು ಬದಿಯಲ್ಲಿ ಒಂದು ನಮ್ಗೆ ಸರ್ವಿಸ್ ರೋಡ್ ಕೊಡಿ ಅಂತ ಬಿಟ್ಟೇಳಿ ಬೇಡಿಕೆ. ನಾವು ತುಂಬಾ ಹೋರಾಟಗಳನ್ನ ಮಾಡಿದ್ದೇವೆ, ಇದೇ ಬೇಡಿಕೆಗಳನ್ನ ಇಟ್ಕೊಂಡು ಸರ್ವಿಸ್ ರೋಡ್ ಮಾಡಿಕೊಡಿ, ಆಮೇಲೆ ಚರಂಡಿಗಳ ವ್ಯವಸ್ಥೆ ಮಾಡಿಕೊಡಿ, ಏನು ರಸ್ತೆಗೆ ತಾಗಿ ಕಟ್ಟಡಗಳಿದೆ ಅದನ್ನ ತೆರವು ಮಾಡಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತಿರುಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಈ ಬೇಡಿಕೆಗಳು ನಮ್ದು. ನೀವು ಟೋಲ್ ಮಾಡಬೇಡಿ, ಟೋಲ್ ತಕೊಳ್ಬೇಡಿ ಅಂತ ನಾವು ನೋಡಿದ್ದೇವೆ. ಇದಕ್ಕೆ ಮಾತ್ರ ಅಲ್ಲ, ಎಲ್ಲಾ ಕಡೆ ಇದೆ, ಇಲ್ಲಿ ತುಮಕೂರಿನಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಎಲ್ಲ ಇದೆ. ಅಲ್ಲೆಲ್ಲಾ ಕಡೆನೂ ಸರ್ವಿಸ್ ರೋಡ್ಗಳಿದೆ. ಸ್ಥಳೀಯರಿಗೆ ವಿಶೇಷವಾಗಿ ಬೇರೆ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ಬದಿಯಲ್ಲಿ ಹೋಗ್ಲಿಕ್ಕೆ, ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೋಗ್ಲಿಕ್ಕೆ ಬೇರೆ ರೂಟ್ ಗಳನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಬೇಡಿಕೆ ಇದು. ಈ ತಪ್ಪು ಕಲ್ಪನೆಗಳು ಹೋಗಬಾರದು. ಯಾಕೆ ಕೇಳಿದ್ರೆ
ಟೋಲ್ ತಗೊಳ್ತಾರೆ, ಟೋಲ್ ತಗೊಳ್ಳೋದಲ್ವಾ ಅಂತ. ಟೋಲ್ ತಗೊಳ್ಳಿ ನೀವು, ಸ್ಥಳೀಯರಿಗೆ ಏನೋ ಅವಕಾಶ ಕೊಟ್ಟಿದ್ದೀರಿ, ನಾವು ಭೂಮಿ ಕಳ್ಕೊಂಡಿದ್ದೇವೆ, ಉದ್ಯೋಗ ಕೊಡ್ಲಿಲ್ಲ ನೀವು, ಸ್ಥಳೀಯವಾಗಿ ನಮ್ಮ ವಾಹನವನ್ನ ಆಚೆ ಈಚೆ ತಗೊಂಡು ಹೋಗ್ಲಿಕ್ಕೂ ಕೂಡ ನೀವು ವ್ಯವಸ್ಥೆಗಳನ್ನ ಕೊಡ್ತಾ ಇಲ್ಲ. ಈ ಹೋರಾಟಗಳನ್ನ ಮಾಡ್ತಾ ಇದ್ದೇವೆ, ಈ ಹೋರಾಟಕ್ಕೆ ನಮ್ಮ ಜನಗಳ ಕೈ ಜೋಡಿಸ್ಬೇಕು. ಸ್ಥಳೀಯ ಏನಾದ್ರೂ ವಸ್ತುಗಳು ಆಚೆ ಈಚೆ ಹೋಗ್ಬೇಕಾದ್ರೆ ನಾವು ಒಂದು 10-15 ಕಿಲೋಮೀಟರ್ ನವರು ಆಚೆ ಈಚೆ ಹೋಗುವುದಾದ್ರೂ ಕೂಡ ಟೋಲ್ ಕೊಡುವುದಾದ್ರೆ ನಾವು ದಿನದಲ್ಲಿ 100 ಸಲ ಉಪಯೋಗಿಸುವವರು. ಲಾಂಗ್ ರೂಟ್ ನವರು ಟೋಲ್ ಕೊಡ್ತಾರೆ, ಅವರಿಗೆ 1 ಸಲ ಪಾಸ್ ಆದ್ರೆ ಮತ್ತೆ ಬರುವುದು ನಾಳೆನೂ ಅಲ್ಲ, ಇದನ್ನೊಂದು ವಾರ ಬಿಟ್ಟು ಬರುವುದು. ನಾವು ಆಗಲ್ಲ ದಿನದಲ್ಲಿ. ನನ್ನ ಹೆಂಡತಿ ಮೇಲೆ ಸಾಸ್ತಾನ, ನಾನು ಸಾಸ್ತಾನಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಬರ್ಬೇಕು, ಬೆಳಿಗ್ಗೆ ಹೆಂಡತಿ ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ದುಡ್ಡು ಕೊಡ್ಬೇಕಂದ್ರೆ ನಾನು ಹೆಂಡತಿ ಮನೆಗೆ ಹೋಗುದು ಬರುವ. ನಿಜ ಸರ್, ಅಂದ್ರೆ ದಿನಕ್ಕೆ ಪ್ರತಿನಿತ್ಯ ಓಡಾಟ ಮಾಡುವಂತವ್ರು ಇರ್ತಾರೆ, ಅಲ್ಲೇ ಪಕ್ಕದ ಟೋಲ್ ನ ಪಕ್ಕದಲ್ಲೇ ಮನೆ ಹೊಂದಿರುವಂತವ್ರು ಇರ್ತಾರೆ. ಹೌದು, ನಾನು ದಿವಸಕ್ಕೆ 2 ಸಲ ಹೆಂಡತಿ ಮನೆಗೆ ಹೋಗಿ ಬರ್ಬೇಕು. ನಾನು ಹೇಗೆ ಹೋಗುದು ದುಡ್ಡು ಕೊಟ್ಟು ಹೋಗುದಾದ್ರೆ ಹೆಂಡತಿ ಮನೆ ಕೈದ್ ಮಾಡುದು ನಾನು? ನಮ್ಮ ಬೇಡಿಕೆ ಇದು ಸ್ವಾಮಿ, ನಮ್ಗೆ ನನ್ಗೆ ಹೆಂಡತಿ ಮನೆಗೆ ಹೋಗ್ಬೇಕು, ಬೆಳಿಗ್ಗೆ ಹೋಗ್ಬೇಕು, ಸಂಜೆ ಬರ್ಬೇಕು, ನನಗೆ ಫ್ರೀ ಕೊಡಿ, ನೀವು ದೂರಕ್ಕೆ ದೂರದ ವೆಹಿಕಲ್ ನೋಡಿಗೆ ತಗೊಳ್ಳಿ ಹಣ ಅನ್ನುವಂತದ್ದು ನಮ್ಮ ಬೇಡಿಕೆ. ಅದಕ್ಕೆ ಬೇಡ, ನನಗೊಂದು ಹೊಂಡದ ರಸ್ತೆಯನ್ನು ಪಕ್ಕದಲ್ಲಿ ಮಾಡಿಕೊಡಿ, ಅದರಲ್ಲಿ ನಾನು ಹೋಗ್ತೇನೆ ಹೆಂಡತಿ ಮನೆಗೆ ಅಂತ. ಎಸ್ ಖಂಡಿತ ಸರ್, ಸರಿ ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿ ಅಂತ ಬಿಟ್ಟು ನಮ್ಮ ಬೇಡಿಕೆ. ಎಸ್ ನಿಜ ಸರ್, ಈ ಕುರಿತು ಜನರಿಗೆ ಸ್ಪಷ್ಟನೆ ಸಿಗಬೇಕಾಗಿದೆ ಅನ್ನುವಂತದ್ದು ನಮ್ಮ ಅಭಿಪ್ರಾಯ. ನಮ್ಮ ಬೇಡಿಕೆ ಅದಕ್ಕೆ ಸರಿಯಾಗಿ ನಮ್ಮ ಜನಪ್ರತಿನಿಧಿಗಳು ಈ ಭಾಗದಲ್ಲಿ ಗೆದ್ದವರು, ನೀವು ನಮ್ಗೆ ಹೋಗ್ಲಿಕ್ಕೆ ಆಚೆ ಹೆಚ್ಚಿಗೆ ನಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗ್ಲಿಕ್ಕೆ ಅಥವಾ ನಾವು ಪೆಟ್ರೋಲ್ ತರ್ಲಿಕ್ಕೆ ಸಾಸ್ತಾನಕ್ಕೆ ಮೀನ್ ತರ್ಲಿಕ್ಕೆ ಹೋಗ್ಲಿಕ್ಕೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡಿ. ನಮ್ಮಲ್ಲಿ ಪಕ್ಕದಲ್ಲಿ ಒಂದು ಸಣ್ಣದೊಂದು ಸರ್ವಿಸ್ ರಸ್ತೆಯನ್ನ ನಾವು ತಿರುಗುವ ಹಾಗೆ ಇದೊಂದು ಮಾಡಿಕೊಡಿ. ನಿಮ್ಮ ರಾಜಮಾರ್ಗ ಬೇಡ, ನಮ್ಮ ರಸ್ತೆಯನ್ನ ತಿಂದಾಯ್ತು. ನೀವು NH 16 ಇರುವಾಗ ನಮ್ಮದದು ನಮ್ಮ ಪೂರ್ವಿಕರು ಮಾಡಿದ ರಸ್ತೆಯನ್ನ ನೀವು ತಿಂದಾಯ್ತು. ಈಗ ನಮಗೊಂದು ಸಣ್ಣದ ಅದೇ ತರದ ಒಂದು ಸಣ್ಣ ರಸ್ತೆಯನ್ನ ಆಚೆ ಈಚೆ ಮಾಡಿಕೊಡಿ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳೆಲ್ಲ ಕೋಟಾ ಹೈಸ್ಕೂಲಿಗೆ ಹೋಗ್ಬೇಕು, ಇಲ್ಲಿ ಗುಂಡ್ಬಿನ ಶಾಲೆ ಬರ್ಬೇಕು, ಚೇತನ ಹೈಸ್ಕೂಲಿಗೆ ಹೋಗ್ಬೇಕು, ದಾಟಿ ಹೋಗ್ಲಿಕ್ಕಿದೆ ಸ್ವಾಮಿ. ನಮ್ಗೆ ಒಂದು ಈ ರಸ್ತೆಯನ್ನು ಮಾಡಿಕೊಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮ ಟೋಲಿಗೆ ನಾವು ಆಕ್ಷೇಪ ಮಾಡ್ತಾ ಇಲ್ಲ, ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ಗೆ ನಾವು ಹೋರಾಟ ಮಾಡ್ತಾ ಇಲ್ಲ. ನಿಮ್ದು ಇದೆಲ್ಲ ನಮ್ಗೆ, ಮತ್ತೆ ಆ ಪಕ್ಕದಲ್ಲಿ ಇರುವಂತ ಬಿಲ್ಡಿಂಗ್ ಗಳನ್ನು ತೆಗೆದುಕೊಡಿ, ಸಾರ್ವಜನಿಕರಿಗೆ ಉಪಕಾರ ಮಾಡಿ ಅಂತ ಕೇಳ್ತಾ ಇರೋದು ಅಷ್ಟೇ. ಅದನ್ನ ಬಿಟ್ರೆ ಟೋಲ್ ಅನ್ನು ನೀವು ತಂಪ, ನೀವು ಯಾವಾಗ್ಲೂ ನಾವು ಟೋಲ್ ಬಂದ್ ಮಾಡಿ ಅಂತ ಕೇಳ್ತಾ ಇಲ್ಲಲ್ಲ. ಎಸ್ ನಿಜ ಸರ್, ಈ ಕುರಿತಾದಂತ ಸ್ಪಷ್ಟನೆ ಜನರಿಗೆ. ಈಗ ನೋಡಿ, ಸ್ಥಳೀಯವಾಗಿ ನಾವು ಭೂಮಿ ಕಳ್ಕೊಂಡಿದ್ದೇವೆ, ನಾವು ಮನೆ ಕಳ್ಕೊಂಡಿದ್ದೇವೆ, ನಮ್ಮ ಸ್ಥಳೀಯರಿಗೆ ಸ್ವಲ್ಪ ಅಲ್ಲ ಉದ್ಯೋಗವನ್ನು ನಮ್ಮ ಸ್ಥಳೀಯರಿಗೆ ಕೊಡಿ ಅಂತ ಈ ಬೇಡಿಕೆ ಇಡ್ಲಿಕ್ಕೂ ನಮ್ಗೆ ಹಕ್ಕಿಲ್ವ. ನಾವು ಒಂದು ಸಾಮಾಜಿಕವಾಗಿ, ನಾವು ಒಂದು ಮತದಾರರಾಗಿ, ನಾವು ಸಾಮಾಜಿಕ ತೆರಿಗೆದಾರರಾಗಿ, ನಮ್ಗೆ ಒಂದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಕೇಳಲಿಕ್ಕೂ ಹಕ್ಕಿಲ್ವ? ಇದನ್ನ ಕೇಳಿದ್ರೆ ತಪ್ಪು ಅಂತ ಹೇಳಿದ್ರೆ ಹೇಗೆ? ಇದನ್ನ ಕೇಳ್ಬೇಕು. ಜಿಲ್ಲಾಧಿಕಾರಿಗಳು ಏನೋ ಸಭೆ ಕರೀತೇನೆ ಅಂತ ಹೇಳ್ಬಿಟ್ಟು ಹೇಳಿದರೆ, ಆ ಸಭೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು, ನಾನು ಹೇಳುವುದು ನಮ್ಮ ಜನಪ್ರತಿನಿಧಿಗಳು ಮೇಲೆ ಕೂತು ಉತ್ತರ ಕೊಡಬಾರದು ನಮ್ಗೆ. ಜನಪ್ರತಿನಿಧಿಗಳು ಕೆಳಗೆ ನಮ್ಮೊಟ್ಟಿಗೆ ಕೂತು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು. ಇಲಾಖೆಯ ಏನ ಹೈವೇ ಇದ್ರವ್ರು ಕಾಂಟ್ರಾಕ್ಟರ್ ಇದ್ದಾರೆ, ನಾವೀಗ ಕನ್ಸ್ಟ್ರಕ್ಷನ್ ಅವರಿದ್ದಾರೆ, ಅವರಿಗೆ ನಮ್ಮೊಟ್ಟಿಗೆ ಕೂತು ಪ್ರಶ್ನೆ ಮಾಡ್ಬೇಕು. ಯಾಕೆ ಇವರಿಗೆ ಕೊಡ್ಲಿಲ್ಲ? ಪಾಪ ಯಾರೋ ನಾಗರಾಜ ಗಾಣಿಗೆ ಹೆಂಡತಿ ಮನೆಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತೆ, ಅವನಿಗೆ ವ್ಯವಸ್ಥೆ ಮಾಡಿ ಕೊಡಿ ಅಂತ ಹೇಳ್ಬೇಕು. ನಿಜ ಸರ್, ನಿಜ. ಧನ್ಯವಾದಗಳು ಸರ್ ಇಷ್ಟು ಮಾತಾಡೋದಕ್ಕಾಗಿ. ನಿಜ, ಶೇಖರ್ ಹೆಜ್ಮಾಡಿ ಅವರು ಕೂಡ ಹೇಳಿದ್ರು, ಇನ್ನು ಜನರಿಗೆ ಈ ಕುರಿತಾದಂತಹ ಸ್ಪಷ್ಟನೆ ಸಿಗ್ತಾ ಇಲ್ಲ ಅನ್ನುವಂತಹದ್ದು. ಸೊ ಈಗ ಹೆಜಮಾಡಿಯಲ್ಲಿ ಎಲ್ಲಿಯವರೆಗೆ ಬಂದಿದೆ ಅಂತ, ಕಾಮಗಾರಿ ಇರಬಹುದು, ಟೋಲ್ ಸಂಗ್ರಹ ಈಗ ಮುಂದಕ್ಕೆ ಹಾಕಿದ್ದಾರೆ, ಸೊ ಕಾಮಗಾರಿ ಇನ್ನು ಎಷ್ಟೆಲ್ಲ ಬಾಕಿ ಉಳಿದಿದೆ ಅಂತ. ಈಗ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟು ವಿಚಾರ ಹೇಳುವುದಾದ್ರೆ, ಅದು ಯಜಮಾಡಿ ಇರ್ಬೋದು, ಸಾಸ್ತಾನ ಇರ್ಬೋದು, ತೊಕ್ಕಟ್ಟಿರ್ಬೋದು, ನಾವು ಇವತ್ತು ಯಾವುದೇ ಒಂದು ಯೋಜನೆ ಜಾರಿಗೆ ಬರುವಾಗ ಅಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಅಲ್ಲಿ ಸ್ಥಳೀಯವಾಗಿ ಯೋಜನೆಯನ್ನು ರೂಪಿಸುವಾಗ ಅಲ್ಲಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆ ಮತ್ತು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕಿತ್ತು. ಈ ಚತುಷ್ಪಥ ರಸ್ತೆ ಕಾಮಗಾರಿ ಜಾರಿಯಾಗುವಾಗ ಎಲ್ಲೂ ಕೂಡ ಯಾರನ್ನು ಕೂಡ ಸಂಪರ್ಕ ಮಾಡಲಿಲ್ಲ, ಎಲ್ಲಿ ಕೂಡ ಚರ್ಚೆ ಆಗಲಿಲ್ಲ, ಜನಪ್ರತಿನಿಧಿಗಳು ಬರಲಿಲ್ಲ, ಹೆಚ್ಚಿನ ಯೋಜನಾಧಿಕಾರಿಗಳೆಲ್ಲ ಬರಲಿಲ್ಲ. ಬಂದಿದ್ದರೆ ಇವತ್ತು ನೋಡಿ, ಡಿವೈಡರ್ ನಮ್ಮ ಯಜಮಾಡಿಗೆ ಸಂಬಂಧಪಟ್ಟು ನಾವು ಟೋಲ್ ಗೇಟಿಂದ ಮುಲ್ಕಿಗೆ ಬಪ್ಪನಾಡು ಕಡೆ ಹೋಗ್ಬೇಕು, ಅಲ್ಲಿಂದ ಡಿವೈಡರ್ ಈ ಕಡೆ ಬಂದರೆ ನಾವು ಪಡುಬಿದ್ರಿಯ ಈ ಬೀಡಿನಳ್ಳಿಗೆ ಬರಬೇಕು. 2-2.5 ಕಿಲೋಮೀಟರ್ ಅಂತರದಲ್ಲಿ ಡಿವೈಡರ್ ಕೊಟ್ಟಿದ್ದಾರೆ. ಇದು ಅವೈಜ್ಞಾನಿಕವಾದ ಕ್ರಮ. ಮತ್ತು ನಮ್ಮ ಯಜಮಾಡಿಯಲ್ಲಿ ಅದು ರಾಜ್ಯದಲ್ಲಿ ಹೈಟೆಕ್ ಟೂಲ್, ಅದು ದೊಡ್ಡ ಟ್ರಕ್ ಯಾರ್ಡ್ ಮಾಡಿದ್ದಾರೆ. ಸದರ್ನ ಅಲ್ಲಿರ್ತಕ್ಕಂಥ ಎಲ್ಲ ಸುಮಾರೊಂದು 50 ಬಡವರ ಮನೆಯಲ್ಲಿ ಈಗ ನೆಲಸಮ ಆಗಿದೆ, ಕಾಂಕ್ರೀಟೀಕರಣ ಆಗಿದೆ. ಅಲ್ಲಿ ನಾವು ಈಗ ಪೂರ್ವದಿಂದ ಪಶ್ಚಿಮಕ್ಕೆ
ರಸ್ತೆ ದಾಡು ಎಲ್ಲ ಪಶ್ಚಿಮದಲ್ಲಿ ಕಾಲೇಜು ಉಂಟು, ಶಾಲೆ ಉಂಟು, ಮಸೀದಿ ಉಂಟು, ದೇವಸ್ಥಾನ ಉಂಟು. ಅದೇ ರೀತಿ ಪೂರ್ವದಲ್ಲಿ ಕೂಡ ಹಾಗೇನೆ ಗ್ರಾಮ ದೇವಸ್ಥಾನ ಇದೆ ಮತ್ತು ಯಜಮಾಡಿಗೆ ಸಂಬಂಧಪಟ್ಟು ಕನೆಕ್ಟೆಡ್ ವಿಲೇಜಸ್ ಒಂದು 5-6 ಕನೆಕ್ಟೆಡ್ ವಿಲೇಜಸ್ ಉಂಟು. ಅವರು ಯಜಮಾಡಿ ಬಂದುಬಿಟ್ಟು ಉಡುಪಿ ಮತ್ತು ಮಂಗಳೂರು ನಗರವನ್ನು ತಲುಪಿವೆ. ಇಂಥ ಪರಿಸ್ಥಿತಿ ಇಲ್ಲಿ ಹಾಗಾದರೆ ಅವರು ಆ 150-200 ಮೀಟರ್ ರಸ್ತೆಯನ್ನು ಈ ಶಾಲಾ ಮಕ್ಕಳಾಗಲಿ ವಯೋರುದ್ರೆ ಯಾವ ಥರ ದಾಟಬೇಕು? ಇದೊಂದು ಅವಜ್ಞೆಯಾದ ಕ್ರಮ ಅದು. ಕರೆ ಸ್ವೀಕರಣ ಮಾಡೋಣ. ಹಲೋ 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 ನಮಸ್ತೆ. ಎಸ್ ನಮಸ್ತೆ ಸರ್, ಹೇಳಿ. ನಾನು ವಿಠಲ್ ಪೂಜಿರಿಂದ ಶಾಸ್ತ್ರದಿಂದ ಮಾತಾಡ್ತಿದ್ದೇನೆ. ಎಸ್ ಸರ್ ಹೇಳಿ. ಈಗ ನನ್ನೊಂದು ಸಣ್ಣ ಮನವಿ ನಿಮ್ಗೆ. ಎಸ್ ಸರ್ ಹೇಳಿ ಸರ್. ಈ ನಾವೀಗ ನಾನು ರಾಷ್ಟ್ರೀಯ ಜಾಗೃತಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾತಾಡುದು. ಈಗ ನಮ್ಮ ಅಧ್ಯಕ್ಷರಲ್ಲಿದ್ದಾರೆ ಮೊಟ್ಟಿಗೆ. ಎಸ್ ನಿಜ. ಸಣ್ಣ ಮನವಿ ಸಾಧ್ಯ ಆದ ನಿಮ್ಗೆ. ಎಸ್ ಸರ್ ಹೇಳಿ. ಈಗ ನಾವು ಈಗ ಈಗಾಗ್ಲೇ ಸುಮಾರು ದಿವಸದಿಂದ ನಿಮ್ಮ ಚಾನಲ್ಗಳಲ್ಲಿ ಬಂದು ಕೂತ್ಕೊಂಡು ಜನರು ಏನೋ ಕ್ವಶನ್ ಕೇಳ್ತಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಪ್ರಯತ್ನವನ್ನು ಖಂಡಿತ ನಾವು ಕೂಡ ಮಾಡ್ತಾ ಇದ್ದೇವೆ, ಇವತ್ತು ಕೂಡ ಪ್ರಯತ್ನಿಸಿದ್ದೇವೆ. ನಾನು ಕೇಳು, ಒಂದು ನಿಮಿಷ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ಅಧಿಕಾರಿಗಳು ಜನರು ನೀವು ಬಂದು ಅಲ್ಲಿ ಕೂತ್ಕೊಂಡು ನಮ್ಮಂತ ಕೇಳಿದ ಕ್ವಶನ್ಗೆ ಉತ್ತರ ಕೊಡ್ಬೇಕು. ಪ್ರಯತ್ನವನ್ನ ಮಾಡಿದ್ದೇವೆ. ಪ್ರತಿ ಬಾರಿ ಟೋಲ್ ನ ವಿಚಾರಕ್ಕೆ ಬನ್ನಿ ಅಂತ ಕರೆದಾಗ ಕೂಡ ಜನಪ್ರತಿನಿಧಿಗಳು ಹಿಂದೆಟ್ಟು ಹಾಕ್ತಾರೆ. ಸೊ ಈ ಪರಿಸ್ಥಿತಿಗಳಿಂದ ಅವರು ಬಹುತೇಕ ಸಂದರ್ಭಗಳಲ್ಲಿ ಜನಪ್ರತಿನಿಧಿಗಳೇ ಬಂದು ಅಲ್ಲಿ ಹೋರಾಟಕ್ಕೆ ಜನರ ಜೊತೆ ನಿಲ್ಬೇಕಾಗಿತ್ತು. ಆದ್ರೆ ನಾವು ಚರ್ಚೆಗೆ ಕರೆದಾಗ ಕೂಡ ಜನಪ್ರತಿನಿಧಿಗಳು ಕಣ್ ತಪ್ಪಿಸಿಕೊಂಡು ತಿರುಗಾಡುವಂತಹ ಏನು ಬಿಹೇವಿಯರ್ ಅನ್ನ ತೋರಿಸ್ತಾ ಇರುವಂತಹದ್ದು, ಅದು ನಿಜಕ್ಕೂ ಕೂಡ ನಮಗೂ ಜನಸಾಮಾನ್ಯರಿಗೆ ಮಾಧ್ಯಮಗಳು ಎಲ್ರಿಗೂ ಕೂಡ ಒಂದು ಅರ್ಥವಾಗದ ಪ್ರಶ್ನೆಯಾಗಿ ಹಾಗೆ ಉಳ್ಕೊಂಡು ಬಿಟ್ಟಿದೆ ಅಂತ ನೋಡಿ. ಯಾಕಂದ್ರೆ ಈ ಮಾತನ್ನ ಹೇಳಿದೆ ಅಂದ್ರೆ, ಇವತ್ತು ಪ್ರತಾಪ್ ಶೆಟ್ಟರು ಮತ್ತೆ ನಮ್ಮ ಶೇಖರ್ ರಾಜ್ಮಾಡಿ ಅವರು ನಿಮ್ಮ ಟಿವಿ ಚಾನಲ್ ಇದ್ದಾರೆ. ಅವರೇನು ಮಾಡ್ಲಿಕ್ಕೆ ಆಗದಿರುವಂತ ಸ್ಥಿತಿ. ಅವರು ನಾವು ಹೋರಾಟ ಮಾಡಿದ ವಿಚಾರಗಳನ್ನ ಅಲ್ಲಿ ಏನೇನ್ ಮಾಡಿದೀವಿ ಅಂತ ತಿಳಿಸಬಹುದೇ ಹೊರತು ಬೇರೇನೋ ಮಾಡ್ಲಿಕ್ಕೆ ನಮ್ಗೇನು ಅಧಿಕಾರ ಉಂಟಾ? ನಿಜ ನಿಜವಲ್ವಾ? ಎಸ್ ನಿಜ ಸರ್. ಈ ನಿಟ್ಟಿನಲ್ಲಿ ನಾವು ಹಿಂದೆ ಕೂಡ ಪ್ರಯತ್ನ ಪಟ್ಟಿದ್ದೇವೆ. ಮನವಿ, ನೀವು ಸಾಧ್ಯ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಹೆದ್ದಾರಿ ಇಲಾಖೆಯ ಯಾರು ಪ್ರಾಜೆಕ್ಟ್ ಡೈರೆಕ್ಟರ್ ವಿಜಯ್ ಸಾಮಂತ್ ಸರ್ ಇದ್ದಾರಲ್ಲ, ಅವರನ್ನ ಅಥವಾ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅವರಿಗೆ ಜಿಲ್ಲಾಧಿಕಾರಿ ಬರ್ತಿದ್ರೆ ಅವ್ರಿಗೆ ಸಂಬಂಧಪಟ್ಟ ಇಲಾಖೆ ಉತ್ತರ ಕೊಡುವಂತವ್ರು ಇದ್ದಾರಲ್ಲ, ಅವರನ್ನ ಅಥವಾ ಜನಪ್ರತಿನಿಧಿಗಳನ್ನ ಕರೆದು ಮುಖಾಮುಖಿ ಮಾಡಿ ಅವ್ರಿಗೆ ಕೇಳ್ಬೇಕು, ನೋಡಿ ಈ ಸಮಸ್ಯೆ ಉಂಟಲ್ವಾ, ನೀವು ಯಾಕೆ ಇದಕ್ಕೆ ಸ್ಪಂದನೆ ಮಾಡ್ತಿಲ್ಲ? ಆ ಕೇಳಿದ್ರಷ್ಟೇ ಉತ್ತರ ಸಿಗುತ್ತೆ ಹೊರತು ನಾವು ಕೂಡ ಈ ಹಿಂದೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ವಿಚಾರಕ್ಕೆ ಬಂದಾಗ ಜನರು ಕೂಡ ಎದುರಾಕೊಳ್ಳೋದಕ್ಕೂ ಅವರು ತಯಾರಿರೋದಿಲ್ಲ. ಬಹಳ ಮುಖ್ಯವಾಗಿ ಅವ್ರ ಹತ್ರ ಈ ವಿಚಾರಕ್ಕೆ ಉತ್ತರ ಇರೋದಿಲ್ಲ ಅಂತ. ಆ ಕಾರಣಕ್ಕಾಗಿಯೇ ಮಾಧ್ಯಮಗಳು ಕರೆದಾಗ ಅವರು ಕೂಡ ಹಿಂದೆಟಾಕ್ತಾ ಇರುವಂತಹ ಪ್ರಸಂಗಗಳು ಇದು ಈ ಸಲ ಅಂತಲ್ಲ, ಹಿಂದೆ ಕೂಡ ನಡೆದಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಜನಪ್ರತಿನಿಧಿಗಳನ್ನ ಕರೆಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಕಾರ್ಯಕ್ರಮವನ್ನು ಜನಪ್ರತಿನಿಧಿಗಳು ನೋಡ್ತಾ ಇದ್ರೆ ದಯಮಾಡಿ ಮುಂದಿನ ಬಾರಿ ಮಾಧ್ಯಮಗಳು ಕರೆದಾಗ ನಮಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡುವಂತಹ ಏನು ಮನಸ್ಸನ್ನು ಅವರು ಮಾಡಲಿ. ಅವ್ರ ಜನ ಅವರ ಅಭಿಪ್ರಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಜನರಿಗೆ ಸ್ಪಷ್ಟನೆ ಆಗಬೇಕು ಅಂತಂದರೆ ಅವರು ಕೂಡ ಮಾಧ್ಯಮದ ಮುಂದೆ ಬಂದು ಏನು ಬಾಯಿ ಬಿಡಿಸ್ಬೇಕು, ಬಾಯಿ ಬಿಚ್ಚಬೇಕಾಗ್ತದೆ ಅನ್ನುವಂತಹದ್ದು ಅನ್ನುವಂಥ ಕೋರಿಕೆಯನ್ನು ನಾವು ಕೂಡ ಮಾಡ್ಕೊಳ್ತೇವೆ ಸರ್. ಧನ್ಯವಾದಗಳು ಸರ್. ಎಸ್ ಎಸ್ ಸರ್ ಹೇಳಿ. ಈಗ ನಾನು ಒಂದು ವಿಚಾರ ಹೇಳಿದೆ, ಮತ್ತೆ ಇನ್ನು ನಾವು ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ಇವ್ರ ಹತ್ರ ಧರ್ಮ ಕೇಳ್ತಾ ಇಲ್ಲ. ಇನ್ನೇ 66 NH 17 ಅಂತ ಉಂಟು, ಮೊದಲು ಕನ್ಯಾಕುಮಾರಿಯಿಂದ ಬೊಂಬೈ ತನಕ ಎಲ್ಲ ಉಂಟಲ್ಲ, ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ಹಿಂದೆ ಇತ್ತು. ಇವರೆಲ್ಲ ಏನೇನು ಇವತ್ತು ಏನ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇತ್ತು ಇಲ್ಲಿ. ಇದ್ರಲ್ಲಿ ನಾವೆಲ್ಲ ಓಡಾಡ್ಕೊಂಡಿದ್ದೇವೆ, ಯಾವ್ದೇ ಹಣ ಕಟ್ಟಲಿಲ್ಲ. ನಾವು ಕಾರಿಗೆ ಟ್ಯಾಕ್ಸ್ ಕಟ್ತೇವೆ, ಕಾರ್ ತಕೊಂಡ್ರೆ 6 ಲಕ್ಷ ರೂಪಾಯಿ ಕಾರಿಗೆ 1.5 ವರ್ಷ ಟ್ಯಾಕ್ಸ್ ಕಟ್ಟಿ 7 ಲಕ್ಷ 8 ಲಕ್ಷ ಕೊಡ್ತಾರ್ತೇವೆ. ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ನಮ್ಮ 3 ತಿಂಗಳಿಗೆ ಒಂದ್ಸಲ ಟೂರಿಸ್ಟ್ ವೆಹಿಕಲ್ ಆದಷ್ಟು ಕೊಡ್ತೇವೆ. ಎಲ್ಲಾ ಟ್ಯಾಕ್ಸ್ ಗಳನ್ನು ಕಟ್ಟಿ ಮತ್ತೊಮ್ಮೆ ನೀವು ಟೋಲ್ ಕಟ್ಟಿ ಅದು ಯಾವ್ದು, ನಾವು ಇಲ್ಲಿ 1 ಕಿಲೋಮೀಟರ್ ಓಡೋರು ಈ ಟ್ಯಾಕ್ಸ್ ಕಟ್ಟಬೇಕು. ಇವ್ರು ರಾಘವೇಂದ್ರ ಗಡ್ಡೆ ಹೇಳಿದ್ರು, ಪುನಃ ಹೇಳುದಿಲ್ಲ ನಾನು. ಆದ್ರೆ ಈ ಇಂತಹ ವಿಚಾರಗಳನ್ನ ಎಲ್ಲದನ್ನು ನಾವು ಒಟ್ಟಿಗೆ ಸೇರಿಸಿ ಅದರೊಟ್ಟಿಗೆ ನನಗೆ ವಿಶೇಷವಾಗಿ ನಾನು ಹೇಳುವಂತದ್ದು, ರಾಷ್ಟ್ರೀಯ ಹೆದ್ದಾರಿ ಈ ಪ್ರಾರಂಭವಾದ ದಿನದಿಂದ ಇವತ್ತಿನವರೆಗೆ ಎಷ್ಟು ಜನರ ಜೀವನ ಬಲಿತಕೊಂಡಿದ್ದಾರೆ, ಅದಕ್ಕೆಲ್ಲ ಯಾರು ಹೊಣೆ, ಅವರ ಕುಟುಂಬಗಳಿಗೆ ಯಾರು ಹೊಣೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಇನ್ನೂ ನಾವು ಎಷ್ಟು ಜನರ ಜೀವನ ಬಲಿಕೊಡ್ಬೇಕು. ಈ ಎಲ್ಲ ವಿಚಾರಗಳನ್ನ ನಮ್ಮ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಒಂದು ಹಂತಕ್ಕೆ ನಿರ್ಧಾರ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಅದರೊಟ್ಟಿಗೆ ಈಗಾಗಲೇ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಅಜಮಾಡಿಯಲ್ಲಿ, ತಲಪಾಡಿಯಲ್ಲಿ, ಸಾಸ್ತಾನದಲ್ಲಿ, ಎಲ್ಲಾ ಕಡೆ ಪ್ರತಿಭಟನೆ ಮಾಡಿದ್ದೇವೆ. ಆದ್ರೆ
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ಬೋದು ಅಥವಾ ಸಂಬಂಧಪಟ್ಟವರು ದಿನಕ್ಕೆ ಒಂದೊಂದು ಪೇಪರ್ಲ್ಲಿ ಹೇಳಿಕೆ ಕೊಡ್ತಾರೆ, ನಾಳೆ ನಾವು ಪ್ರಾರಂಭ ಮಾಡ್ತೇವೆ ಟೋಲ್ ಅಲ್ಲಿ ಅನ್ನುವಂಥದ್ದು. ಆದ್ರೆ ಅವ್ರಿಗೆ ಗೊತ್ತಿರಲಿ, ಭಾರತ ದೇಶ ಪ್ರಜಾಪ್ರಭುತ್ವ ದೇಶ, ಈ ದೇಶದಲ್ಲಿ ಪ್ರಜೆಗಳಿದ್ದಷ್ಟೇ ಸಹ ಈ ವ್ಯವಸ್ಥೆಯನ್ನ ನಾವು ಜನರಿಗೆ ಇವರಿಗೆಲ್ಲ ಅಧಿಕಾರ ಅಥವಾ ಇವರಿಗೆ ಸಂಬಳ ಬರೋದು. ಹಲೋ, ಎಸ್ ಎಸ್ ಸರ್, ನಿಜ, ಖಂಡಿತ. ಆದ್ರಿಂದ ಇವ್ರು ತಿಳ್ಕೊಳ್ಬೇಕು, ಇವ್ರು ತಿಳ್ಕೊಳ್ಬೇಕು, ಜನ ಬಂದಿದ್ರೆ, ಈ ಜನ ಬಂದಿದ್ರೆ ಟೋಲ್ ಉಳಿಯುವುದಿಲ್ಲ, ಟೋಲ್ ಉಳಿಯುದಿಲ್ಲ. ಇವರು ಈ ಹೇಳಿಕೆಗಳನ್ನು ಕೊಡೋದು ಮೊದಲು ನಿಲ್ಲಿಸ್ಬೇಕು. ಮತ್ತೆ ಅವರು ನಮ್ಮ ಜನಪ್ರತಿನಿಧಿಗಳನ್ನ ಅಥವಾ ಸಂಬಂಧಪಟ್ಟವ್ರನ್ನ ಕರೆದು ನಮ್ಮನ್ನ ಕರೆದು ಕೂತ್ ಮಾತಾಡಿ ಅವಕಾಶ ಏನು ಟೋಲ್ನ ಸೀದಾ ಸೀದಾ ನಾವು ಏನು ಟೋಲ್ನ ವಿರೋಧ ಮಾಡ್ತಾ ಇಲ್ಲ. ಟೋಲಿಗೆ ಟೋಲ್ ತಗೊಳ್ಬೇಕಾದ್ರೆ ಕಾನೂನಲ್ಲಿ ಏನು ಅವಕಾಶ ಉಂಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಮಾಡಿಕೊಡ್ಬೇಕನ್ನುವಂಥದ್ದು ವಾದ ಅಲ್ಲ. ಒಂದಿಷ್ಟು ಹಂತದಲ್ಲಿ ಮಾಡಿಕೊಟ್ಟು ನಂತರ ಟೋಲ್ ಅನ್ನು ತಗೊಳ್ಳಿಕ್ಕೆ ಅವರಿಗೆ ಕಾನೂನು ಪ್ರಕಾರ ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಅದನ್ನ ಮೀರಿ ಇವರು ದಿನಕ್ಕೊಂದು ಹೇಳಿಕೆಗಳನ್ನು ಕೊಟ್ಟು ಟೋಲ್ ಅನ್ನು ಪ್ರಾರಂಭ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟರೆ ಅದರ ಪರಿಣಾಮವನ್ನ ಜಿಲ್ಲಾಡಳಿತ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದಕ್ಕೆ ನೇರ ಹೊಣೆ ಆಗ್ತಾರೆ ನನ್ನ ಅಭಿಪ್ರಾಯ. ಎಸ್, ಖಂಡಿತ ಸರ್. ಒಂದೊಮ್ಮೆ ಕಾರ್ಯಕ್ರಮವನ್ನು ಅವ್ರು ನೋಡ್ತಾ ಇದ್ರೆ ಈ ಸಂದೇಶ ಅವ್ರಿಗೆ ತಲುಪಿರುತ್ತೆ ಅಂತ ನಾವು ಭಾವಿಸ್ತೇವೆ. ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗಾಗಿ. ನಮಸ್ಕಾರ. ಎಸ್, ಬಹುತೇಕ ಸಂದರ್ಭಗಳಲ್ಲಿ ಉತ್ತರ ಕೊಡಬೇಕಾಗಿದ್ದಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಕಣ್ ತಪ್ಪಿಸಿಕೊಂಡು ತಿರುಗ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಸಾಮಾನ್ಯವಾಗಿ ಕಾಡುತ್ತೆ. ಈ ವಿಚಾರವಾಗಿ ಅವರು ಕೂಡ ಮಾಧ್ಯಮಗಳ ಮುಂದೆ ಬಂದು ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಆ ಪ್ರಯತ್ನವನ್ನು ಮಾಡಲಿ, ಆ ಧೈರ್ಯವನ್ನು ತೋರಲಿ ಅನ್ನುವಂತಹ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತೇವೆ. ಸುಂಕಶುಲ್ಕ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್, ಬ್ರೇಕ್ನ ನಂತರ ಮತ್ತೊಮ್ಮೆ ಸುಂಕಶುಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರತಾಪ್ ಸರ್, ನಾವಾಗಲೇ ಮಾತನಾಡ್ತಾ ಇದ್ವಿ, ಏನು ಯಾವ ಕಾಮಗಾರಿಗಳನ್ನು ಕೂಡ ಸಂಪೂರ್ಣವಾಗಿ ಇವರು ಮುಗಿಸುವುದು ಅನ್ನುವಂಥದ್ದಿಲ್ಲ ಒಂದು, ಮತ್ತೆ ಟೋಲ್ ಶುರು ಮಾಡಿದ್ಮೇಲೆ ಇದನ್ನು ಅವರು ಕಂಪ್ಲೀಟ್ ಮಾಡಿಕೊಡ್ತಾರಾ ಅನ್ನುವ ಭರವಸೆ ಕೂಡ ಇಲ್ಲ. ಈಗ ಯಾರು ಅವ್ರು ನೆಕ್ಸ್ಟ್ ಮಾಡ್ಬೋದು ಅನ್ನು ಹೇಳೋದಕ್ಕೆ, 2 ವರ್ಷಗಳಿಂದ ನೀರಿನ ಚರಂಡಿ ಪ್ರಾಬ್ಲಮ್ ನಮ್ಮ ಏರಿಯಾದಲ್ಲಿ ಸದಾ ಉಂಟು. ಮಳೆಗಾಲ ಬಂದ ಕೂಡಲೇ ಅವ್ರು ಪ್ಯಾಕಪ್ ಮಾಡ್ಕೊಂಡು ಹೋದವರು ಮತ್ತೆ ಸುದ್ದಿ ಇಲ್ಲ. ಈ ವರ್ಷ ಅಂತೂ ನಮ್ಮ ಸ್ಥಳೀಯ ಐರಡಿ ಪಂಚಾಯತ್, ಪಾಂಡೇಶ್ವರ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ನವರು ಅವರೇ ಸ್ವತಃ ಜೆ ಸಿ ಬಿ ತಗೊಂಡು ಚರಂಡಿ ಬಿಡಿಸಿ ಕೊಟ್ಟು ಪೈಪ್ಗಳನ್ನು ಹಾಕಿ ಕೊಟ್ಟಂಥದ್ದು ಈ ವರ್ಷ ಮಾಡಿದ್ದಾರೆ. ಪಂಚಾಯತ್ನವರು ಮಾಡಿದ ಬಿಟ್ಟರೆ ಎನ್ ಎಚ್ ನವರು ಈ ಬದಿ ತಲೆ ಹಾಕಲಿಲ್ಲ. ಇನ್ನು ಟೋಲ್ ಓಪನ್ ಮಾಡಿದ್ಮಂತ ಈಚೆ ನೋಡದೇ ಇಲ್ಲ. ಒಂದು ಕರೆ ಇದೆ. ಹಲೋ 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 ಎಸ್ ಸರ್, ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಓಕೆ ಓಕೆ. ಶೇಖರ್ ರಜಮಾಡಿ ಅವರ ನಮಸ್ತೆ. ನಮಸ್ತೆ ನಮಸ್ತೆ. ಎಸ್ ಎಸ್ ಮಾತಾಡಿ ಸರ್. ಪ್ರತಾಪ್ ಚಂದ್ರಶೇಖರ್ ನಮಸ್ತೆ. ನಮಸ್ತೆ. ಅಂದ್ರೆ ನಾವು ಒಂದು ನಿನ್ನೆ ದಿವಸ ಅಲ್ಲಿ ಪ್ರತಿಭಟನೆಯನ್ನು ನಾವು ಮಾಡ್ಕೊಳ್ತಾ ಇದೀರ, ಅಲ್ಲಿ ಮಾಡಿದೀರ ಪ್ರತಿಭಟನೆಯನ್ನ. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಒಂದ್ 2 ದಿವಸದಿಂದ ಪ್ರತಿಭಟನೆಯನ್ನು ನಾವು ತಾವು ಮಾಡಿದ್ದೀರಾ ಶೇಖರ್ ರಜಮಾಡಿ ಅವರೇ? ಹೌದೌದು. ಇನ್ನು ಮುಂದೆ ಏನ್ ಮಾಡಬೇಕು ಅಂತ ಇದ್ ಮಾಡಿಸಿದೀರಾ ನೆಕ್ಸ್ಟ್ ಇನ್ ಮುಂದೆ ಪ್ರತಿಭಟನೆ? ಈಗ ನಾವು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥದ ಬಗ್ಗೆ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗ ಎಲ್ಲೂ ಕೂಡ ಸುಮಾರು 90% ಕಾಮಗಾರಿಯನ್ನು ಪೂರೈಸಿದೆ, ಎಲ್ಲೂ ಕೂಡ ಪೂರೈಸಲಿಲ್ಲ. ನಾವು ತೊಕ್ಕುಟ್ಟಿಂದ ಹಿಡಿದು ಇವತ್ತು ಕುಂದಾಪುರದವರೆಗೆ ನೋಡಿದರೆ ಎಲ್ಲಿ ಕೂಡ ಅರೆಬರೆ ಕಾಮಗಾರಿಯನ್ನು ಮಾಡಿಬಿಟ್ಟು ಇವತ್ತು ಟೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವು 7 ತಾರೀಕಿನಂದು ನಾವು ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಯವರು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉಡುಪಿಯಲ್ಲಿ ಸಭೆ ಮಾಡಿದರು. ಆವಾಗ ನಮ್ಮ ಸುಮಾರು ಒಂದು 22 ಕಡೆಯವರನ್ನ ನಮ್ಮ ಪ್ರತಿನಿಧಿಗಳನ್ನ ಹೋರಾಟಗಾರರನ್ನ ಕರೆದಿದ್ರು ಅಲ್ಲಿ. ಆವಾಗ ಒಂದು ಮಾತು ಹೇಳಿದರು, ಆದಷ್ಟು ಬೇಗ ಈ ಬೇಡಿಕೆಗಳನ್ನ ಚರಂಡಿ ವ್ಯವಸ್ಥೆ ಇರ್ಬೋದು ಮತ್ತು ಸ್ಟ್ರೀಟ್ ಲೈಟ್ ಇರ್ಬೋದು ಮತ್ತು ಸರ್ವಿಸ್ ರಸ್ತೆ, ಮುಖ್ಯವಾಗಿ ಸರ್ವಿಸ್ ರಸ್ತೆ,
ಎಲ್ಲ ಕಡೆಯಲ್ಲಿ ಕೂಡ ಸರ್ವಿಸ್ ರಸ್ತೆ ಇಲ್ಲದೆ ಇವತ್ತು ಜನ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದೋಗಿದೆ. ಅದೇ ಸಭೆಯಲ್ಲಿ ಪೊಲೀಸ್ ವರದಿಯನ್ನು ಓದಿದರು. ಇವತ್ತು 6,000 ಮಿಕ್ಕಿ ಅಪಘಾತಗಳಾಗಿವೆ, 3,000 ಮಿಕ್ಕಿ ಅಲ್ಲಿ ಇಂಜೂರು ಆಗಿದೆ, ಅವರು ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ, ಮತ್ತು 600 ಮಿಕ್ಕಿ ಇವತ್ತು ಅಮೂಲ್ಯ ಜೀವಗಳು ಇವತ್ತು ಬಲಿಯಾಗಿವೆ. ಆದರೆ ಈ ಜೀವಗಳಿಗೆಲ್ಲ ಯಾರು ಹೊಣೆಯಾಗಿದ್ರೆ ಇವತ್ತು ನೋಡಿ ಅವರ ಕುಟುಂಬ ಎಲ್ಲ ಅತಂತ್ರ ಆಗಿದೆ. ಹಾಗಾದರೆ ಒಂದು ಕಡೆಯಿಂದ ಸರ್ಕಾರ, ಒಂದು ಕಡೆಯಿಂದ ಜನಪ್ರತಿನಿಧಿಗಳು, ಮತ್ತೊಂದು ಯಾವುದು ಕಾಮಗಾರಿ ಕಂಪನಿ, ಯಾರು ಕೂಡ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಹಾಗಾದರೆ ಈ ಚತುಷ್ಪಥ ರಸ್ತೆಯ ಒಂದು ಈ ಯೋಜನೆ ನಮಗೆ ಬೇಕಿತ್ತ? ನಮ್ಮನ್ನೇ ಜೀವನ ಬಲಿ ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಬಂದಾಗ ನಾವು ಏನ್ ಮಾಡಬೇಕು? ಎಸ್ ಶೇಖರ್ ಸರ್, ಅವರು ಕೇಳ್ತಾ ಇದ್ದಾರೆ ಮುಂದಿನ ನಡೆ ಏನು ನಿಮ್ಮ ಹೋರಾಟದ ಮುಂದೆ? ನಾವು ಈಗಾಗಲೇ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಅದಕ್ಕೆ ಈ ತನಕ ಸ್ಪಂದಿಸಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ನೇರ ಹೊಣೆ. ಯಾವತ್ತಿನವರೆಗೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲವೋ ಅಲ್ಲಿ ತನಕ ನಾವು ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಡುವುದಿಲ್ಲ. ಇದರಲ್ಲಿ ಕಂಪನಿಯ ವೈಫಲ್ಯ ಮಾತ್ರ ಅಲ್ಲ, ಯಾರು ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಸಂಸದರು ಇರ್ಬೋದು, ಶೋಭಾ ಕರಂದ್ಲಾಜೆ, ಈ ಕಡೆಯಿಂದ ವಿನಯ್ ಕುಮಾರ್ ಸೊರಕೆ ಇರ್ಬೋದು, ಉಸ್ತುವಾರಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಇರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಇರ್ಬೋದು, ಗೋಪಾಲ್ ಪೂಜಾರಿ, ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರು. ನಾವೇನು ಸಾಮಾನ್ಯ ಜನರು ಹೋಗಿಬಿಟ್ಟು ನಾಳೆ ವಿಧಾನಸಭೆಯಲ್ಲಿ ಇಲ್ಲದ್ರೆ ಸಂಸತ್ತಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ. ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಮಾಡಬೇಕು. ಯಾವುದೇ ಒಂದು ಕಂಪನಿಗೆ ಒಂದು ಗುತ್ತಿಗೆಯನ್ನು ಕೊಟ್ಟಾಗ ನಿರ್ದಿಷ್ಟವಾದ ಒಂದು ಸಮಯ ಇರ್ತದೆ, ಆ ಸಮಯದೊಳಗೆ ಅದನ್ನು ಪೂರೈಸಬೇಕು. ಇವತ್ತು 9-10 ವರ್ಷ ಆದರೂ ಕೂಡ ಇದು ಅರೆಬರಿ ಕಾಮಗಾರಿಯ ಮೂಲಕ ಇವತ್ತು ನಮಗೆ ಚತುಷ್ಪಥ ರಸ್ತೆ ಸಾರ್ವಜನಿಕರಿಗೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲದ ಸ್ಥಿತಿಯಲ್ಲಿ ಇರುವಾಗ ಆಗದೆ ಸಾರ್ವಜನಿಕರ ಪಾಡೇನು? ಅದು ಕೂಡ ನಮ್ಮದು ಬುದ್ಧಿವಂತರ ಜಿಲ್ಲೆ. ಎಸ್, ನಿಜ ಸರ್. ಎಸ್, ಈ ನಿಟ್ಟಿನಲ್ಲಿ ಈ ಹೋರಾಟದ ನಂತರ ಮತ್ತೆ ಅವರು ಏನು ಕಾಮಗಾರಿಯನ್ನಂತೂ ಸದ್ಯಕ್ಕೆ ಪೂರ್ಣಗೊಳಿಸುವಂತಹ ಯಾವುದೇ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಸೊ ಮುಂದಿನ 4ನೇ ತಾರೀಕಿಗೆ ಜಿಲ್ಲಾಧಿಕಾರಿಯವರು ಸಭೆಯನ್ನು ಕರೀತಾರೆ ಉಡುಪಿಯಲ್ಲಿ. ಜನಪ್ರತಿನಿಧಿಗಳು ಮತ್ತೆ ಎಲ್ಲ ಭಾಗದ ಏನು ಕಂಪ್ಲೇಂಟ್ಗಳನ್ನ ಮಾಡಿದ್ದಾರೆ ಅವರನ್ನ ಕರೆದು ಪ್ರಾಜೆಕ್ಟ್ ಡೈರೆಕ್ಟರ್ನ ಕೂತ್ಕೊಳಿಸಿಕೊಂಡು ಸಭೆಯನ್ನು ಮಾಡ್ತಾರೆ. ಅದೇ ಮಂಗಳೂರಿನಲ್ಲಿ ಮಾಡ್ತಾರೆ ಮತ್ತೆ ಉಡುಪಿಯಲ್ಲಿ ಸಹ ಮಾಡ್ತಾರೆ. ಮಂಗಳೂರು ಡಿ ಸಿ ಅವರು ಸಹ ಅದೇ ದಿವಸ ಮಾಡ್ತಾರೆ ಅಂತ ಇದೆ. ಅಲ್ಲಿ ಏನು ನಿರ್ಧಾರ ಆಗ್ತದೆ ಅದರ ಮೇಲೆ ನಮ್ಮ ನಿರ್ಧಾರವನ್ನು ಪ್ರಕಟಿಸ್ತೇವೆ ನಾವು. ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಸಮಂಜಸವಾದ ನಿರ್ಧಾರಗಳು ಮಾಡಿ ನಮಗೆ ಸರ್ವಿಸ್ ರೋಡ್ಗಳನ್ನು ಮಾಡಿಕೊಟ್ಟು ಟೋಲ್ ಸಂಗ್ರಹ ಮಾಡೋದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಟೋಲ್ ಸಂಗ್ರಹ ಮಾಡುವ ಬಗ್ಗೆ ನಮ್ಮ ಅಭ್ಯಂತರ ಅಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಮೇಲೆ ನೀವು ಪ್ರಾರಂಭ ಮಾಡಿ, ನಿಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡಿ. ಇದನ್ನು ಮಾತ್ರ ಬಿಟ್ಟರೆ ನಮ್ಮ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾನು ಹೇಳುವುದಾದ್ರೆ ಬ್ರಹ್ಮಾವರದಿಂದ ನಾ ಕೋಟದವರೆಗೆ ದಿನಕ್ಕೆ 4-5 ಆಕ್ಸಿಡೆಂಟ್ಗಳು ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂತ ಕೇಳಿದರೆ ನಮ್ಮಲ್ಲಿ 50-50 ಮೀಟ್ರಿಗೆ ಒಂದು NH ಬಂದು ಸರ್ವಿಸ್ ರಸ್ತೆಗಳು ಅಡ್ಡ ರಸ್ತೆಗಳು ಬಂದು ಜಾಯ್ನ್ ಆಗ್ತದೆ. ಅಲ್ಲಿಂದ ಇನ್ನೊಂದು 50 ಮೀಟ್ರಿನ ಆಚಿನ ರಸ್ತೆಗೆ ಹೋಗಬೇಕಾದ್ರೆ ಅವ 6 ಕಿಲೋಮೀಟರ್ ಸುತ್ತಾಕಿ ಹೋಗಬೇಕು ಸರ್ವಿಸ್. ಆಗ ಏನು ಮಾಡ್ತಾನೆ ಅವ ರಾಂಗ್ ಸೈಡ್ನಲ್ಲಿ ಹೋಗ್ತಾನೆ. ಅಲ್ಲಿ ಅಪಘಾತಗಳು ನಡೀತಾ ಇದೆ. ಇದು ಯಾಕೆ? ಸರ್ವಿಸ್ ರೋಡ್ ಇಲ್ಲದಿರುವುದರಿಂದ ಈ ಅಪಘಾತಗಳು ಜಾಸ್ತಿ ಆಗ್ತದೆ. ಇನ್ನು ರೋಡ್ ಕ್ರಾಸ್ ಮಾಡುವಾಗಂತೂ ಪೇಟೆ ಭಾಗದಲ್ಲಿ ಪ್ರತಿನಿತ್ಯ ಆಕ್ಸಿಡೆಂಟ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಇದಕ್ಕೆ ನಾನು ಹೇಳೋದು 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಜೀವಗಳು ಬಲಿಯಾಗ್ತಾ ಇದೆ. ಇದಕ್ಕೆ ಯಾರು ಮಾತಾಡ್ತಾ ಇಲ್ಲ. ನಾವು ಕೇಳ್ತಾ ಇರುವಂಥದ್ದು ಎಲ್ಲರೂ ತಲೆಯಲ್ಲಿ ಏನು ಟೋಲ್ ವಸೂಲು ಮಾಡಬಾರ್ದು ಯಾಕೆ ಅಂತ. ಅವರು ಅಷ್ಟು ದುಡ್ಡು ಹಾಕಿದ್ದಾರೆ, ವಸೂಲು ಮಾಡಲಿ. ಅವರದ್ದು ತಪ್ಪದು. 6 ವರ್ಷ ಅವರದ್ದು ಕೆಲಸವನ್ನು ಸ್ಲೋ ಮಾಡಿ ಅವ್ರು ಮಾಡಿದ್ದು ಬಿಟ್ಟರೆ ನಾವು ಮಾಡಿ ತಡೆ ಮಾಡಿ ಮಾಡಿದ್ದಲ್ಲ. ಯಾರೋ ಕೇಳಿದ್ರು ಆಗ ನೀವು ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಅಂತ. ನಾವು ಕೋರ್ಟಿಗೆ ಹೋಗೋದು ನಾವಲ್ಲ, ಅವ್ರು ಹೋಗಬೇಕು ನಮಗೆ ಬೇಗ ಕ್ಲಿಯರ್ ಮಾಡಿಕೊಡಿ ಅಂತ. ಅದೇ ಒಂದು ಕಾರಣಕ್ಕೆ ಅವರ ಕೆಲಸ ನಿಂತದ್ದಲ್ಲ, ಅವರ ವೈಯಕ್ತಿಕ ಕಾರಣಗಳಿಂದ ಕೆಲಸ ನಿಂತದ್ದೇ ಬಿಟ್ಟರೆ ಕೋರ್ಟಿಗೆ ಹೋದ ಕಾರಣಕ್ಕೋಸ್ಕರ ನಿಂತದ್ದಲ್ಲ. ಅದು ಒಂದು ಭಾಗ, ಪಡುಬಿದ್ರಿ ಭಾಗದ ಒಂದು ಸ್ವಲ್ಪ ಜಂಜಾಟ ಇದ್ದದ್ದು ಬಿಟ್ಟರೆ ಮತ್ತೆ ಉಳಿದ ಭಾಗದಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬೋದಾಗಿತ್ತಲ್ಲ, ಸರ್ವಿಸ್ ಹೌಸ್ಗಳನ್ನ ಇದನ್ನು ಮಾಡಿಕೊಡ್ಬೋದಾಗಿತ್ತು. ಅದು ಯಾವುದನ್ನು ಮಾಡಿಕೊಡಲಿಲ್ಲ, ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಇದು ಮಾಡಿದ್ರು ಅನ್ನುವಂತಹದ್ದು. ಎಸ್ ಸರ್, ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ನಾವೇನ್ ಹೇಳುದಂದ್ರೆ ಪ್ರತಾಪ್ ಚಂದ್ರ ಶೆಟ್ಟರ್ ಹೇಳಿದ್ದು ಕರೆಕ್ಟ್ ಇದೆ. ಸರಿ, ಜಗರಾಜ್ ಮಾಡಿ ಅವ್ರಿಗೊಂದು ನಾವು ಒಂದು ಕ್ವಶನ್ ಕೇಳ್ಬೇಕಾಗಿದೆ. ಏನಂದ್ರೆ ಇವಾಗ ಅವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮೊನ್ನೆನೂ ಮಾಡಿದ್ದಾರೆ ಶಾಂತಿಯುತವಾಗಿ. ಇನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುದು ಸರಿಯಲ್ಲ ಅಂತ ತಾವು ಹೇಳುದು. ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳುದು. ಯಾಕಂದ್ರೆ ಟೋಲ್ ಏನು ಕೆಲಸನೇ ಆಗಿಲ್ಲ, ಪಡುಬಿದ್ರಿಯಲ್ಲಿ ಯಾವ ಕೆಲಸನೂ ಮಾಡ್ಲೇ ಇಲ್ಲ. ಅವರು ಮಾಡಿದ್ರೆ ಟೋಲ್ ಕಲೆಕ್ಷನ್ಗೆ ರೆಡಿ ಆಗಿದ್ದಾರೆ. ಇವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ, ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ ಆ ಕಡೆಯಿಂದ. ಅಲ್ಲಿ ಅಲ್ಲಿ ಒಂದು ಸರ್, ಮೊನ್ನೆ ಶಾಂತಿಯುತ ಪ್ರತಿಭಟನೆ ಕಾವಿನಲ್ಲಿ ನಡೀತಾ ಇರುವಾಗಾದ್ರೆ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಯಜಮಾಡಿ ಕಡೆಯಿಂದ. ಶೇಖರ್ ಯಜಮಾಡಿ ಅವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಇನ್ನು ಮುಂದೆನು ಇಂಥ ಪ್ರಯತ್ನ ಮಾಡ್ಲೇಬೇಕು. ಅವರು
ಅವರಿಗೆ ಸ್ವಲ್ಪ ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ನಾವು ಹೇಳುವಂತದ್ದು. ನಾವು ಯಜಮಾಡಿ ನಾವು ಉಗ್ರವಾದ ಹೋರಾಟಕ್ಕೆ ನಾನು ಮತ್ತು ಶೇಖರ್ ಯಜಮಾಡಿ ಅವರು ಒಟ್ಟಿಗೆ ಇದ್ದೇವೆ. ಯಾಕಂತೇಳಿ ನಾವು ಕಾಂಟ್ಯಾಕ್ಟ್ ನಲ್ಲಿ ಇದ್ದುಕೊಂಡೇ ನಾವು ಎರಡು ಗಡಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಏನಂತ ಹೇಳಿದ್ರೆ, ಮೊನ್ನೆ ಘಟನೆಗೆ ಬಗ್ಗೆ 12 ಗಂಟೆಗೆ ಅವರು ಟೋಲ್ ಅನ್ನು ತಗೊಳ್ಳೋದನ್ನ ನಿಲ್ಲಿಸಿದ್ರು. ಅವ್ರು ಮಾಡೋದಿಲ್ಲ ಅನ್ನೋದನ್ನು ಹಿಂದೋದಿದ್ರು. ಅದನ್ನ ಅವ್ರು ಮುಂದುವರಿಸೋದು ಅಂತೇಳಿ ಆಗಿದ್ದಿದ್ರೆ, ಜಿಲ್ಲಾಧಿಕಾರಿ ಅವರಿಗೆ ಸಪೋರ್ಟ್ ಕೊಟ್ಟಿದ್ರೆ ನಾವು ಉಗ್ರವಾದ ಹೋರಾಟವನ್ನೇ ಮಾಡ್ಬೇಕಾಗಿದ್ದು ಬಿಟ್ಟರೆ ನಾವು ಮೊನ್ನೆ ಹಿಂದೆ ಹೋಗುವಂತ ಪ್ರಶ್ನೆ ಇರಲಿಲ್ಲ. ಈ ಒಂದು ಯಾಕಂತೇಳಿದ್ರೆ ಅಲ್ಲಿ ಏನಾಯ್ತು ಅಂದ್ರೆ, ಕೂಡಲೇ DC ಅವರು ನಿಮ್ಗೆ ಪ್ರೊಟೆಕ್ಷನ್ ಕೊಡುವುದಿಲ್ಲ, ನೀವು ಟೋಲ್ ತಕೊಳ್ಬಾರ್ದು ಅಂತ 2 ದಿವಸ ಮುಂದೆ ಹೋಗ್ಬೇಕು ಅಂತ ಹೇಳಿದ ನಂತರದಲ್ಲಿ ಅದು ಹಿಂದೋಗಿದೆ. ಹಾಗಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಗಳನ್ನು ಮಾಡಬೇಕಾಯ್ತು. ಅದನ್ನು ಏಕಕಾಲದಲ್ಲಿ ನಾವು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಾಳಿನ 1-4 ತಾರೀಕಿನ ನಿರ್ಧಾರವನ್ನು ನೋಡಿ ನಾವು ಖಂಡಿತ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಕೆಲವರು ನಮ್ಮನ್ನು ಅಗಲಿದ್ದಾರೆ, ಆ ನೋವುಗಳಿದೆ ನಮಗೆ. ಎಷ್ಟೋ ಜನ ಅಂಗವೈಕಲ್ಯವನ್ನು ಬಂದಿದ್ದಾರೆ. ಈಗ ಪೊಲೀಸ್ ಇದನ್ನ ಹೇಳಿದ್ರು ಇವರು, ಇದು ಇದು ಹದಿನ ಒಂದು 5-6 ತಿಂಗಳ ಹಿಂದೆ 10,000 ಮೇಲೆ ಆಕ್ಸಿಡೆಂಟ್ ಆಗಿದೆ ಈಗಿನ ಇದ್ರ ರಿಪೋರ್ಟ್ನ ಪ್ರಕಾರ. ಇನ್ನೊಂದೇನಾಗಿದೆ ಕೇಳಿದರೆ, ಈ ಅಂಗವೈಕಲ್ಯ ಹೊಂದಿದವರು ಇಟ್ಟು ಈ ಡಾಕ್ಯುಮೆಂಟ್ ಇಲ್ಲದೆ ರೆಕಾರ್ಡ್ ಇಲ್ಲದೆ ಆಕ್ಸಿಡೆಂಟ್ ಆಗಿರುವಂಥದ್ದು ಎಷ್ಟೋ ಇದೆ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗಿರ್ಬೋದು ಅಥವಾ ಬೈಕ್ಗಳು ಅಥವಾ ಸಣ್ಣ ಸಣ್ಣ ಆಕ್ಸಿಡೆಂಟ್ಗಳಾಗಿ ಪೆಟ್ಟಾಗಿ ಆಸ್ಪತ್ರೆಗೆ ಹೋದವರು ರಾಜಿ ಮಾಡ್ಕೊಂಡು ಹೋದವ್ರದ್ದು ಎಷ್ಟೋ ಕೇಸ್ಗಳಿದೆ. ಇದನ್ನು ನಾವು ಯಾಕಂದರೆ ನಾವು ರಸ್ತೆಯಲ್ಲಿ ಇರುವುದರಿಂದ ನಮ್ಗೆ ಎಲ್ಲ ಇದನ್ನು ನಮ್ಮನ್ನು ಗಮನಿಸ್ತಾ ಇದ್ದೇವೆ. ಎಷ್ಟೋ ಇದು ರೋಡ್ ಕ್ರಾಸ್ ಮಾಡುವಾಗ ಯಾವುದೋ ವೆಹಿಕಲ್ ಹೊಡೆದುಕೊಂಡು ಹೋದದ್ದು, ಯಾರು ಹೊಡೆದಿದ್ದಾರಂತೆ ಗೊತ್ತಿಲ್ಲ. ಕತ್ತಲಾದ ಮೇಲೆ ಹೊಡ್ಕೊಳೋದು, ಯಾಕಂದ್ರೆ ಸ್ಟ್ರೀಟ್ ಲೈಟ್ ಇಲ್ಲದಿರೋದ್ರೆ ಯಾರು ಹೊಡೆದು ಬಿದ್ದಿದ್ದಾರಂತ ಗೊತ್ತಾದದ್ದು ನಮ್ಗೆ ಎಷ್ಟು ಹೊತ್ತಿನ ಮೇಲೆ ಗೊತ್ತಾಗ್ತದೆ. ಅಂಥ ಪರಿಸ್ಥಿತಿ ನಮ್ಮಲ್ಲಿದೆ. ನಾವು ಪೇಟೆ ಭಾಗದಲ್ಲಿ ಮಾತ್ರ ಅವರು ದೀಪಗಳನ್ನು ಅಳವಡಿಸಿದ್ದಾರೆ, ಬಿಟ್ಟರೆ ಬೇರೆ ಎಷ್ಟೋ ಕಡೆಗಳಲ್ಲಿ ಹೊಡೆದು ಬದಿಗೆ ಸೈಡಿಗೆ ಬಿದ್ದರೆ ಯಾರಿಗೆ ಗೊತ್ತಾಗೋದು ಬೆಳಗತೆ ಬೆಳಿಗ್ಗೆ. ಅಂತ ಪರಿಸ್ಥಿತಿ ನಮ್ಮಲ್ಲಿ ಇರುವಂತದ್ದು. ಎಸ್ 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 ಸರ್, ಬೇರೆ ಏನಾದ್ರೂ ಪ್ರಶ್ನೆಗಳನ್ನು ಇದ್ರೆ ಖಂಡಿತ ಕೇಳಬಹುದು. ಚಂದ್ರಶೇಖರ್ ಧನ್ಯವಾದಗಳು ನಮಗೆ. ಶೇಖರ್ ಯಜಮಾಡಿ ಅವರಿಗೆ ಇನ್ನೊಂದು ಕ್ವಶನ್ ಏನಂದ್ರೆ, ಅವರು ತುಂಬಾ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇನ್ನಷ್ಟು ಪ್ರಯತ್ನಗಳನ್ನು ನಡೀಲಿ ಅವ್ರ ಕಡೆಯಿಂದ ನಾವು ಹೇಳುವಂತ ಹೇಳ್ತಾ ಇದೀವಿ ಅಷ್ಟೇ. ಎಸ್ ಸರ್, ಧನ್ಯವಾದಗಳು ಸರ್. ಖಂಡಿತ ಎಲ್ಲ ಪ್ರಯತ್ನಗಳಿಗೆ ನಿಮ್ಮ ಬೆಂಬಲ ಇರಲಿ ಅಂತ ನಾವು ಕೂಡ ಕೋರ್ಕೊಳ್ತೇವೆ. ಧನ್ಯವಾದಗಳು. ಈಗ ಪಡುಬಿದ್ರಿ ಪೇಟೆಗೆ ಸಂಬಂಧಪಟ್ಟು ನಾವು ಸಾಧಾರಣ 2011 ಫೆಬ್ರವರಿಯಿಂದ ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದೇವೆ. ತದನಂತರ ಏನಾಯಿತು, ರಾಜ್ಯದಲ್ಲಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂತು, ಕೇಂದ್ರದಲ್ಲಿ ನಮ್ಮವರೇ ಆದ ಆಸ್ಕರ್ ಪರಿಣಿಸುವ ಸಾರಿಗೆ ಸಚಿವರಾದರು. ಅಲ್ಲಿ ಪಡುಬಿದ್ರಿ ಬೈಪಾಸನ್ನು ಕೈಬಿಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಆಯಿತು. ಅದರ ನಂತರ 2013 ಜಯಪ್ರಕಾಶ್ ಹೆಗಡೆಯವರು ಸಂಸದರಾಗಿದ್ದಾಗ ಅವರ ಮೂಲಕ ಆಸ್ಕರ್ ಪರಿಣಿಸ್ ಅವರು ಆದೇಶ ಮಾಡಿದರು, ಅದರ ಪ್ರತಿಯನ್ನು ತಂದು ನನಗೆ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ ಆದೇಶ ಆಯಿತು ಬೈಪಾಸ್ ಕ್ಯಾನ್ಸಲೇಷನ್ ಅಂತೇಳಿ. ಆದರೂ ಕೂಡ ಈ ಬಂಡವಾಳ ಶಾಹಿಗಳ ಒಂದು ಲಾಬಿಯಿಂದಾಗಿ ಈ ತನಕ ಪೇಟೆಯನ್ನು ತೆರವು ಮಾಡ್ತಕ್ಕಂಥ ಕೆಲಸ ಅಲ್ಲಿ ಆಗಲಿಲ್ಲ. ಈಗ ತಾನೇ 1-2 ತಿಂಗಳಿಂದ ಬಹಳ ವೇಗದಲ್ಲಿ ಕೆಲಸ ಆಗ್ತಾ ಉಂಟು ಆ ಕಡೆಯಿಂದ ಈ ಕಡೆಯಿಂದ. ಆದರೆ ಪೇಟೆಯನ್ನು ಈ ತನಕ ಮುಟ್ಲಿಲ್ಲ ಅವರು. ಅದು ಇನ್ನು ಆದಷ್ಟು ಶೀಘ್ರದಲ್ಲಿ ಆಗ್ಬೋದು. ಅದು ಇದು ಕೂಡ ಒಂದು ನಮ್ಮ ನಮಗೆ ಒಂದು ದೊಡ್ಡ ಕೊರತೆ ಅಂತ ಹೇಳ್ಬೋದು. ಎಸ್ ಖಂಡಿತ, ಒಂದು ಕರೆ ಇದೆ. ಹಲೋ 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 ಎಸ್ ಸರ್ ಹೇಳಿ. ಹಲೋ ಎಸ್ ಸರ್ ಹೇಳಿ. ಈಗ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಾಯ್ತು, ಈಗ ಇದೊಂದು ನವಯುಗ ಕಂಪನಿ ಅಂತ ಹೇಳಿ ಬರ್ತಾ ಉಂಟು. ನಮ್ದು ಉಡುಪಿ ಮಂಗಳೂರಿನವರೆಲ್ಲ ಅತಿ ಬುದ್ಧಿವಂತರ ಹೇಳ್ತಾರೆ. ನಿಜ ಸರ್. ಈಗ ಇವರಿಗೆ ಈಗ ಹಣ ಕೊಟ್ಟು ಹೀಗೆ ಹೋಗ್ಬೇಕಾ ನಮ್ಮದೇ ಜಾಗದಲ್ಲಿ? ಎಸ್ ನಿಜ ಸರ್. ಈ ದಾರಿಗಾಗಿ ಬಹಳಷ್ಟು ಜನ ತಮ್ಮ ಸ್ವಂತ ಜಾಗಗಳನ್ನ ಕಳ್ಕೊಂಡಿದ್ದಾರೆ. ಎಲ್ಲರೂ ಕಳ್ಕೊಂಡಿದ್ದಾರೆ, ಎಲ್ಲರೂ ದಾನ ಮಾಡಿದವರೇ ಆಗಿದ್ದಾರೆ. ಆದ್ರೆ ಸಹ ನಾವು ಹೀಗೆ ಮಾಡ್ಬೇಕಾ? ಮುಂಚೆ ಬ್ರಿಟಿಷರದ್ದಾಯ್ತು, ಈಗ ನವಯುಗ ಅಂತೇಳಿ ಗವರ್ಮೆಂಟ್ ಅವರ ಇಲ್ಲದ್ರೆ ಇವರ ಮಾಡ್ತಾರೆ. ಮತ್ತೆ ನಮ್ಗೆ ಹೇಳ್ತಾರೆ ಹೇಗಿದ್ರೆ ನ್ಯಾಯ ದೊರಕಿಸಿ ಕೊಡ್ತಾರೆ ಅಂತೇಳಿ. ನ್ಯಾಯ ಯಾವಾಗ ಇವರು ದೊರಕಿಸಿ ಕೊಡ್ತಾರೆ ನಮ್ಗೆ? ಎಸ್ ನಿಜ ಸರ್. ಏನ್ ಮಾಡ್ಬೋದು ಈಗ? ಎಸ್ ಸರ್, ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಕೂಡ ಬೇಕು ಅನ್ನುವಂತದ್ದು ಹೋರಾಟಗಾರರ ಆಶಯ ಕೂಡ. ಬೆಂಬಲ ಉಂಟು, ಆದ್ರೆ ಇದು ಶಾಂತಿಯುತವಾಗಿ ಮಾಡೋದಕ್ಕಿಂತ ಟೋಲ್ ಗೇಟ್ ಅಲ್ಲಿ ಎಲ್ರೂ ಜನರು ಸೇರ್ಕೊಂಡು ನಮ್ದು ಉಡುಪಿ ಮಂಗಳೂರನ್ನು ಇದು ಮಾಡ್ಬೋದು. ಯಾಕೆ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ನಮ್ಗೆ ಇಲ್ಲಿ ಮೋಸ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಏನ್ ಮಾಡ್ಬೋದು ಅಂತೇಳಿ. ನಾವು ಬುದ್ಧಿವಂತರು ಅಂತ ಹೇಳಿ ನಾವು ಯಾರು ಹೊರಗೆ ಬಾರದೇ ಇದ್ರೆ ಅಂತ ಪರಿಸ್ಥಿತಿ ನಮ್ಮಲ್ಲಿ ಈಗ ಹಾಗೆ ಆಗ್ತಾ ಇರೋದು ಸರ್. ಒಂದು ಹೋರಾಟ ಅಂತ ಹೇಳಿದ ಕೂಡಲೇ ಅವರು ನಮ್ಗೆ ಕಾಂಟ್ರಾಕ್ಟ್ ಇದ್ದ ಹಾಗೆ ಹೋರಾಟಗಾರರು ಇವರು ಮಾತ್ರ ಎಲ್ಲಿವರೆಗೆ ನಾವು ಹೋರಾಟ ಮಾಡ್ತಿರುವಾಗ ಆ ಸೈಡ್ ನಲ್ಲಿ ನಂಬುವವರೇ ಅವ್ರ ವೆಹಿಕಲ್ ಇರುವವರೇ ನಮ್ಮನ್ನು ನೋಡ್ಕೊಂಡು ಹೀಗೆ ನೋಡ್ಕೊಂಡು ಹೋಗ್ತಾ ಹೋಗುವಂತ ಪರಿಸ್ಥಿತಿ ಇದೆ.
ಎಲ್ಲರೂ ನಮ್ಮ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮತ್ತೆ ನಮ್ಮ ನಾವು ಖಾಲಿಗ ಟಿವಿಯಲ್ಲಿ ಹೊರಗಡೆ ಮಾತಾಡ್ತೇವೆ. ಟೋಲ್ ಗೇಟ್ ಅಲ್ಲಿ ನಮ್ದು ಉಡುಪಿ ಮಂಗಳೂರಿನದು ಗಾಡಿಯನ್ನು ಪಾಸ್ ಮಾಡಿಸಬೇಕು, ಯಾಕೆ ಹೇಳಿದ್ರೆ ಅವರಿಗೆ ಪಾಸ್ ಕೊಡ್ಬೇಕು, ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಹಣ ಕೊಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ ಈಗ. ಎಸ್ ನಿಜ ಸರ್, ಈ ಹಿಂದೆ ಕೂಡ ನಮ್ಮ ನಮ್ಮ ಮನೆಯ ಬಾಗಿಲು ಇನ್ನು ಹೊರಗೆ ಹೋಗಬೇಕಾದ್ರೆ ದುಡ್ಡು ಕೊಡುವಂತ ಪರಿಸ್ಥಿತಿ ಬಂದಿದೆ ಈಗ. ಹೌದು, ನಾವು ಮನೆಯಿಂದ ಈಗ ಪಡುಬಿದ್ರೆಯಿಂದ ಸ್ವಲ್ಪ ಮುಂದೆ ಹೋಗ್ಬೇಕು ಹೇಳಿದ್ರೆ 40 ರೂಪಾಯಿ ಕೊಡ್ಬೇಕು ಅಲ್ಲಿ. ಎಸ್ ನಿಜ, ಇನ್ನೊಂದು ದಾರಿ ಇಲ್ಲದಿದ್ರೆ ನಾವು ಬೀಚಿಂದ ಓಡ್ಬೇಕಾಗ್ತದೆ. ಆಚೆಯಿಂದ ಅಲ್ಲ, ನಮ್ಮ ಹೋರಾಟ ಕೂಡ ಅದೇ, ಲೋಕಲ್ ನವರಿಗೆ ಟೋಲ್ ಅನ್ನ ತಕೊಳ್ಬಾರ್ದು, ಮತ್ತೆ ಸರ್ವಿಸ್ ರೋಡ್ಗಳನ್ನ ಮಾಡಬೇಕು, ಚರಂಡಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ದಾರಿದೀಪದ ವ್ಯವಸ್ಥೆ, ಬಸ್ ಸ್ಟ್ಯಾಂಡ್ಗಳ ವ್ಯವಸ್ಥೆ, ರೋಡ್ ಕ್ರಾಸ್ ಆಗ್ಲಿಕ್ಕೆ ಮೇಲ್ಸೇತುವೆಯನ್ನು ಮಾಡಿಕೊಡ್ಬೇಕು, ಇಂತಹ ಡಿಮಾಂಡ್ ಗಳನ್ನೇ ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಎಂತ ಹೇಳಿದ್ರೆ ನಾವು ಖಾಲಿ ಈಗೇನೆ ಮಾತಾಡಿ ಏನ್ ಆಗ್ಲಿಕ್ಕಿಲ್ಲ, ನಾವೇನಾದ್ರೂ ಅದರದ್ದು ಸ್ವಲ್ಪ ಜೋರಲ್ಲೇ ಹೋರಾಟ ಮಾಡ್ಬೇಕು ಅಂತೇಳಿ. ಎಸ್ ಖಂಡಿತ ಸರ್, ಅವರು ಕೂಡ ನಾಳೆ 4ನೇ ತಾರೀಕಿಗೆ ಸಭೆ ಇದೆ, ಆ ಸಭೆಯ ನಿರ್ಧಾರವನ್ನ ನೋಡಿಕೊಂಡು ಮುಂದಿನ ಹೋರಾಟದ ಸ್ವರೂಪವನ್ನು ಕೂಡ ನಿರ್ಧರಿಸಲಾಗ್ತದೆ ಅನ್ನುವಂತಹ ವಿಚಾರವನ್ನ ಹೋರಾಟಗಾರರು ತಿಳಿಸಿರುವಂತಹ. ಇವರೀಗ ನವಯುಗನವರು ಅನ್ನೋ ಉಡುಪಿಯವರಲ್ಲ, ಇಲ್ಲರ ಮ್ಯಾಂಗ್ಳೂರ್ನವರಲ್ಲ, ಯಾವುದೇ ಒಂದು ಜಿಲ್ಲೆಯವರು ನಮ್ಮನ್ನೀಗ ನಮ್ಗೆ ಹೇಳ್ತಾರೆ ಏನಾದ್ರೂ ಯಾವುದೇ ಪ್ರತಿಭಟನೆ ಮಾಡುವಾಗ ಉಡುಪಿ ಮ್ಯಾಂಗ್ಳೂರ್ನವರು ಇದು ಅತಿ ಬುದ್ಧಿವಂತರು ಹೀಗೆ ಹಾಗೆ ಬರುವುದಿಲ್ಲ ಅಂತೇಳಿ ಹೇಳ್ತಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಆಗುವಾಗ ನಾವು ಅದನ್ನು ಸ್ವಲ್ಪ ತಡೆಗಟ್ಟಲೇಬೇಕಾಗ್ತದೆ. ಎಸ್ ನಿಜ ಸರ್, ಖಂಡಿತ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿಮ್ಮಂತೆ ಯೋಚನೆ ಮಾಡಲಿ, ಈ ಹೋರಾಟದ ಹಿಂದಿರುವಂತಹ ಉದ್ದೇಶ ಎಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥವಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಧನ್ಯವಾದಗಳು ಸರ್. ಆಯ್ತು. ಎಸ್ ಪ್ರತಾಪ್ ಸರ್, ನಾವಾಗ್ಲೇ ಮಾತನಾಡ್ತಾ ಇದ್ದೇನು, ಬಹಳಷ್ಟು ಜನರ ಜೀವವನ್ನು ಕೂಡ ಈಗಾಗಲೇ ತಿಂದು ಬಿಟ್ಟಿದೆ ಈ ಕಾಮಗಾರಿ ಅನ್ನುವಂತಹದ್ದು. ಖಂಡಿತ, ಈಗ ಒಂದು 5-6 ವರ್ಷದಿಂದ ಎಷ್ಟು ಜನ ಹೋಗಿದ್ದಾರೆ ಅಂತ ನಮ್ಮ ಆಸುಪಾಸಿನವರು, ನಮ್ಮ ಸ್ನೇಹಿತರು ಎಷ್ಟು ಜನ ಹೋಗಿದ್ದಾರೆ ಅಂತ ಹೇಳಲಿಕ್ಕಿಲ್ಲ, ಎಷ್ಟೋ ಜನ ಅಂಗವಿಕಲರಾಗಿದ್ದಾರೆ. ಇದು ಈ ನೋವುಗಳನ್ನು ಅವರೇ ನೋಡಿದವರಿಗೆ, ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುವಂಥದ್ದು. ಅವರ ಯಾವುದೇ ಇದನ್ನು ಕೂಡ ನಾವು ಹೆಚ್ಚು ಈಗ ಕೆಲವರು ಈಗ ಪ್ರಾರಂಭದಲ್ಲಿ ಬಂದ ಎಲ್ಲ ಕಂಪ್ಲೇಂಟ್ಸ್ಗಳು ಟೋಲ್ ಅವರು ತಗೊಳ್ಳಿ, ಅವರು ಹೋಗಲಿ, ಅವ್ರು ಖರ್ಚು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ ಅನ್ನೋದು. ಅದಕ್ಕೆ ನಾವು ಅದಕ್ಕೆ ನಮಗೆ ವಿರೋಧ ಇಲ್ಲ. ಖಂಡಿತ ನಮಗೆ ಆಗುವಂಥ ನೋವುಗಳನ್ನು, ನಮಗೆ ಆಗ ತೊಂದರೆಗಳನ್ನು ಪರಿಹರಿಸಿಕೊಳ್ಬೇಕು. ಈ ನಾಳೆ ಟೋಲ್ ಓಪನ್ ಆದಂತ ಆದರೆ 100-120 ಗಾಡಿಗಳು ಓಡಿಸ್ತಾರೆ, ಯಾರು ನಿಧಾನ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರು ನಾವು ಟೋಲ್ ಕಟ್ಟಿದ್ದೇವೆ ಅನ್ನುವಂಥ ಇದಿರ್ತದೆ ಅವರಿಗೆ. ಅವರು ಈಗಲೇ ಏನು ಸ್ಪೀಡ್ ಕಮ್ಮಿ ಇಲ್ಲ, 80 ಇದ್ರೆ 150 ಹೋಗ್ತಾರೆ, ಇನ್ನು ಟೋಲ್ ಓಪನ್ ಮೇಲೆ ಇನ್ನೂ ಜಾಸ್ತಿ ಸ್ಪೀಡ್ನಲ್ಲಿ ಹೋಗ್ತಾರೆ. ಅಲ್ಲಲ್ಲಿ ಅವೈಜ್ಞಾನಿಕವಾದಂತಹ ಡಿವೈಡರ್ಗಳಿದ್ದಾವೆ. ಸಾಲಿಗ್ರಾಮ, ಕೋಟ, ಬ್ರಹ್ಮಾವರ, ಅಂಬಾಗಿಲು, ಎಲ್ಲ ಕಡೆ ಇಲ್ಲಿ ನಿಮ್ಮ ಅಂಬಲ್ಪಾಡಿ ಜಂಕ್ಷನ್ ಎಲ್ಲವೂ ಕೂಡ ಒಂದೇ ಸಲ ವಾಹನಗಳು ಬಂದು ರಾಶಿ ಬೀಳುವಂತ ಪರಿಸ್ಥಿತಿ ಇದೆ. ಅದೆಲ್ಲವೂ ಅವೈಜ್ಞಾನಿಕವೇ. ಈಗ ನೇರವಾಗಿ ಒಂದು ರಸ್ತೆ ಅಡ್ಡ ರಸ್ತೆಯನ್ನು ಬಂದು ಅಲ್ಲಿ ಡೈವರ್ಷನ್ ಇಟ್ಟ ಕೂಡಲೇ ಅವರು ನೇರವಾಗಿ ಅಲ್ಲಿ ಪಾಸ್ ಆಗ್ಲಿಕ್ಕೆ ನೋಡ್ತಾರೆ. ಈಗ ಅಂಬಲ್ಪಾಡಿ ಜಂಕ್ಷನ್ ಇಂದ ಅಜರ್ಗಡ್ ಆ ರೋಡ್ ಸ್ಟ್ರೈಟ್ ರೋಡ್, ಅವ್ರು ಸರ್ತು ಹೋಗೋ ಸ್ಟ್ರೈಟ್ ಹೋಗ್ತಾ ಇರ್ತಾನೆ. ಈಚಿಂದ NH ಉಂಟು, ಅಲ್ಲಿ ಪಾಸ್ ಆಗ್ತದೆ, ಅದ್ರ ಬಗ್ಗೆ ಗಮನ ಕೊಡುವುದು ಕಮ್ಮಿ. ಹಾಗಾಗಿ ಅಲ್ಲಿ ಗಮನ ಕೊಡುವುದಾದ್ರೂ ಕೂಡ ಯಾವ ಬದಿಯ ವಾಹನವನ್ನು ನೋಡ್ಕೊಂಡು ನೋಡ್ಕೊಂಡು ಪಾಸ್ ಆಗ್ಲಿ. ಅವಾಗ ಸರ್ವಿಸ್ ರೋಡ್ಗಳಿದ್ದಾವೆ, ಅದರೊಟ್ಟಿಗೆ ಆಚೆ ಈಚೆ ಸರ್ವಿಸ್ ರೋಡ್ ಅಂತದ್ದು. ಈ ಬ್ರಹ್ಮಾವರದಲ್ಲಿ ಸಹ ಅದೇ ಪ್ರಾಬ್ಲಮ್, ಜಂಕ್ಷನ್ಗಳು ಅಲ್ಲಿ SMS ಇದ್ರ ಹತ್ರ ಮದರ್ ಪ್ಯಾಲೇಸ್ ಎದುರು ಒಂದು ಡೈವರ್ಷನ್ ಇಟ್ಟಿದ್ದಾರೆ. SMS ಹೋಗ್ಲಿಕ್ಕೆ ಅಲ್ಲಿ ಮತ್ತೆ 50 ಮೀಟರ್ ಮಾತ್ರ, ಆಗ 50 ಮೀಟರ್ 6 ಕಿಲೋಮೀಟರ್ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವ ಅಲ್ಲೇ ಹೋಗಿ ಅಲ್ಲೇ ಕ್ರಾಸ್ ಅಲ್ಲಿ ಹೋಗ್ತಾನೆ, ಅದು ರಾಂಗ್ ಸೈಡ್ಗೆ ಹೋಗ್ತಾರೆ. ಅಂಥದ್ದು ಅಂತ ಇದು ಜಾಸ್ತಿ ಇದೆ. ಅದಕ್ಕೆ ಸರ್ವಿಸ್ ರೋಡ್ ಮಾಡಿಕೊಟ್ರೆ ಅವ ಎಲ್ಲಿ ಡೈವರ್ಷನ್ ಉಂಟು ಅಲ್ಲಿ ಹೋಗಿ ಆ ಸರ್ವಿಸ್ ರೋಡ್ ಮುಖಾಂತರ ಪಾಸ್ ಆಗ್ತಾನೆ. ಅದು ನಮ್ಮ ಉದ್ದೇಶ ಬಿಟ್ರೆ ಬೇರೆ ಅಲ್ಲ. ಮತ್ತೆ ಹೌದು, ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ಒಂದು ಈ ಒಂದು ಪ್ರಾಜೆಕ್ಟ್ ಬರುವಾಗ ಅದನ್ನ ಸಮಂಜಸವಾಗಿ ಚರ್ಚೆ ಮಾಡಬೇಕು, ಜನಪ್ರತಿನಿಧಿಗಳು ಅದನ್ನ ನೋಡ್ಬೇಕು. ಎಲ್ಲಾ ಒಬ್ಬ ಸಾಮಾಜಿಕ ಒಬ್ಬ ಯಾವ ಒಬ್ಬರು ಹೋಗಿ ಅದನ್ನ ಡಾಕ್ಯುಮೆಂಟ್ಗಳನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಥವಾ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಏನಾಗ್ತಾ ಇದೆ ಏನು ಅನ್ನೋದು ಅವರ ಜನಪ್ರತಿನಿಧಿಗಳನ್ನು ನೋಡಿ ಅದನ್ನ ಏನೇನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಈ ಸಾಧಕ ಬಾಧಕಗಳ ಚರ್ಚೆಗಳು ಆಗಿ ಎಲ್ಲ ಪಂಚಾಯತ್ನವರು, ಪಟ್ಟಣ ಪಂಚಾಯತ್, ಹಾದು ಹೋಗುವ ಎಲ್ಲ ಮುನ್ಸಿಪಾಲ್ಟಿಯವರು ಎಲ್ಲರೂ ಕೂಡ ಪಂಚಾಯತ್ಗಳಲ್ಲಿ ನಿರ್ಣಯವನ್ನು ಮಾಡಿ ಕಳಿಸಿದ್ದಾರೆ. ಯಾವ ನಿರ್ಣಯಕ್ಕೂ ಎಲ್ಲಿಯೂ ಬೆಲೆ ಸಿಕ್ಕಲಿಲ್ಲ. ಎಲ್ಲರ ಕಡೆಯಲ್ಲಿ ಕಂಪ್ಲೇಂಟ್ ಇದ್ದದ್ದು ನೀರಿನದ್ದು, ಚರಂಡಿಯದ್ದು, ಸ್ಟ್ರೀಟ್ ಲೈಟ್ನದ್ದು. ಸ್ಟ್ರೀಟ್ ಲೈಟ್ಗಿಂತ ಇದು ಮೇನ್ ನೀರಿನ ಚರಂಡಿ ಮತ್ತು ಸರ್ವಿಸ್ ರೋಡ್ ಎಲ್ಲಿಯೂ ನೋಡಿದೆ ನೋಡಿ ನೀವು ಎಲ್ಲ ಇದರಲ್ಲಿಯೂ ಅವರ ಸರ್ವಿಸ್ ರೋಡ್ ಮತ್ತು ಚರಂಡಿಯದ್ದು ಮೂಲ ಉಂಟೆ ಎಲ್ಲ ಕಂಪ್ಲೇಂಟ್. ಯಾಕಂದ್ರೆ ಇವತ್ತು ಬಂದದ್ದು ಕಂಪ್ಲೇಂಟ್ ಅಲ್ಲ, ಇವತ್ತು ನಾವು ಟೋಲ್ ಸ್ಟಾರ್ಟ್ ಮಾಡುವಾಗ ಮಾಡಿದ ಕಂಪ್ಲೇಂಟ್ಗಳಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ನಿರ್ಣಯ ಆಗಿದೆ.
ಈಗಲೂ ಈಗ ಕೂಡ ಮತ್ಪುನ ಅದರ ಬಗ್ಗೆ ಪಟ್ಟಣ ಪಂಚಾಯತ್, ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಆಗಿರ್ಬೋದು, ಕುಂದಾಪುರ ಪಟ್ಟಣ ಪಂಚಾಯತ್ ಆಗಿರ್ಬೋದು, ಎಲ್ಲ ಮತ್ಪುನ ನಿರ್ಣಯ ಮಾಡಿ ಕಳಿಸ್ತಾ ಇದ್ದಾರೆ. ಅದ ಎಷ್ಟು ಅದನ್ನು ಮಾಡಿದ್ರು ಜನಪ್ರತಿನಿಧಿಗಳು ಅದನ್ನು ಗಮನಿಸಬೇಕು, ಅದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಬೇಕು. ಏ ಇನ್ನು ಕಷ್ಟ ಏನು ಅಂತ ಸ್ಪಾಟ್ನಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ. ಟೋಲ್ ಗೇಟಿನ ಆ ಸೈಡ್ ಈ ಸೈಡ್ನಲ್ಲಿ ಆ ಬದಿ ನಮ್ಮ ಏರಿಯಾ ಇದು ಸಿಟಿ ಏರಿಯಾದಾಗೆ ಸಣ್ಣ ಸಣ್ಣ ಹಳ್ಳಿ ಆ ಜನ ಆಚೆ ಸಂಚಾರ ಮಾಡಲಿಕ್ಕೆ ಒಂದು ಎರಡು ಫೀಟ್ ಸಹ ಜಾಗ ಸಹ ಇಲ್ಲ. ಅವರು ಟೋಲ್ ಇವರು ರೋಡ್ ಸ್ಟಾರ್ಟ್ ಮಾಡಿದ ನಂತರ ಅವರು ಆ ರೋಡ್ ನಲ್ಲಿ ಪಾಸ್ ಆಗ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಈಚೆಗೆ ಗುಂಡಿ ಶಾಲೆ ಉಂಟು, ಈಚೆಯಿಂದ ಜನ ಈಚೆ ಪಾಸ್ ಆಗಬೇಕು. ಎಲ್ಲಿ ಎರಡೂ ಬದಿಗಳಲ್ಲಿ ಒಂದು ಚೂರು ಅಗಲವನ್ನು ಇಡ್ಲಿಲ್ಲ, ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡಲಿಲ್ಲ, ಆ ಟೋಲ್ ನೀರನ್ನು ಹೋಗಿ ಸರಿಗೆ ಹೋಗ್ಲಿಕ್ಕೆ ಚರಂಡಿ ವ್ಯವಸ್ಥೆ ಮಾಡಲಿಲ್ಲ. ಎಸ್ ಸರ್, ನಿಮ್ಮ ನಂತರ ಇನ್ನಷ್ಟು ಚರ್ಚೆ ಮಾಡೋಣ. ಸುಂಕ ಶೂಲ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬ್ರೇಕ್ ನಂತರ ಮತ್ತೊಮ್ಮೆ ಸುಂಕಶೂಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶೇಖರ್ ಸರ್, ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಈ ವಿಚಾರವಾಗಿ ಜನಪ್ರತಿನಿಧಿಗಳು ಬಾಯಿ ಬಿಡ್ತಾ ಇಲ್ಲ. ಅವ್ರು ಯಾವುದೇ ರೀತಿಯ ಜನರ ಏನು ಆರೋಪ ಕೂಡ ಅಷ್ಟೇ, ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಅಂತ. ಹೋರಾಟಕ್ಕೆ ಕೂಡ ನಿಜವಾಗ್ಲೂ ಬೆಂಬಲವನ್ನು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅವರ ಬೆಂಬಲ ಸಿಗಬಹುದು ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಇಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಒಂದು ವ್ಯವಸ್ಥೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಒಂದು ಕಡೆ ಆದರೆ, ಒಂದು ಕಡೆ ಈ ಬಂಡವಾಳ ವಿಷಯಗಳ ಕಂಪನಿಗಳು, ಇವರಿಗೆ ಒಂದು ಅವಿನೋಭಾವ ಸಂಬಂಧ. ಹಾಗಾಗಿ ಇದರಲ್ಲಿ ಬಲಿಪಶಿಯಾಗುವವರು ಮಾತ್ರ ಸಾರ್ವಜನಿಕರು, ಇದು ನಮ್ಗೆ ಗೊತ್ತಿದ್ದಂಥ ವಿಚಾರ. ಇಲ್ಲಿ ಏನಂತ ಹೇಳಿದರೆ, ಒಂದು ಯಾವುದೇ ಒಂದು ಯೋಜನೆ ಬಂದಾಗ ನೋಡಿ, ನಮಗೆ ಚತುಷ್ಪಥ ರಸ್ತೆ ಕರಾವಳಿ ಜಿಲ್ಲೆಯಲ್ಲಿ ಸುಮಾರು ಒಂದು 900 ಕೋಟಿ ರೂಪಾಯಿ ದೊಡ್ಡ ಯೋಜನೆ ಇದು. ಇವಾಗ ಅವರೊಂದು 600 ಕೋಟಿ ರೂಪಾಯಿ ಕೂಡ ಖರ್ಚು ಮಾಡಲಿಲ್ಲ ಅಲ್ಲಿ. ಹಾಗಾದರೆ ಬಾಕಿ ನಿಗದಿತ ಸಮಯದಲ್ಲಿ ಅದನ್ನು ಪೂರೈಸಬೇಕು ಒಂದು ಕಡೆಯಿಂದ. ಯಾರು ಈ ಸರ್ಕಾರ ಮತ್ತು ಜನಪದ ಅದರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ, ಇದು ದೊಡ್ಡ ದೌರ್ಬಲ್ಯ. ಇದು ಇಲ್ಲಿ ಏನಂತಾರೆ, ನಮ್ಮದು ಬುದ್ಧಿವಂತ ಜಿಲ್ಲೆ ಮತ್ತು ನಾವು ಶಾಂತಿಪ್ರಿಯರು. ಇಲ್ಲಿ ನಾವು ನಮ್ಮ ಸೌಜನ್ಯವನ್ನು ಇವರು ನಮ್ಮ ದೌರ್ಬಲ್ಯ ಅಂದ್ಕೊಂಡಿದ್ದಾರೆ, ಅದು ಸರಿಯಾದ ಕ್ರಮ ಅಲ್ಲ. ಬೇರೆ ಕಡೆಯಲ್ಲಿ ಆದರೆ ಅಲ್ಲಿ ರಸ್ತೆ ಅಗ್ದ ಇಲ್ಲಾದರೆ ಕಲ್ಲು ಹೊಡೆದ ಈ ಜನಪದಿಗಳನ್ನ ನಾವು ಟಾಟಾ ಕಂಪನಿ ನೋಡಿ, ಕಲ್ಕತ್ತಾದಲ್ಲಿ ಬಂದಾಗ ಏನಾಯಿತು, ಅಲ್ಲಿ ಇವರನ್ನೆಲ್ಲ ಓಡಿಸಿದ್ರು, ಕೊನೆಗೆ ಕಂಪನಿ ಕಾಲ್ಕಿತ್ತು ಓಡುವಂಥ ಪರಿಸ್ಥಿತಿ ಬಂದು ಒದಗಿತ್ತು. ಇಲ್ಲಿ ಆ ಥರ ಅಲ್ಲ, ಎಲ್ಲರೂ ಕೂಡ ಸ್ವಲ್ಪ ವೈಟ್ ಕಾಲರ್ ಇದರಲ್ಲೂ ಬದುಕುವವರು ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಶಾಂತಿಪ್ರಿಯವರು ಮತ್ತು ಯಾವುದೇ ಕಾರಣಕ್ಕೂ ಹೋರಾಟದಲ್ಲಿ ಹಿಂಸಾತ್ಮಕ ಹೋರಾಟವನ್ನು ಮಾಡುವವರಲ್ಲ, ಇದು ಅವ್ರಿಗೆ ಗೊತ್ತು. ಬುದ್ಧಿವಂತರ ಜಿಲ್ಲೆ ಹೌದು, ಆದರೂ ಕೂಡ ಎಲ್ಲಿ ಕೂಡ ಹಿಂಸಾತ್ಮಕ ಹೋರಾಟ ಮಾಡ್ತಕ್ಕಂಥ ಜನಗಳು ನಾವಲ್ಲ. ಹಾಗಾಗಿ ಏನು, ನಾವು ನಾಳೆ ಜುಡಿಷಿಯಲ್ ಫೈಟ್ ಮಾಡ್ಬೋದು, ಈ ಥರ ನಾವು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡ್ಬೋದು. ಇದು ಹೋರಾಟ ನಡ್ಕೊಂಡು ಬಂದಿದೆ ಹಿಂದಿನಿಂದ ಕೂಡ, ಇವತ್ತು ಕೂಡ ನಡೀತಾ ಉಂಟು. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಇವತ್ತು ಯಾವತ್ತೂ ನಮ್ಮ ಈ ಸಾರ್ವಜನಿಕರ ಮತ್ತು ಈ ಹೋರಾಟಗಾರರ ಒಂದು ನೋವಿಗೆ ಜನರು ಸ್ಪಂದಿಸುವುದಿಲ್ವ ಇದು. ಹಾಗಾಗಿ ನಮ್ಮ ಯಾರು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಸಂಸದರಿರ್ಬೋದು, ಇವರನ್ನು ಗೆರಾಯಿಸ್ತಕ್ಕಂಥ ಕೆಲಸ ಇನ್ನು ಮುಂದೆ ಆಗಬೇಕು. ಇವರು ಮಾತಾಡಬೇಕು ಶಾಸನಸಭೆಯಲ್ಲಿ, ಸಂಸತ್ತಲ್ಲಿ ಇವರು ಮಾತಾಡಬೇಕು, ಆ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿಸಬೇಕು. ಇದನ್ನು ಯಾಕೆ ಮಾಡ್ತಾ ಇಲ್ಲ? ಹಾಗಾಗಿ ಇನ್ನು ಏನಿದ್ರು ಕೂಡ ನಾವು ಟೋಲ್ ಗೇಟ್ ಅವರ ಬಗ್ಗೆ ನಾವು ಮಾತಾಡೋದಲ್ಲ, ಅದು ಯೋಜನೆ ಬಂದಿದೆ, ಅವರು ಈ ತನಕ ಅವರ ದೊಡ್ಡ ಮೊತ್ತವನ್ನು ಈ ಖರ್ಚು ಕೂಡ ಮಾಡಲಿಲ್ಲ, ಜನರಿಗೆ ಇದು ಸಾರ್ವಜನಿಕ ಭಾಳ ದೊಡ್ಡ ಒಂದು ದುರಂತ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರಾ ಇವರನ್ನು ಕಪ್ಪು ಬಾವುಟ ಹಿಡಿದು ಗೆರಹಿಸ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು ಇನ್ನು, ಅದನ್ನು ನಾವು ಮಾಡಬೇಕು ಇನ್ನು. ನಿಜ, ಜನಪ್ರತಿನಿಧಿಗಳು ಇದಕ್ಕೆ ಬೆಂಬಲ ಕೊಡದೆ ಹೋದ್ರೆ ಅವರೇ ಇದಕ್ಕೆ ತಲೆ ಕೊಡುವಂತಹ ಪರಿಸ್ಥಿತಿ ಬರುತ್ತೆ. ನಾನು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸೆಪ್ಟೆಂಬರ್ 7 ತಾರೀಕಂದು ಜಿಲ್ಲಾಧಿಕಾರಿಯವರು ಮತ್ತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉಡುಪಿಯಲ್ಲಿ ಸಭೆ ಆಯಿತು, ಎಲ್ಲದಕ್ಕೂ ಓಕೆ ಅಂದರೆ ಅವತ್ತು. ಆದರೆ ಈ ತನಕ ಅದರ ಬಗ್ಗೆ ಚಕಾರಣೆ ಇರಲಿಲ್ಲ. ಹಾಗಾದರೆ ಒಬ್ಬರು ಉಸ್ತುವಾರಿ ಸಚಿವರ ಒಂದು ಜವಾಬ್ದಾರಿ ಏನಾಗಿದ್ರೆ, ಈ ಶಾಸಕರ ಜವಾಬ್ದಾರಿ ಏನು ಮತ್ತು ಜಿಲ್ಲಾಧಿಕಾರಿಯವರ ಜವಾಬ್ದಾರಿ ಏನು,
ಜನರು ಇಷ್ಟು ಕೂಗು ಆಗ್ತಾ ಇದ್ದಾರೆ. ಸುಮಾರು ಸಾಧಾರಣ 600-700 ಅಮೂಲ್ಯ ಜೀವಗಳು ಬಲಿಯಾಗಿ ಇವತ್ತು ಇಂಜೂರ್ ಆಗಿದೆ. ಸಾಧಾರಣ 6,000-7,000 ಆಕ್ಸಿಡೆಂಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಇದು ಪೊಲೀಸ್ ವರದಿ, ನಾವೇನು ತಯಾರು ಮಾಡಿದಂಥ ವರದಿ ಅಲ್ಲ. ಆದರೆ ಈ ಜನ ಏನು ಮಾಡ್ತಾ ಇದ್ದಾರೆ ಇವತ್ತು, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಆ ಸಂಬಂಧಪಟ್ಟ ಒಂದು ಶಾಸನ ಸಭೆ ಇಲ್ಲ, ಸಂಸತ್ತಲ್ಲ, ಇವರು ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕಂದರೆ ಏನಾದರೂ ಕೊಟ್ಟು ನಾವು ಜನ ಸುಮ್ಮನಾಗ್ತಾರೆ ಅಂತೇಳಿ ಅದರ ಮೇಲಿಂದ ಮೇಲೆ ಇವತ್ತು ಟೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ, ಅದನ್ನು ನಾವು ಖಂಡಿಸ್ತೇವೆ. ಮತ್ತು ಮುಂದಿನ ದಿನದಲ್ಲಿ ನಾವು ಏನು ಬೇಡಿಕೆಯನ್ನು ಕೊಟ್ಟಿದ್ದೇವೋ, ಎರಡು ಜಿಲ್ಲೆಯಲ್ಲಿ ಕುಂದಾಪುರದಿಂದ ಹಿಡಿದು ತೊಕ್ಕೊಟ್ಟವರೆಗೆ ನಮ್ಮ ಬೇಡಿಕೆಗಳು ಈಡೇರಿಸದೆ ಯಾವುದೇ ಕಾರಣಕ್ಕೆ ಟೋಲ್ ಸಂಗ್ರಹಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಅದನ್ನು ಖಡಾಖಂಡಿತವನ್ನಾಗಿ ಹೋರಾಟ ಮಾಡ್ತೇವೆ, ಬೀದಿಗಳಿಗೆ ಹೋರಾಟ ಮಾಡ್ತೇವೆ. ಕೊನೆಯ ಪಕ್ಷ ನಾವು ರಸ್ತೆ ತಡೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ತಯಾರಿದ್ದೇವೆ. ಎಸ್, ಖಂಡಿತ ಸರ್. ಪ್ರತಾಪ್ ಸರ್, ಏನು ಈ ಒಂದು ರಸ್ತೆಗಾಗಿ ಬಹಳಷ್ಟು ವಿರೋಧಗಳ ಮೂಲಕವೇ ಈ ರಸ್ತೆ ಚತುಷ್ಪಥ ಆಗಬೇಕು ಅನ್ನುವಂತಹ ಕೂಗುಗಳು ಬಂತು. ಎಲ್ಲ ಒಂದು ಕಡೆ ಆಗ್ತಾ ಇದ್ದಂತಹ ಆಕ್ಸಿಡೆಂಟ್ಗಳಿಗೆ ಅಥವಾ ರಸ್ತೆಯ ದುರಂತಗಳಿಗೆಲ್ಲ ಪರಿಹಾರ ಅಂತಂದ್ರೆ ಚತುಷ್ಪಥ ಅನ್ನುವ ಮಟ್ಟಿಗೆ ಜನರನ್ನ ತಯಾರು ಮಾಡಲಾಯಿತು, ಅವರ ಮನಸ್ಥಿತಿಗಳನ್ನು ತಯಾರು ಮಾಡಲಾಯಿತು. ಈ ಭಾಗದ ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕೊಟ್ಟರು, ಐತಿಹಾಸಿಕವಾಗಿದ್ದಂತಹ ದೇವಾಲಯಗಳನ್ನು ಬಲಿ ಕೊಟ್ಟರು, ತಮ್ಮ ಭಾವನೆಗಳನ್ನು ಹೊಂದಿದ್ದಂತಹ ಶಿವರಾಮ್ ಕಾರಂತರ ಆಸ್ತಿ ಇರ್ಬೋದು, ಅಂತಹ ಇತಿಹಾಸ ಇದ್ದಂತಹ ದೊಡ್ಡ ದೊಡ್ಡ ಪ್ರದೇಶಗಳನ್ನ, ಸ್ಥಳಗಳನ್ನ ಬಲಿ ಕೊಟ್ಟು ಈ ಒಂದು ಅಭಿವೃದ್ಧಿಗಾಗಿ ಏನು ಜನ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ. ಆದ್ರೆ ಈ ರೀತಿಯ ಕಾಮಗಾರಿ ಆಗದೆ ಈ ರಸ್ತೆ ಆದ್ಮೇಲೆ ಮತ್ತಷ್ಟು ಅಪಘಾತಗಳು ಆಗ್ತಾ ಇದೆ ಅನ್ನೋದಾದ್ರೆ ಆ ತ್ಯಾಗಗಳಿಗೆ ಏನು ಬೆಲೆ ಬಂತು ಅಂತ. ಈಗ ಒಂದು ಆ ಹಂತದಲ್ಲಿ ಇವರು ಪ್ರಾರಂಭ ಮಾಡುವ ಮೊದಲು ಆ ಒಂದು ಅದಿರು ಲಾರಿಗಳ ಓಡಾಟದಿಂದ ರಸ್ತೆಗಳು ಹಾಳಾಗಿ, ಅಯ್ಯೋ ಇದು ಇದೊಂದು ಆದ್ರೆ ಸಾಕು ಹೊಸ ರಸ್ತೆ ಆಗ್ತದೆ ಹಾಗೆ ಎನ್ನುವ ಒಂದು ಸಂತೋಷದಲ್ಲಿ ನಾವಿದ್ದು ಏನೋ ಒಂದು ಒಳ್ಳೇದಾಗ್ತದೆ, ಇನ್ನು ಅಪಘಾತ ಕಮ್ಮಿ ಆಗ್ತದೆ, ಇನ್ನು ಹೊಸ ರಸ್ತೆಗಳಾಗ್ತದೆ, ನಾವು ಏನೋ ಒಳ್ಳೆ ಇದರಲ್ಲಿ ಇರ್ತೇವೆ ಎನ್ನುವ ಒಂದು ಭಾವನೆ ಜನರ ಮನಸ್ಸಿನಲ್ಲಿ ಬಂತು. ಇದು ಪ್ರಾರಂಭ ಆದ ನಂತರದ ಪರಿಸ್ಥಿತಿ ನೋಡಿದೆ, ಅದು ಎಷ್ಟು ಅಡ್ಡಿಲ್ಲ, ನಿಧಾನಕ್ಕಾದ್ರೂ ತೆಗೆದುಕೊಂಡಾದ್ರೂ ಹೋಗುವುದಾಗಿತ್ತು. ಈ ಪರಿಸ್ಥಿತಿ ಬೇಡ ಅನ್ನುವಂತ ಪರಿಸ್ಥಿತಿಯನ್ನು ನಾವು ಬಂದಿದ್ದೇವೆ. ಎಲ್ಲಿ ಏನೋ ವ್ಯವಸ್ಥೆಗಳು ಸರಿ ಇಲ್ಲ, ಏನಾಗಿದೆ, ಏನಾಗಬೇಕಾಗಿದೆ ಅನ್ನುವುದನ್ನ ಯಾರು ವಿಮರ್ಶೆ ಮಾಡಿ ಅದನ್ನ ಮಾಡಬೇಕಾಗಿತ್ತು ಅವ್ರು ಯಾರು ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ. ಇವು ಮೊನ್ನೆ ಏನೋ ಡಿ ಸಿ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಆಯಿತು, ಅದು ಮೀಟಿಂಗಿನಂತ ಒಂದು ಕಾರ್ಯಕ್ರಮ, ಒಂದು ಕಾರ್ಯಕ್ರಮ ಒಂದು ಸಾರ್ವಜನಿಕರ ಒಂದು ಮೀಟಿಂಗ್ ಕರೆಯಲಾಗಿದೆ, ಒಂದು ಕಾರ್ಯಕ್ರಮ. ಹಾಗೆ ಬಿಟ್ಟರೆ ಬೇರೆ ಯಾವುದೇ ಒಂದು ಇದು ಆಗಲಿಲ್ಲ. ಅದೇ ಒಂದು ಕರೆದು ಕೇಳ್ಬೋದಿತ್ತು, ಏನು ಮಾಡಿದ್ರಿ, ಯಾವ ದಿವಸ ಮೀಟಿಂಗ್ನಲ್ಲಿ ಏನು ಡಿಸಿಷನ್ ತಗೊಂಡಿದ್ದೇವೆ, ಅದಕ್ಕೆ ಏನು ತಗೊಂಡ್ರಿ ಅನ್ನೋದನ್ನು ಕರೆದು ಕೇಳಬೇಕಾಗಿದ್ದಂಥದ್ದು ನಮ್ಮ ಉಸ್ತುವಾರಿ ಸಚಿವರದ್ದಾಗಿರ್ಬೋದು. ಅಂದ್ರೆ ಎಲ್ಲ ಒಂದ್ ಕಡೆ ಜನರ ಮೂಗಿಗೆ ತುಪ್ಪ ಸವರುವಂತ ಪ್ರಯತ್ನವನ್ನ ಬಹಳ ನಾಜುಕಾಗಿ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಏನಾಗಿದೆ ಅಂತ ಕೇಳಿದ್ರೆ, ಮೇಲಿನಿಂದ ಪ್ರಾಧಿಕಾರದಿಂದ ಇಲ್ಲಿ ಟೋಲ್ ತಗೊಳ್ಬೇಕು ಎನ್ನುವಂತ ಒಂದು ಆದೇಶ ಬಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಯವರನ್ನು ಇವರನ್ನು ಕೇಳುವಂತ ಪರಿಸ್ಥಿತಿ ಇಲ್ಲ. ಜಿಲ್ಲಾಧಿಕಾರಿಯವರನ್ನ ಕೇಳಿದ್ದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ, ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ನಮಗೆ ಪ್ರೊಟೆಕ್ಷನ್ ಕೊಡಿ ಅನ್ನುವುದಕ್ಕೆ ಕಾರಣಕ್ಕೆ ಮಾತ್ರ ಹೋಗಿದ್ದಾರೆ ಬಿಟ್ಟರೆ, ಇಲ್ಲಾದ್ರೆ ಜಿಲ್ಲಾಧಿಕಾರಿಯವರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಇವರು ಟೋಲ್ ಮಾಡುವ ಪರಿಸ್ಥಿತಿ ಇತ್ತು. ನಾವು ಗಲಾಟೆ ಮಾಡಲಿಕ್ಕೆ ಹೋಗಿ ಇವರು ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಜಿಲ್ಲಾಧಿಕಾರಿಯವ್ರ ಹತ್ರ ಹೋಗಿದ್ದಾರೆ ಅಷ್ಟೇ ಬಿಟ್ಟರೆ, ಇಲ್ಲದ್ರೆ ಅವರನ್ನು ಕೇಳುವುದಿಲ್ಲ, ಇವರು ಪ್ರಾರಂಭ ಮಾಡ್ಕೊಂಡು ಹೋಗ್ತಿದ್ರು. ಹಾಗಾದ್ರೆ ಅವರನ್ನ ಹಿಡಿತದಲ್ಲಿ ಇಡುವವರು ಯಾರು ಇಲ್ಲ, ಅದೇ ಕೇಳುವಂತ ಪ್ರಶ್ನೆ ಮಾಡುವಂತವ್ರು ಯಾರು? ಅವರು ಬಂಡವಾಳ ಹೂಡಿದ್ದಾರೆ, ಅವರು ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಾದ್ರೆ ಅವರ ಬಂಡವಾಳಗಳಿಗೆ ಜನರ ಅವರು ಬಂಡವಾಳ ಹೂಡಿದ ಹಾಗೆ ಆಗ್ಲಿಲ್ಲ, ಇದು ಅವರು ಪರ್ಚೇಸ್ ಮಾಡಿದ. ಖಂಡಿತ ಖಂಡಿತ, ನಮ್ಮ ಏನು ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಕೂಡ ಅವರನ್ನ ಮಾಡಿದ್ದೇವೆ. ನಿಜ, ನವಯುಗ ಕಂಪನಿ ಪ್ರಶ್ನಾತೀತವ ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನವಯುಗ ಪ್ರಶ್ನಾತೀತವ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುತ್ತೆ. ಇದೊಂದು ಕರೆ ಇದೆ. ಹಲೋ ಹಲೋ, ಎಸ್ ಸರ್. ಎಸ್ ಸರ್, ನಿಮ್ಮ ಹೆಸರು? ನಮಸ್ತೆ 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 ಸರ್, ಹೇಳಿ, ನಿಮ್ಮ ಹೆಸರು? ನಾನು ರಮೇಶ್ ಅಂತ, ಅತ್ತಾವರ ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಎಸ್ ಸರ್, ನಮಸ್ತೆ, ಹೇಳಿ ಸರ್. ಟೋಲ್ ಸಂಗ್ರಹ ಅನ್ನುವಂತಹ ಶೂಲ ಜನರ ಕುತ್ತಿಗೆ ಹತ್ತಿರ ಬಂದು ನಿಂತಿದೆ. ಎಲ್ಲ ಒಂದು ಕಡೆ ನವಯುಗ ಕಂಪನಿ ಅನ್ನುವಂತಹದ್ದು ಪ್ರಶ್ನಾತೀತ್ವ ಅನ್ನುವಂತಹ ಪ್ರಶ್ನೆ ಜನ ಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನವಯುಗ ಆಗ್ಲಿ ಯಾವುದೇ ಕಂಪನಿ ಆಗ್ಲಿ, ಒಂದು ನ್ಯಾಷನಲ್ ಹೈವೇ ಮಾಡ್ತಾ ಇರುವಾಗ. ಹಲೋ, ಎಸ್ ಸರ್, ಹೇಳಿ, ಕೇಳಿಸ್ತಾ ಇದೆ. ನ್ಯಾಷನಲ್ ಹೈವೇ ಮಾಡ್ತಾ ಇರುವಾಗ ಅದಕ್ಕೆ ಅದರದೇ ಆದ ಒಂದು ಪರಿಕಲ್ಪನೆ, ಅದರದೇ ಆದ ಒಂದು ರೂಪರೇಷೆ ಎಲ್ಲ ಇರುತ್ತೆ.
ಎಲ್ಲಿ ಫೀಡರ್ ಐ ಮೀನ್ ರೋಡ್ಸ್ ಮಾಡಬೇಕು ಅದು ಮಾಡಬೇಕು, ಎಲ್ಲಿ ಅಂಡರ್ ಪಾಸ್ ಮಾಡಬೇಕು ಅದು ಮಾಡಬೇಕು, ಎಲ್ಲಿ ಫ್ಲೈಓವರ್ ಮಾಡಬೇಕು ಅದು ಮಾಡಬೇಕು, ಮತ್ತೆ ಎಲ್ಲಿ ಇದು ಶೋಲ್ಡರ್ಸ್ ರೋಡ್ ಶೋಲ್ಡರ್ಸ್ ಮಾಡಬೇಕು ಅದು ಮಾಡಬೇಕು. ಇದು ಈ ರೀತಿಯ ಯಾವುದೇ ಒಂದು ಅವ್ರದ್ದು ಟೆಕ್ನಿಕಲಿ ಆಗಿ ಯಾವುದೇ ಒಂದು ಸ್ಪೆಷಲಿಟಿ ಅವ್ರಿಗೆ ಕೊಟ್ಟಿಲ್ಲ. ಮತ್ತೆ ಅದಕ್ಕೆ ನ್ಯಾಷನಲ್ ಹೈವಾಗ ಹೋಗಿ ಎಷ್ಟು 95% 97% ಆದ್ಮೇಲೆ ಮಾತ್ರ ಅವರು ಟೋಲ್ ಕಲೆಕ್ಷನ್ ಮಾಡುವ ಅವರಿಗೆ ರೈಟ್ಸ್ ಬರುತ್ತೆ. 95% ಆದ ನಂತರ ಅಂತ. ಹೌದು, ಅದು ಒಂದು. ಅದರ ಮೇಲೆ ನೀವು ಎಲ್ಲಿ ನೋಡಿ, ತಮಿಳ್ನಾಡು ನೋಡಿ, ಬೇರೆ ಎಲ್ಲಿ ದೇಶದಲ್ಲಿ ಬೇರೆ ನ್ಯಾಷನಲ್ ಹೈವೇ ಇಂಟರ್ನ್ಯಾಷನಲ್ ಇದು ಫ್ರೀ ಎಕ್ಸ್ಪ್ರೆಸ್ ವೇ ಫ್ರೀ ವೇ ನೋಡಿದ್ರೆ ಅದಕ್ಕೆ ಅದರದೇ ಆದ ಒಂದು ಡಿಸೈನಿಂಗ್ ಇದೆ. ಇದು ವಾಟ್ ಐ ಮೀನ್, ಈಗ ಅವ್ರು ಹೇಳಿದ್ರು ಮಧ್ಯದಲ್ಲಿ ಕೂತವ್ರೆ ಬಹಳ ಚೆನ್ನಾಗಿ ಹೇಳಿದ್ರು, ಇದೇನಂದ್ರೆ ಒಂದು ಅವಿನಾಭಾವ ಸಂಬಂಧ ಅಂತ. ದಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಯಾಕಂದ್ರೆ ಇಲ್ಲಿ ನಾವು ಕಣ್ಣು ಇದ್ದು ಕುರುಡು, ನಮ್ಮ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಕಿವಿ ಇದ್ದು ಕಿವುಡು ಆಗಿ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಅವ್ರದೇ ಆದ ದೇರ್ ಇಸ್ ಎ ಗುಡ್ ರೀಸನ್, ಏನು ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ ಯಾಕೆ ಅಂತ. ಬಟ್ ಒಂದು ಮಾತ್ರ ಸತ್ಯ, ಈ ರಸ್ತೆಯಲ್ಲಿ ಇಳಿದವರು ರಾತ್ರಿ ಮನೆಗೆ ಬರುವುದಾದ್ರೆ ಅದು ಒಂದು ದೊಡ್ಡ ಸಾಧನೆ. ಇಟ್ಸ್ ಎ ಮಿರಾಕಲ್. ಇಟ್ಸ್ ಆಲ್ ಕಿಲ್ಲರ್ ರೋಡ್ಸ್ ಅಂಡ್ ಇಟ್ ಇಸ್ ನಾಟ್ ಟೆಕ್ನಿಕಲಿ, ಇಟ್ ಇಸ್ ಅಬ್ಸಲ್ಯೂಟ್ ಎ ಡಿಸಾಸ್ಟರ್. ಮತ್ತೊಂದು ಹೇಳಿದ್ರು ಅವರು, ನಾವು ಬುದ್ಧಿವಂತ ಜಿಲ್ಲೆ, ನಾವು ಸೌಮ್ಯ ಸ್ವಭಾವದವರು, ಅದು ನಮ್ಮ ವೀಕ್ನೆಸ್ ದೌರ್ಬಲ್ಯ ಅಂತ ತಿಳ್ಕೊಂಡು. ಅದು 100% ಸತ್ಯ ಅದು. ಯಾಕಂದ್ರೆ ಇಲ್ಲಿ ನಮ್ಮನ್ನು ಬುದ್ಧಿವಂತರು ಬುದ್ಧಿವಂತರು ಅಂತ ಹೇಳಿ ನಮ್ಮನ್ನು ಹೊಂಡಕ್ಕೆ ತಳ್ಳುವ ಒಂದು ಪ್ರಯತ್ನ ನಡೀತಾ ಇದೆ. ಅದು ಎತ್ತಿನ ಹೊಳೆ ಆಗ್ಲಿ, ಅದು ನಿಮ್ಮ ಕಂಬಳ ಹೋರಾಟ ಆಗ್ಲಿ, ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ವಿಷಯ ಆಗ್ಲಿ, ಈ ರೀತಿಯ ಒಂದು ನಾವು ರಾಂಗ್ ಮೆಸೇಜ್ ಯಾವ ಡಿಪಾರ್ಟ್ಮೆಂಟಿಗೂ ಯಾವ ಸರ್ಕಾರಕ್ಕೂ ಕೊಡಬಾರ್ದು. ನಮ್ಮ ಹಕ್ಕಿಗೋಸ್ಕರ, ಫಾರ್ ಅವರ್ ರೈಟ್ಸ್, ವಿ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಫೈಟ್. ಅದು ಮಾಡದಿದ್ರೆ ಒಂದ್ ದಿವಸ ಅದು ಅದೇ ಇಟ್ ಗೋಯಿಂಗ್ ಟು ಬಿ ಎ ಬಿಗ್ ಟ್ರಾಜಿಡಿ. ನಮ್ಮನ್ನು ಯಾರು ಕೇಳುವವರು ಹೇಳುವವರು ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಎಸ್, ನಿಜ ಸರ್, ಖಂಡಿತ. ಈ ನಿಟ್ಟಿನ ಮನಸ್ಥಿತಿ ಎಲ್ಲ ಜನರಲ್ಲಿಯೂ ಕೂಡ ಬರಲಿ. ಟೋಲ್ ಗೇಟ್ನ ಹಿಂದಿನ ಆ ಹೋರಾಟದ ಅರ್ಥ ಎಲ್ರಿಗೂ ಕೂಡ ಅರ್ಥ ಆಗಲಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಮತ್ತೊಂದು ಹೇಳ್ತೀನಿ, ಅದು ನಾವು ನವಯುಗ ಆಗ್ಲಿ, ಯಾವುದೇ ಕಂಪನಿಗೆ, ಯಾವುದೇ ಸರ್ಕಾರಕ್ಕೆ ನಾವು ವಿರೋಧ ಅಲ್ಲ. ನಿಜ, ನಿಜ. ನಾವು ಏನ್ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಹಕ್ಕು, ಅಂಡ್ ಐ ಮೀನ್ ಎಲ್ಲಿ ಅದು ತಪ್ಪಿದೆ ಅದನ್ನು ತಿದ್ದುಕೊಳ್ಳಿಕ್ಕೆ ನಾವು ಕೇಳ್ತಾ ಇದ್ದೀವಿ. ಅದನ್ನು ಮಾಡದ ನಮ್ಮ ಜನಪ್ರತಿನಿಧಿಗಳು ಯಾಕೆ, ಅದನ್ನು ಅದಕ್ಕೆ ಗಮನ ಕೊಡದ ನಮ್ಮ ಅಧಿಕಾರಿಗಳು ಯಾಕೆ, ನಮ್ಮ ಸರ್ಕಾರ ಯಾಕೆ, ಇದೇ ನಮ್ಮ ಸಮಸ್ಯೆ. ಎಸ್, ಖಂಡಿತ. ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗಾಗಿ. ಎಸ್, ಏನು ಉತ್ತರ ಕೊಡಬೇಕಾದಂಥವ್ರು ಇನ್ನೂ ಕೂಡ ಉತ್ತರ ಕೊಡದೆ ಮೌನವಾಗಿರುವಂತಹದ್ದನ್ನ ಕಂಡಾಗ ನಿಜಕ್ಕೂ ಕೂಡ ನಾವ್ ಯಾರನ್ನ ಪ್ರಶ್ನಿಸ್ಬೇಕು ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡುತ್ತೆ. ಈ ವಿಚಾರವಾಗಿ ನಿಜಕ್ಕೂ ಕೂಡ ಜನಪ್ರತಿನಿಧಿಗಳು ಖುದ್ದಾಗಿ ಹೋರಾಟಕ್ಕೆ ಇಳಿಬೇಕಾಗಿತ್ತು. ಯಾಕಂತ ಅಂದ್ರೆ ಇದು ಈ ಊರಿನ ಈ ಜನರ, ಈ ಭಾಗದ ಜನರ ಪ್ರಶ್ನೆ. ಈ ಭಾಗದ ಜನರನ್ನ ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನ ಆಳುವವರು ಅನ್ನುವಂಥವ್ರು ಮೌನವಾದಾಗ ಇಂತಹ ಕೆಲವು ಕಂಪನಿಗಳು ನಮ್ಮನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತವೆ ಅನ್ನುವಂತಹದ್ದು ಈ ಟೋಲ್ ಗೇಟ್ನ ವಿಚಾರವಾಗಿ ಮತ್ತೆ ಸ್ಪಷ್ಟವಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಚರ್ಚೆ ಮಾಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್, ಬ್ರೇಕ್ ನಂತರ ಮತ್ತೊಮ್ಮೆ ಸುಂಕಶೂಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಗಲೇ ಮಾತಾಡ್ತಾ ಇದ್ವಿ ಸರ್, ಏನು ಈ ಕಾಮಗಾರಿಗಳಿಂದ ಹೊರತಾಗಿ ಕೂಡ ಏನು ಒಂದಷ್ಟು ಸಮಸ್ಯೆಗಳನ್ನು ಈ ವಿಚಾರವಾಗಿ ಮಾಡಿದ್ದಾರೆ, ರಸ್ತೆಯ ವಿಚಾರವಾಗಿ ಆಗಿದೆ ಅಂತ. ಅವರೇನು ಅಪೂರ್ಣ ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಕಾಮಗಾರಿಗಳಲ್ಲೇ ಬಹಳಷ್ಟು ದೋಷ ಇದೆ, ಅದರಿಂದಲೇ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಹೆಜಮಾಡಿಯ ಪ್ರದೇಶಗಳಲ್ಲಿ ಅಂತಹ ಯಾವ ಸಮಸ್ಯೆಗಳಾಗಿದೆ ಅಂತ. ಈಗ ಕಾಮಗಾರಿಯಲ್ಲಿ ಈಗಾಗಲೇ ಹಲವಾರು ಸರ್ವಿಸ್ ರಸ್ತೆ ಆಗಲಿಲ್ಲ ಮತ್ತು ಡ್ರೈನೇಜ್ ಆಗಲಿಲ್ಲ, ಇಂಥದ್ದೆಲ್ಲ ಹಲವಾರು ಸಮಸ್ಯೆಗಳೇ ಉಂಟು. ಇವತ್ತು ಒಂದಷ್ಟು ಬಸ್ ನಿಲ್ದಾಣಗಳನ್ನ ನಿರ್ಮಾಣ ಮಾಡಬೇಕಂತ ಪ್ರಾಜೆಕ್ಟಲ್ಲಿ ಉಂಟು. ಅವರು ಇವತ್ತು ಸದರ್ನ
50% ಕೂಡ ಅದನ್ನು ನಿರ್ವಹಿಸಲಿಲ್ಲ. ಒಂದು ವೇಳೆ ನಿರ್ವಹಿಸದ ಈ ಬಸ್ ನಿಲ್ದಾಣಕ್ಕೆ ಕೂಡ ಅದು ಕಳಪೆ ಮಟ್ಟದ್ದು, ಇಲ್ಲಿಂದಲೂ ತಂದು ಕಳಪೆ ಮಟ್ಟದ ಒಂದು ಕಬ್ಬಿನ ತಂದು ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ದಾರೆ. ಅದಿಂದು ಒಂದೆರಡು ವರ್ಷದಲ್ಲಿ ಮತ್ತೆ ಅದು ಕಳಪೆ ಇದು ಮೂಲೆ ಸೇರುವಂಥ ಪರಿಸ್ಥಿತಿ ಬಂದೊದಗಿದೆ. ಇದನ್ನು ಯಾರೂ ಕೂಡ ಪರಿಶೀಲನೆ ಮಾಡೋದಿಲ್ಲ. ಇದೊಂದು ಸ್ಥಿತಿ ನಮಗೆ ನೋಡಲಿಕ್ಕೆ ಚೆಂದ ಕಾಣ್ತದೆ, ಪೇಂಟ್ ಕೊಟ್ಬಿಟ್ಟು ಎಲ್ಲ ನಿಲ್ಲಿಸಿದ್ದಾರೆ ಅಲ್ಲಿ ಬಂದು. ಒಂದೆರಡು ವರ್ಷದಲ್ಲಿ ಹೋಗಿಬಿಟ್ರೆ ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡೇ ಇಲ್ಲ, ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ಈಗಾಗಲೇ ಏನು ನಾವು ತಾತ್ಕಾಲಿಕವಾಗಿ ಅವರು ರಸ್ತೆಯನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಎಲ್ಲೂ ಕೂಡ ಮಾಡ್ತಾ ಇಲ್ಲ. ಎಲ್ಲ ಕಡೆಯಲ್ಲಿ ಹೊಂಡ ಬಿದ್ದಿದೆ, ಬೈಕ್ ಸವರೆಲ್ಲ ಮುಗುಚಿ ಬೀಳುತ್ತುಂಟು, ಸ್ಕಿಡ್ಡಾಗಿ ಬೀಳ್ತಾ ಉಂಟು, ರಾತ್ರಿ ಹೊತ್ತಲ್ಲಿ ಆಕ್ಸಿಡೆಂಟ್ ಆಗ್ತಾ ಉಂಟು. ಇದನ್ನು ನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ಅವರು ನಿರ್ವಹಿಸಬೇಕು. ಮತ್ತು ನಮ್ಮದು ಮುಂದಿನ ನಡೆ ಏನಂತ ಹೇಳಿದರೆ, ಈಗಾಗಲೇ ನಾವು ಸುಮಾರು 9-10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಏನು ಈ ಯಾವುದು ಇದಕ್ಕೆ ಚತುಷ್ಪಥ ರಸ್ತೆಗೆ ಸಂಬಂಧಪಟ್ಟ ವಿಚಾರ ಉಂಟಾ, ಅದನ್ನು ಪೂರೈಸದೆ ಯಾವುದೇ ಕಾರಣಕ್ಕೆ ನಾವು ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಡುವುದಿಲ್ಲ. ಮತ್ತು ಇದರ ಬಗ್ಗೆ ನಮ್ಮ ಈ ಭಾಗದ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಸಂಸದ ಇವರು ನಿಗಾ ವಹಿಸಿಕೊಂಡು ಕೆಲಸ ಮಾಡಬೇಕು. ಒಂದೇ ಮಾಡಿಲ್ಲ ಅಂದರೆ ಇವರ ವಿರುದ್ಧ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗ್ತೇವೆ. ಇದು ದೊಡ್ಡ ವಿಚಾರ. ಮತ್ತು ನಮ್ಮ ಬೇಡಿಕೆಯಲ್ಲಿ ಕೂಡ ಉಂಟು, ಏನು ಸ್ಥಳೀಯರಿಗೆ ಸುಂಕ ವಿನಾಯಿತಿ ಕೊಡಬೇಕು ಮತ್ತು ಬೇರೆ ಬೇರೆ ಬೇಡಿಕೆಗಳು, ಅದನ್ನು ಕೂಡ ಎಲ್ಲ ಪೂರೈಸಬೇಕು. ಯಾಕಂದರೆ ಈಗಾಗಲೇ ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಇವರೆಲ್ಲ ಕಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಸಿಕ್ಕಿದಂಥ ಒಂದು ಸಣ್ಣ ಪುಟ್ಟ ಒಂದು ಮೊತ್ತವನ್ನು ಪರಿಹಾರ ಮೊತ್ತವನ್ನು ಇಟ್ಕೊಂಡು ಅವರು ಈಗ ನಿರ್ಗತಿಕರಾಗಿದ್ದಾರೆ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಅವರಿಗೆ ಪುನರ್ವಸತಿ ಆಗಬೇಕು. ಇದ್ರ ಬಗ್ಗೆ ಯಾರೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈಗಾಗಲೇ ಯಜಮಾಡಿಯಲ್ಲಿ 15 ಮಂದಿ ಪುನರ್ವಸತಿ ಅವರಿಗೆ ಪುನರ್ವಸತಿ ಮಾಡಲಿಕ್ಕಾಗಿ ನಿವೇಶನ ಕೊಡಲಿಕ್ಕಾಗಿ ಸರ್ಕಾರಿ ಜಾಗದಲ್ಲಿ ಈಗಾಗಲೇ ಕೊಡಿಸಿ ಆಯಿತು. ನಾನು ಹೋರಾಟ ಮಾಡಿದ್ರು ಅವರು ಕೊಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವ್ರು ಹೋಗಲಿ ಅಂತ ಹೇಳಿದರು. ನಾವು ದಲಿತ ಸಂಘ ಸಮಿತಿಯ ಮೂಲಕ ಹೋರಾಟ ಮಾಡಿ ಇವತ್ತು 15 ಮಂದಿಗೆ ಮನೆ ನಿವೇಶನ ಕೊಟ್ಟಾಯ್ತು. ಅಲ್ಲಿ ಈಗಾಗಲೇ ಮನೆ ಕೂಡ ಮಂಜೂರಾಗಿದೆ. ಅದೇ ಕಡೆ ಎಲ್ಲ ಕಡೆಯಲ್ಲಿ ಕೂಡ ಯಾರು ಬಡವರಿದ್ದಾರೋ ಅವರಿಗೆ ಮನೆ ನಿವೇಶನ ಕೊಡಬೇಕು ಮತ್ತು ಮನೆಗೆ ದುಡ್ಡು ಸ್ಯಾಂಕ್ಷನ್ ಮಾಡಬೇಕು ಸರ್ಕಾರದ ವತಿಯಿಂದ. ಇದರ ಬಗ್ಗೆ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಇದರ ಬಗ್ಗೆ ನಿಗಾವಹಿಸ್ಕೊಳ್ಬೇಕು. ಮತ್ತು ಟೋಲ್ ಕಂಪನಿಯಿಂದ ಕೂಡ ಹಾಗೆಯೇ ಅವ್ರ ಕೂಡ ಇದಕ್ಕೆ ಪೂರಕವಾಗಿ ಅವರಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆವಾಗ ಮಾತ್ರ ಏನು ಈ ಬಡವರಿಗೆ ಒಂದು ವ್ಯವಸ್ಥಿತವಾಗಿ ಮುಂದಿನ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ನನ್ನ ಒಂದು ಅನಿಸಿಕೆ. ಎಸ್ ಪ್ರತಾಪ್ ಸರ್, ಕೊನೆಯದಾಗಿ ಈ ಹೋರಾಟ ಇನ್ನು ಯಾವ ಹಂತವನ್ನು ತಲುಪಬೇಕಾಗಿದೆ, ಇದಕ್ಕೆ ಯಾವ ರೀತಿಯ ಬೆಂಬಲ ಜನಪ್ರತಿನಿಧಿಗಳಿಂದ ಬೇಕಾಗ್ತದೆ ಅಂತ? ಬೆಂಬಲ ಸತ್ಯಕ್ಕೂ ಜನಪ್ರತಿನಿಧಿಗಳು ಬೆಂಬಲ ನೀಡಿದ್ದಿದ್ರೆ ಈ ಹಂತದವರೆಗೆ ಹೋಗ್ತಾನೆ ಇರಲಿಲ್ಲ. ನಾವು ಟಿವಿ ಎದುರು ಬರುವಂತ ಕೆಲಸವೂ ಇರಲಿಲ್ಲ, ಯಾವ ಇದಿರಲಿಲ್ಲ. ಜನಪ್ರತಿನಿಧಿಗಳು ಇದನ್ನ ತಿಳ್ಕೊಳ್ಳುದು ಲೇಟ್ ಆಯಿತು. ಇನ್ನೂ ಸಹ ಕೆಲವರು ತಿಳ್ಕೊಳ್ಳಿಲ್ಲ ಇನ್ನು ಇದ್ರ ಯಾಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ಇವರೇ ಆ ಲಾಭಕ್ಕೆ ಅಥವಾ ಇವರಿಗೆ ಏನೋ ಹೆಸರು ಬರ್ಬೇಕಂತಲೂ ಏನಂತ ಇರ್ಬೋದು. ಆದ್ರೆ ಈಗ ನಮ್ಮ ಭಾಗದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಇರ್ಬೋದು, ಕೋಟೆ ಶ್ರೀನಿವಾಸ ಪೂಜಾರ್ ಇರ್ಬೋದು, ಜಯಪ್ರಕಾಶ್ ಹೆಗ್ಡೆ ಅವರು, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಘವೇಂದ್ರ ಕಾಂಚನ್ರವರು, ಮತ್ತು ತಾಲೂಕು ಪಂಚಾಯತ್ನ ಜ್ಯೋತಿ ಉದಯರವರು, ತಾಲೂಕು ಪಂಚಾಯತ್ನ ಜ್ಯೋತಿ ಉದಯವರು ಮತ್ತು ರಾಘವೇಂದ್ರ ಕಾಂಚನ್ರು ನಮ್ಮೊಂದಿಗೆ ಪ್ರತಿಭಟನೆಯಲ್ಲಿ ಮತ್ತು ಎಲ್ಲ ವಿಚಾರದಲ್ಲಿ ಎಲ್ಲ ಸಭೆಗಳಲ್ಲಿ ಅವರು ನಮ್ಮೊಂದಿಗೆ ಸಂಪೂರ್ಣವಾಗಿ ಭಾಗವಹಿಸುತ್ತಿದ್ದಾರೆ. ಇವರು ಕೂಡ ಈಗ ನಮ್ಮೊಂದಿಗೆ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಿ ನಮ್ಮ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಡ್ದು ಏನು 4ನೇ ತಾರೀಕಿಗೆ ಸಭೆಯನ್ನು ಕರೆದಿದ್ದಾರೆ, ಅಲ್ಲಿ ಜನಪ್ರತಿನಿಧಿಗಳ ಸಭೆ ಇರ್ತದೆ. ದಯವಿಟ್ಟು ಅವರು ಕೂಡ ಅಲ್ಲಿ ಇದ್ದು ನಮ್ಮ ಬೇಡಿಕೆಗಳು ಏನುಂಟು ನಾವು ಅವರಿಗೆ ಮೊದಲೇ ಹೇಳಿದ್ದೇವೆ, ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ, ಅದರ ಬಗ್ಗೆ ನಮ್ಮ ಗೆಲುವನ್ನು ಸಾಧಿಸಿಕೊಡ್ತಾರೆ ಅಂತ ನಾವು ಆಶಿಸ್ಕೊಂಡಿದ್ದೇವೆ. ಅದಲ್ಲದೆಯೂ ಅಲ್ಲಿ ಆಗಲಿಲ್ಲ ಅಂತಾದರೆ ನಮ್ಮೊಂದಿಗೆ ಅವರು ಟೋಲ್ನಲ್ಲಿ ಪ್ರತಿಭಟನೆಗೆ ನಿಲ್ಲಬೇಕಾಗ್ತದೆ. ನಮ್ಮ ಇದ್ರ ಹಾಗೆ ನಾವು ಬೇಕಾದರೆ ಬಾರದೇ ಇರ್ಬೋದು, ಅವರು ನಿಲ್ಲಬೇಕಾಗ್ತದೆ. ಯಾಕಂದರೆ ಜನರ ಪರವಾಗಿ ಅವರು ಜಿಲ್ಲಾಧಿಕಾರಿ ಅವ್ರ ಹತ್ರ ಮಾತಾಡಿದ್ದಾರೆ, ಅವ್ರ ಹತ್ರ ಮಾತಾಡಿ ಅವರಿಗೆ ಟೈಮ್ ಹೇಳಿದ್ದಾರೆ ಅಥವಾ ಹಲವಾರು ಇದನ್ನು ಮುಂದುವರೆಸಿದ್ದಾರೆ. ಹಾಗಾಗಿ ಅವರೀಗ ನಮ್ಮೊಂದಿಗೆ ಇದ್ದು ನಮ್ಮ ಈ ಹೋರಾಟದಲ್ಲಿ 100% ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಉಳಿದ ಭಾಗದಲ್ಲಿ ಈಗ ನಾನು ಕುಂದಾಪುರದ ಕ್ಷೇತ್ರದ ಏರಿಯಾದಲ್ಲಿ ಮಾತ್ರ ನಾನು ಮಾತಾಡಿದೆ. ಇನ್ನು ಉಳಿದ ಭಾಗದಲ್ಲಿ ಉಡುಪಿ ಇದಕ್ಕೆ ಬರುವಾಗ ಪ್ರಮೋದ್ ಮಧುರಾಜ್ ಇರ್ಬೋದು, ಮತ್ತು ನಮ್ಮ ಕಾಪು ಕ್ಷೇತ್ರದಲ್ಲಿ ಬರುವಾಗ ವಿನಯ್ ಕುಮಾರ್ ಸೊರಕೆ ಅವರು, ಯಾಕಂದರೆ ಅದೇ ಎಲ್ರಿಗೂ ಸಂಬಂಧಪಟ್ಟಂಥ ರಸ್ತೆ ಆಗಿರ್ತದೆ. ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು MLC ಅವರ ಆಗಿದೆ, ಅವರೆಲ್ಲರೂ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು. ಮತ್ತು ಜನರಿಗೆ ಅವರ ಮತದಾರರ ಪ್ರಾಣ ಹೋಗುವುದನ್ನು ತಪ್ಪಿಸಬೇಕು ಅಷ್ಟೇ, ನಾನು ಬೇರೆ ಏನಿಲ್ಲ. ಅವರ ಮತದಾರರವರು ಈಗ ಒಬ್ಬ ಒಂದು ಆ ಪಾರ್ಟಿ ಆಗಿರ್ಬೋದು, ಈ ಪಾರ್ಟಿ ಯಾವುದೇ ಪಾರ್ಟಿ ಇರಲಿ, ಅವರ ಮತದಾರರು ಅವರ ಪ್ರಾಣವನ್ನು ಉಳಿಸಬೇಕು ಮತ್ತು ಅದನ್ನು ಇದು ಮಾಡಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ.
ಎಸ್ ಸರ್, ಎಲ್ಲೋ ಒಂದು ಕಡೆ ಈ ಏನು ಮೊನ್ನೆ ಈ ರೀತಿಯ ಹೋರಾಟಗಳೆಲ್ಲ ಆದ್ಮೇಲೆ ಒಂದು ಕಡೆ ಏನು ತಡೆಗೋಡೆ ಇತ್ತು, ಅದನ್ನ ತೆಗೆಯುವಂತಹ ತೆರವುಗೊಳಿಸುವಂತಹ ಕೆಲವು ಪ್ರಯತ್ನಗಳನ್ನ ಕೂಡ ಮಾಡಿದ್ರು, ಮತ್ತೆ ಏನು ಕಾಮಗಾರಿಯನ್ನ ಹೋರಾಟಗಳಾದ ನಂತರ. ಸೊ ಈ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಆ ಸರ್ವಿಸ್ ರಸ್ತೆಗಳನ್ನ ಮಾಡುವಂತಹ ನಿಟ್ಟಿನ ಪ್ರಯತ್ನಗಳನ್ನ ಇನ್ ಮುಂದೆ ಮಾಡಬಹುದು ಅಂತ? ಖಂಡಿತ, ಯಾವುದೇ ಹೋರಾಟ ಆದರೂ ಕೂಡ ಯಾವುದೇ ತಡೆಗೋಡೆಯನ್ನು ತೆರವುಗೊಳಿಸಲಿಲ್ಲ, ಯಾವುದೇ ಕೆಲಸಗಳನ್ನು ಮಾಡಲಿಲ್ಲ. ಎಸ್, ಅಲ್ಲಿ ಬುಲ್ಡೋಸರ್ಗಳು ಬಂದು ಬಂದು ನಿಂತಿದ್ದಾರೆ ಅಷ್ಟೇ, ಅದು ನಿಂತಿದೆ, ಅದೇ ಸೈಡಿಗೆ ಮಣ್ಣು ಹಾಕಿದ್ದಾರೆ ಅವರಿಗೆ, ಅದನ್ನು ಸ್ವಲ್ಪ ಲೆವೆಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ಅಲ್ಲಿ ಅಲ್ಲಿ ಯಾವುದು ಫುಟ್ಪಾತ್ ಅಂತ ಹಾಗೇನು ರಸ್ತೆ ಬದಿಯಲ್ಲಿ ಸ್ವಲ್ಪ ಕೆಂಪು ಮಣ್ಣು ಹಾಕ್ತಾರೆ, ಅದನ್ನು ಬಿಟ್ಟರೆ ಮತ್ತೆ ಏನು ಮಾಡಲಿಲ್ಲ. ಮತ್ತು ಅವರಿಗೆ ಬೇಕಾದ ಹಾಗೆ ಕ್ರೈನು ಮತ್ತು ಆಂಬುಲೆನ್ಸು ಮತ್ತು ಏನೇನು ಇರಬೇಕು ಅಲ್ಲಿ ಇನ್ಸ್ಪೆಕ್ಷನಿಗೆ ಬರುವಾಗ, ಅದನ್ನೆಲ್ಲ ತೊಳೆದು ಇಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಮತ್ತೆ ಯಾವುದು ನಮ್ಮ ಕೆಲಸ ಯಾವುದು ಮಾಡಲಿಲ್ಲ. ಎಸ್, ಅಂದರೆ ಅಂತಹ ಪ್ರಯತ್ನಗಳನ್ನು ಮಾಡುವ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ ಅಂತ. ಹಾಗಾದರೆ ಹೋರಾಟಗಳಿಗೆ ಮಣಿಯುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಅವರು ಈಗ ಒಂದು ಹೇಗೆ ಅಂದರೆ ಒಂದು ರಾಜಿ ಮಾಡುವ, ನಮ್ದೊಂದು ಟೋಲ್ ತಗೊಳ್ಳಿಕ್ಕೆ ಬಿಡುವ ಅಷ್ಟೇ ಮಾತ್ರ ಅವರ ಆಲೋಚನೆ. ಹೋರಾಟಗಾರರೊಂದಿಗೆ ಒಂದು ರಾಜಿ ಮಾಡಿಕೊಂಡು ಇದನ್ನ ಇಲ್ಲಿಗೆ ನಿಲ್ಲಿಸಿ ಬಿಡುವಂತಹ ಪ್ರಯತ್ನಗಳು. ಹಾಗಾದ್ರೆ ಬಹುಶಃ ಈ ರಾಜಿ ಸಂಧಾನಗಳಿಗೆ ಜನಪ್ರತಿನಿಧಿಗಳು ಬಗ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡುತ್ತೆ. ಅದೇ ನಾನು ಅದನ್ನ ಹೇಳಿದ್ದು, ಜನಪ್ರತಿನಿಧಿಗಳು ನಮ್ಮ ಬೇಡಿಕೆಗಳನ್ನ ನಾಡು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸಭೆ ಆದಾಗ ಅದನ್ನ ಮಾಡಿ ಅದನ್ನ ಗೆಲುವು ಕಾಡಿ ಕೊಡಬೇಕು. ಅದು ಅಲ್ಲದೆ ಇದ್ದರೆ ನಮ್ಮೊಂದಿಗೆ ಟೋಲ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆಗೆ ರೆಡಿಯಾಗಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಇನ್ನು 4ನೇ ತಾರೀಕಿನ ನಂತರ ಯಾವತ್ತೂ ನಾವು ಪ್ರತಿಭಟನೆಗೆ ಕರೆಯನ್ನು ನೀಡಿದರೂ ಕೂಡ ದಯವಿಟ್ಟು ನಮ್ಮ ಪ್ರಾಬ್ಲಮ್ ಅಂತೇಳಿ ಎಲ್ಲರೂ ಬಂದು ಟೋಲ್ನಲ್ಲಿ ಕೂತ್ಕೊಳ್ಬೇಕಾಗ್ತದೆ, ಪ್ರತಿಭಟನೆ ಉಗ್ರ ರೂಪವನ್ನು ಕೊಡಬೇಕಾಗ್ತದೆ, ಇಲ್ಲ ಇದ್ದರೆ ಇವರು ಮಣಿಯುವುದಿಲ್ಲ. ಯಾಕಂತೇಳಿದರೆ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಯವರು ನಮಗೆ ಪ್ರೊಟೆಕ್ಷನ್, ಅವರಿಗೆ ಪ್ರೊಟೆಕ್ಷನ್ ಕೊಡದೆ ನಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ದಿನದಲ್ಲಿ ಅದೇ ಇನ್ನು ಇವರು ಪೊಲೀಸ್ ಫೋರ್ಸ್ಗಳನ್ನು ನಿಲ್ಲಿಸಿ ಅಥವಾ ಏನೋ ದೊಡ್ಡ ಮಿಲಿಟ್ರಿ ನಿಲ್ಲಿಸಿದ ಹಾಗೆ ನಿಲ್ಲಿಸಿ ಟೋಲನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಊರಿನ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ಹೇಳಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಮ್ಮ ಈ ಭಾಗದ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಹಕಾರ ನೀಡಿ ಅಂತ ಯಜಮಡಿ ಟೋಲ್ ಅಲ್ಲಿ ಅಂತೂ ದೊಡ್ಡ ಟ್ರಕ್ ಯಾರ್ಡ್ ನಿರ್ಮಾಣ ಆಗಿದೆ. ನಾಳೆ ಪರಿಸರ ಮಾಲಿನ್ಯ ಆಗುವಂತ ಸಂದರ್ಭ ಉಂಟು, ಅಲ್ಲಿ ಯಾವುದೇ ಪೂರ್ವಭಾವಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಅಲ್ಲಿ, ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಈ ವಿಚಾರಕ್ಕೆ ಕೂಡ ಒಂದಿಷ್ಟು ಗಮನವನ್ನು ಹರಿಸಬೇಕು. ಧನ್ಯವಾದಗಳು ಪ್ರತಾಪ್ ಸರ್, ಇಷ್ಟು ಹೊತ್ತು ಬಂದು ಒಂದು ಸವಿವರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಜನರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದಷ್ಟು ತಪ್ಪು ಭಾವನೆಗಳು ಹೋಗಬೇಕು, ಟೋಲ್ನ ವಿರುದ್ಧ ಈ ಹೋರಾಟ ಅಲ್ಲ ಅನ್ನುವಂತಹ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಶೇಖರ್ ಸರ್, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು, ಇಷ್ಟು ಹೊತ್ತು ಬಂದು ಸವಿವರವಾದಂತಹ ಎಲ್ಲ ಮಾಹಿತಿಗಳನ್ನ ನೀಡಿದ್ದಕ್ಕಾಗಿ. ಎಸ್, ಬಹುತೇಕ ಸಂದರ್ಭಗಳಲ್ಲಿ ಮಾತನಾಡಬೇಕಾದವರು ಮಾತನಾಡದೆ ಹೋದ್ರೆ ಇಂತಹ ಹಲವು ಸುಂಕದ ಶೂಲಗಳು ಜನರ ಬೆನ್ನನ್ನ ಏರ್ತವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತುಟಿ ಬಿಚ್ಚಬೇಕಾದವರು ಇನ್ನಾದರೂ ಮಾತನಾಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಕೊಂಡು 4ನೇ ತಾರೀಕಿನಲ್ಲಿ ನಡೆಯುವಂತಹ ತೀರ್ಮಾನಗಳ ಮೇಲೆ ಮತ್ತೆ ಹೋರಾಟದ ಸ್ವರೂಪ ಅನ್ನುವಂಥದ್ದು ಬದಲಾಗಲಿದೆ. ಖಂಡಿತ ಈ ಹೋರಾಟ ಉಗ್ರ ರೂಪವನ್ನು ತೆಗೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ಕೊಡದೆ ಇಲ್ಲಿಗೆಯೇ ಕಂಪನಿ ಜನರ ಬೇಡಿಕೆಗಳಿಗೆ ಏನು ಸ್ಪಂದಿಸುವಂತಹ ವಿಚಾರಕ್ಕೆ ತೀರ್ಮಾನಕ್ಕೆ ಬರಲಿ ಅನ್ನುವಂತಹ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತೇವೆ. ಇಲ್ಲಿಗೆ ಸುಂಕಶೂಲ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.